ಎಲ್ರಿಗೂ ಶುಭೋದಯ. ನಾನು ಧಾತ್ರಿ ಕೇರಿಂಗ್ ವಿತ್ ಕಲರ್ ಮಾನಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ಕ್ಷೇತ್ರ ಗಣಿತ. ಈ ಮಾಡ್ಯೂಲ್ ಗಣಿತ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ದಿನದ ಆನ್ಲೈನ್ ವೆಬಿನಾರ್ ತರಬೇತಿ ಆಗಿರುತ್ತೆ. ಈಗ ನಮ್ಮ ನೋಡಲ್ ಆಫೀಸರ್, ಈ ಎಲ್ಲಾ ತರಬೇತಿಗಳಿಗೂ ಓವರ್ ಆಲ್ ಇನ್ಚಾರ್ಜ್ ಆಗಿರುವಂತಹ ಶ್ರೀಮತಿ ಭಾರತಿ ಮೇಡಮ್, ಹಿರಿಯ ಉಪನ್ಯಾಸಕರು ಡಯಟ್ ರಾಮನಗರ ಇವರಿಂದ ಸ್ವಾಗತ ನೋಡಿ. ಹಾಗೇನೆ ಇವರು ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯನೂ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಒಂದು ನಮ್ಮ ನೋಡಲ್ ಅಧಿಕಾರಿಗಳಾದಂತಹ ಶ್ರೀಮತಿ ರೂಪಲಕ್ಷ್ಮಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇರುವಂತವರು ಶ್ರೀಮತಿ ಶಾಂತಾ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಣ್ಕಲ್ ಬಿಡದಿ ಹೋಬಳಿ ರಾಮನಗರ ತಾಲೂಕು ಮತ್ತು ಜಿಲ್ಲೆ, ಹಾಗೂ ಶ್ರೀಯುತ ರಾಮಚಂದ್ರಪ್ಪ ಅವರು ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗವಾರ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ. ಇವರಿಬ್ರು ಕೂಡ ಇಲಾಖೆಯ ಪರವಾಗಿ ನಮ್ಮ CWC ಸಂಸ್ಥೆಯ ಭಾಗಿದಾರರೊಂದಿಗೆ ಕಾರ್ಯವನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ CWC ಕಡೆಯಿಂದ ಶ್ರೀದೇವಿ VS ಅವರು ಮತ್ತೆ ಅವರ ಜೊತೆಯಲ್ಲಿ ವೀರಭದ್ರಸ್ವಾಮಿಯವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ನೌ ಐ ವೆಲ್ಕಮ್ ಆಲ್ ಆರ್ ರಿಸೋರ್ಸ್ ಪರ್ಸನ್ಸ್. ಇವರೊಂದು ಎನರ್ಜೈಸಿಂಗ್ ಮಾಡ್ಯೂಲ್ ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಬನ್ನಿ ಎಲ್ಲರೂ ಎಂಜಾಯ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಈಗಿನ ಒಂದು ಪ್ಯಾಂಡಮಿಕ್ ಸನ್ನಿವೇಶ ಏನಿದೆ, ಈ ಒಂದು ಸನ್ನಿವೇಶದಲ್ಲಿ ಆನ್ಲೈನ್ ಎಜುಕೇಷನ್ ತುಂಬಾ ಉತ್ತಮಕಾರಿ ಆಗಿ ಬರ್ತಾ ಇದೆ. ಈ ಒಂದು ಆನ್ಲೈನ್ ಎಜುಕೇಷನ್ ತುಂಬಾ ಮಕ್ಕಳಿಗೆ ಸಹಾಯಕಾರಿಯಾಗೂ ಮೂಡ್ಬರ್ತಿದೆ. ಈ ಆನ್ಲೈನ್ ಎಜುಕೇಷನ್ ನಲ್ಲಿ ನಮ್ಮ ರಾಮ್ ಸರು ಮತ್ತೆ ಶಾಂತಾ ಮ್ಯಾಮ್ ಕೂಡ ಒಂದು ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಸಹ ಆನ್ಲೈನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾರೆ. ಈ ಕ್ಲಾಸ್ ಪ್ರಾರಂಭವಾಗ್ಲೂ ಇನ್ನು 5 ನಿಮಿಷ ಕಾಲಾವಕಾಶ ಇದೆ, ಆದ್ರೆ ಮಕ್ಕಳು ಜಾಯಿನ್ ಆಗಿ ರೆಡಿ ಆಗಿದ್ದಾರೆ ನಮ್ಮೆಲ್ಲರ ತರ. ಸೊ ಅವರ ಮಧ್ಯೆ ಸಂಭಾಷಣೆ ನಡೀತಾ ಇದೆ, ಬನ್ನಿ ನಾವು ಕೇಳಿಸ್ಕೊಳ್ಳೋಣ. ಸ್ವಾಮಿ, ಅದು ಇವತ್ತು ಶಾಂತಾ ಮೇಡಮ್ ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದಾರಲ್ವಾ? ಹಾ, ನನಗ್ ಮರ್ತೇ ಹೋಗಿತ್ತು ಸ್ವಾಮಿ. ನೀನ್ ನೋಡ್ಕೊಂಡಿದ್ಯಾ? ಇಲ್ಲ ಇಲ್ಲ ಶ್ರೀ, ನನಗೂ ಗೊತ್ತಿಲ್ಲ. ಬಟ್ ಅವ್ರನ್ನ ಏನಕ್ ಕಲಿಬೇಕು ಅಂತ ನಿನ್ ಕೇಳಿದ್ರೆ ನೀನ್ ಏನಂತ ಉತ್ತರ ಕೊಡ್ತೀಯಾ? ಹಾಗಿದ್ರೆ ಇರು, ನಾವು ಚರ್ಚೆ ಮಾಡೋಣ, ನಮ್ ಜೊತೆ ನಮ್ ಫ್ರೆಂಡ್ಸ್ನು ಅದನ್ನ ಕೇಳೋಣ. ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಪರಿಕಲ್ಪನೆನ ಏಕೆ ಕಲಿಬೇಕು ಅಂತ ನನಗನ್ಸೋ ಪ್ರಕಾರ ಇದು ಪಠ್ಯಪುಸ್ತಕದಲ್ಲಿ ಅದಕ್ಕೋಸ್ಕರನ. ನಮ್ಮ ಸುತ್ತಮುತ್ತ ಅನೇಕ ಆಕೃತಿಗಳಿದೆಯಲ್ಲ, ಅವನು ಅಡಿಬೇಕು, ಅದಕ್ಕೂ ಬಳಸ್ಬೇಕಲ್ವಾ? ಹಾ, ನೀನ್ ಇದನ್ ಹೇಳದ್ಮೇಲೆ ನಂಗೆ ಇನ್ನೊಂದು ನೆನ್ಪಾಯ್ತಿದೆ ಸ್ವಾಮಿ. ನಾನ್ ನೋಡ್ತಿರೋ ಹಾಗೆ ಈ ಕಟ್ಟಡ ನಿರ್ಮಾಣ ಮಾಡ್ತಾರಲ್ಲ, ಅಂತ ಜಾಗದಲ್ಲೂ ಕೂಡ ಈ ಸುತ್ತಳತೆ, ಈ ವಿಸ್ತೀರ್ಣ ಅನ್ನೋ ಪದನ ನಾನ್ ಕೇಳ್ಪಟ್ಟಿದೀನಿ, ಅದು ಕೂಡ ಆಗಿರ್ಬೋದು ಅಲ್ವಾ? ನೀನ್ ಇಷ್ಟೊಂದೆಲ್ಲ ಹೇಳದ್ಮೇಲೆ ಅಂತೂ ನನಗನ್ಸದೇನು ಅಂತ ಅಂದ್ರೆ, ಮೇಲಿನಗಳೆಲ್ಲವೂ ಕೂಡ ವಿಷಯಗಳಲ್ಲಿ ನಾವು ಸುತ್ತಳತೆ ಮತ್ತು ಪರಿಕಲ್ಪನೆಯನ್ನು ಬಳಸ್ಲೇಬೇಕು ಅಲ್ವಾ? ನೀನ್ ಹೇಳ್ತಿರೋ ಹಂಗೆ ಈ 4 ಇರ್ಬೋದೇನೋ, ಇಲ್ಲ 2ನೇದ್ ಇರ್ಬೋದು, ಇಲ್ಲ 3ನೇ ಇರ್ಬೋದು, ಆದ್ರೂ ನಮ್ಮ ಇಲ್ಲಿರುವಂತಹ ಎಲ್ಲಾ ಸ್ನೇಹಿತರನ್ನು ಕೇಳೋಣ. ಹಾ ನೋಡು, 70% ಅಷ್ಟು ಫ್ರೆಂಡ್ಸ್, ನಮ್ ಫ್ರೆಂಡ್ಸು ಬರೀ ಮೇಲಿನವುಗಳೆಲ್ಲವೂ ಅಂತಾನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಶಾಂತಾ ಮ್ಯಾಮ್ಗು ನಾವು ಅದೇ ಆನ್ಸರ್ನ ಹೇಳೋಣ, ಆಯ್ತಾ? ಸರಿ ಶ್ರೀ, ಹಂಗೆ ಮಾಡೋಣ. ಏ ಮ್ಯಾಮ್ ಬಂದ್ರು, ರೆಡಿ ಇರು. ಹಾ ಹಾ ಹಾ, ಸರಿ ಸರಿ. Good morning, students. Good morning, ma'am. ಇವತ್ತು ನಾವು ಸುತ್ತಳತೆ ಮತ್ತೆ ವಿಸ್ತೀರ್ಣವನ್ನ ಯಾಕೆ ಕಲಿಬೇಕು, ಹಾಗಾದ್ರೆ ನಮ್ ಜೀವನಕ್ಕೆ ಅದು ಬೇಕಾ ಅಂತ ನೀವೇನಾದ್ರೂ ತಿಳ್ಕೊಂಡ್ ಬಂದಿದ್ದೀರಾ ಮಕ್ಳ? ಹಾ ಮ್ಯಾಮ್,
ನೀವು ಯಾವಾಗ್ಲೂ ಪಾಠ ಹೇಳಕ್ಕೂ ಮುಂಚೆ ಪರಿಕಲ್ಪನೆನ ಏಕೆ ಕಲ್ತ್ಕೋಬೇಕು ಅಂತ ಕೇಳ್ತೀರಾ ಅಂತ ಗೊತ್ತಿದ್ದು ನಾನು ಸ್ವಾಮಿ ಮತ್ತೆ ನಮ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದಷ್ಟು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡಿದ್ವಿ ಮ್ಯಾಮ್. ಆ ಪಾಯಿಂಟ್ಸ್ ಏನಂತಂದ್ರೆ, ಮೊದಲನೇದು ನಮ್ ಪುಸ್ತಕದಲ್ಲಿದೆ ಅದಕ್ಕೋಸ್ಕರ, ಎರಡನೇದು ಸ್ವಾಮಿ ಹೇಳ್ದ ನಮ್ ಸುತ್ತಲು ಎಷ್ಟೊಂದು ಆಕೃತಿಗಳಿರುತ್ತೆ ಅದನ್ನೆಲ್ಲ ಅಳಿಬೇಕು ಅಂತ. ಅದನ್ ಹೇಳ್ದಂಗ ನನಗೂ ಇನ್ನೊಂದ್ ಪಾಯಿಂಟ್ ಜ್ಞಾಪಕ ಬಂತು, ಕಟ್ಟಡ ನಿರ್ಮಾಣಕ್ಕೂ ಬೇಕಾಗತ್ತೆ ಅಂತ. ಆಮೇಲೆ ನಮ್ಗೆ ಎಲ್ಲ ನಮ್ ಫ್ರೆಂಡ್ಸ್ ಎಲ್ಲರನ್ನೂ ಕೇಳ್ದಾಗ ಈ ಎಲ್ಲವೂ ಕಾರಣ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಈ ಅಂದ್ರೆ ಈ ಎಲ್ಲಾ ಕಾರಣಗಳದಕ್ಕಂತೂ ನಾವು ಪರಿಕಲ್ಪನೆನ ಕಲ್ತ್ಕೊಂತ ಇದೀವಿ ಅಲ್ವಾ ಮ್ಯಾಮ್? ಹಾ, ವೆರಿ ಗುಡ್ ಮಕ್ಳ, ನೀವು ಎಲ್ಲಾ ಇನ್ಫಾರ್ಮೇಶನ್ ನ ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇದ್ರ ಜೊತೆಗೆ ನಾವು ಇನ್ನಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಈಗ ನಾನು ಒಂದ್ PPT ಮೂಲಕ ಟ್ವಿನ್ಸ್ ನ ಕಥೆಯನ್ನ ಹೇಳ್ತೀನಿ. ಈ ಬ್ಲೂ ಶರ್ಟ್ ಹಾಕೊಂಡಿರೋಂತಹ ಅವನು ವಿಕ್ರಮ್ ಅಂತ, ಆರೆಂಜ್ ಕಲರ್ ಶರ್ಟ್ ಹಾಕೊಂಡಿರೋನು ವೇದ್ ಅಂತ. ಈ ಕಥೆಯ ಹೀರೋ ಯಾರಪ್ಪ ಅಂತಂದ್ರೆ ಇವತ್ತು ವಿಕ್ರಮ್. ಈ ವಿಕ್ರಮ್ಗೆ ಯಾವ್ದ್ರಲ್ಲೂ ಆಸಕ್ತಿನೇ ಇರಲ್ಲ. ಅವನ್ ಯಾವಾಗ್ಲೂ ನಡೆಯೋದೂನೇ ಮಾಡ್ತಾ ಇರ್ತಾನೆ. ಅವನ್ಗೆ ಫೋಟೋಗ್ರಫಿನಲ್ಲಿ ಆಗ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಆಗ್ಲಿ ಸೈಕ್ಲಿಂಗ್ ಅಲ್ಲಿ ಆಗ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಅವಾಗ ಅವ್ರ ತಾಯಿ, ಇದೇನಪ್ಪ ಬೇರೆ ಮಕ್ಕಳ ತರ ನನ್ ಮಗ ನಡವಳಿಕೆನಲ್ಲಿ ಬೇರೆ ಇದೆಯಲ್ಲ, ಇವನ್ ಯಾವಾಗ್ಲೂ ನಡೆಯೋದೇ ಮಾಡ್ತಾ ಇರ್ತಾನಲ್ಲ, ಇವನ್ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಏನು ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಆಗ ಅವ್ರ ತಾಯಿ ಎಲ್ಲೇ ಹೋಗ್ಲಿ ಅವಳು ಏನ್ ಮಾಡ್ತಾಳೆ, ಮಗನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಒಂದ್ಸಲ ದಿನಸಿ ಅಂಗಡಿಗೆ ಹೋಗ್ತಾಳೆ. ಆ ದಿನಸಿ ಅಂಗಡಿನಲ್ಲಿ ಹೋಗಿ ತಾಯಿ ಸಾಮಾನನ್ನ ತಗೊಂತಾ ಇರ್ತಾಳೆ. ಆಗ ಅವನು ಆ ಅಂಗಡಿಯ ಕಾರಿಡಾರ್ ಅಲ್ಲಿ ನಡ್ದಾಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ. ಆಗ ಏನಪ್ಪ ನನ್ ಮಗ ಇಲ್ಲಿ ಬಂದ್ರು ಅವನು ನಡ್ದಾಡ್ತಾನೆ ಇದ್ದಾನಲ್ಲ ಅಂತ ಅನ್ಬಿಟ್ಟು ಇವನ್ನ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಏನ್ ಮಾಡ್ತಾಳೆ, ಪಾರ್ಕ್ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇವನು ಆಟ ಆಡ್ಬೋದು ಅಂತ ಖುಷಿಯಾಗಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಜಾರೋ ಬಂಡಿನಲ್ಲೂ ಆಟ ಆಡಲ್ಲ, ಆ ಸೀಸದಲ್ಲೂ ಆಟ ಆಡಲ್ಲ, ಎಲ್ಲೂ ಆಟನೇ ಆಡಲ್ಲ ಅವನು. ಆ ಒಂದು ಪಾರ್ಕಿನ ಅಂಚುಗಳಲ್ಲೇ ನಡೀತಾನೇ ಇರ್ತಾನೆ, ನಡೆಯೋದೂನೇ ಮಾಡ್ತಾ ಇರ್ತಾನೆ. ಆಗ ಅವ್ರ ತಾಯಿಗೆ ತುಂಬಾ ಬೇಜಾರಾಗುತ್ತೆ, ಏನು ಇವ್ನ ನಡವಳಿಕೆನಲ್ಲೇ ಏನೋ ವ್ಯತ್ಯಾಸ ಇದೆಯಲ್ಲ, ಹಾಗಾದ್ರೆ ದೇವ್ರ ಹತ್ರನಾದ್ರೂ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಅಲ್ಲೇ ಅನ್ನೋದು ದೇವ್ರಾದ್ರೂ ಅವ್ನು ವರ ಕೊಡ್ತಾನೇನೋ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋದಾಗ ಅವನು ಪ್ರಾರ್ಥನೆ ಮಾಡ್ಕೊಳಕ್ ಅವ್ರ ತಾಯಿ ಹೋಗಿರ್ತಾಳೆ. ಆದ್ರೆ ಇವನ್ ಮಾತ್ರ ಹೊರಗಡೆ ಆವರಣದಲ್ಲೇನೆ ಏನ್ ಮಾಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ. ದೇವಸ್ಥಾನಕ್ಕೆ ಬಂದು ಪೂಜೆನು ಮಾಡಲ್ಲ, ಏನು ಮಾಡಲ್ಲ. ಈಗ ಇವನ್ ನಡವಳಿಕೆ ಬಗ್ಗೆ ಇವನ್ಗ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಇರ್ಬೋದು, ಇವನ್ ಯಾವಾಗ್ಲೂ ನಡೆಯೋದೇ ಮಾಡ್ತಾ ಇರ್ತಾನಲ್ಲ, ಇವನ್ನ ಡಾಕ್ಟರ್ ಶಾಪ್ಗಾದ್ರೂ ತೋರಿಸ್ಬೇಕು, ಇರಿ ನಮ್ ಪತಿ ಹತ್ರ ವಿಚಾರಣೆ ಮಾಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಅವ್ರ ಗಂಡನ ಹತ್ರ ಬಂದು ಹೇಳ್ತಾಳೆ, ನೋಡ್ರಿ ಎಲ್ಲಾ ಮಕ್ಕಳ ತರ ನನ್ ಮಗ ಇಲ್ಲ, ಅವ್ನ್ ಯಾವಾಗ್ಲೂ ನಡೆಯೋದು ಮಾಡ್ತಾನೆ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಗಂಡ ಹೇಳ್ತಾನೆ, ನೋಡಿ ನೀನೇನು ಚಿಂತೆ ಮಾಡ್ಬೇಡ, ನನ್ನ ಫ್ರೆಂಡ್ ಒಬ್ಬ ಇದಾನೆ, ಅವನ ಹತ್ರ ನಾವು ಕರ್ಕೊಂಡು ಹೋಗಿ ತೋರ್ಸೋಣ ಅಂತ ಅನ್ಬಿಟ್ಟು ಆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತಾರೆ. ಆಗ ಅವರು ವೇಟಿಂಗ್ ರೂಮ್ ಅಲ್ಲಿ ತಂದೆ ತಾಯಿ ಮತ್ತೆ ಆ ಮಗನ್ನ ಕೂರ್ಸ್ಕೊಂತಾರೆ. ತಂದೆ ತಾಯಿ ವೇಟಿಂಗ್ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇದ್ರೆ ಅವನು ಆವರಣದಲ್ಲೇ ನಡೀತಾನೆ ಇರ್ತಾನೆ, ಯಾವಾಗ್ಲೂ ನಡೆಯೋದು ಮಾಡ್ತಾನೆ ಇರ್ತಾನೆ. ನೆಕ್ಸ್ಟ್ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ನೋಡಿ ನನ್ ಮಗ ಯಾವಾಗ್ಲೂ ನಡೆಯೋದು ಮಾಡ್ತಾ ಇರ್ತಾನೆ, ಇವನ ವರ್ತನೆನಲ್ಲಿ ಏನೋ ಬದಲಾವಣೆ ಇದೆ, ಹಾಗಾಗಿ ಇವನ್ಗೆ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಒಂದ್ ಸ್ವಲ್ಪ ಚೆಕ್ ಮಾಡಿ ಅಂತ ಕೇಳ್ತಾರೆ. ಆಗ ಆ ಡಾಕ್ಟ್ರು ಇವನನ್ನ ಕೌನ್ಸಿಲಿಂಗ್ ಮಾಡ್ತಾರೆ ಮತ್ತೆ ಎಲ್ಲಾ ರೀತಿಯ ಪರೀಕ್ಷೆಗಳಿಗೂ ಒಳಪಡಿಸ್ತಾರೆ. ಆದ್ರೆ ಇವನ್ ಏನಪ್ಪ ಮಾಡ್ತಾನೆ ಅಂದ್ರೆ ಯಾವುದೇ ಒಂದು ನಡವಳಿಕೆನಲ್ಲಾಗ್ಲಿ ಆರೋಗ್ಯದಲ್ಲಾಗ್ಲಿ ಯಾವುದೇ ಒಂದು ತೊಂದ್ರೇನೂ ಇರಲ್ಲ. ಆಗ ಡಾಕ್ಟರ್ ಹೇಳ್ತಾರೆ, ನೀವು ಸಂತೋಷವಾಗಿ ಹೋಗಿ, ನಿಮ್ ಮಗನಲ್ಲಿ ಯಾವುದೇ ರೀತಿಯ ತೊಂದ್ರೇನೂ ಇಲ್ಲ, ನೀವು ಒಂದು ಒಳ್ಳೆ ಹೋಟೆಲ್ ಕರ್ಕೊಂಡು ಹೋಗಿ ಅವನನ್ನ ಏನ್ ಮಾಡಿ ಒಳ್ಳೆ ತಿಂಡಿ ಕೊಡ್ಸಿ, ಆಗ ಅವನ್ ಖುಷಿಯಾಗಿರ್ತಾನೆ ಅಂತ ಹೇಳ್ತಾರೆ. ಆಗ ಆ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ಹೋಟೆಲ್ಗೆ ಒಳ್ಳೆ ಹೋಟೆಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಬೇಕಾಗಿರೋದ್ದು ಎಲ್ಲ ತಿಂಡಿಗಳನ್ನ ಕೊಡಿಸ್ತಾರೆ. ಆಗ ಅವನು ತುಂಬಾ ಖುಷಿಯಾಗಿ ಏನ್ ಮಾಡ್ತಾನೆ, ತಿಂಡಿ ತಿಂತಾನೆ. ತಿಂಡಿ ತಿಂದು
ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಅಲ್ಲಿ ಬಿಲ್ ಕಟ್ಟೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಆಗ ಏನ್ ಮಾಡ್ತಾನೆ ಇವನು, ಅಲ್ಲೇನೆ ಆವರಣದಲ್ಲಿ ನಡೆಯೋದು 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 ಮಾಡ್ತಾ ಇರ್ತಾನೆ. ಹೀಗೆ ನಡೆಯೋದು ನಡೆಯೋದು ಮಾಡ್ತಾ ಇದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮಕ್ಕಳ ನಡೆಯೋದು ಕೂಡ ಒಂದು ಅಭ್ಯಾಸನೇ. ಹಾಗಾಗಿ ಇದನ್ನೇ ತಿಳ್ಕೊಂಡು ಮತ್ತೆ ಅವನ ಯಥಾಸ್ಥಿತಿ ಶಾಲೆಗೆ ಬರ್ತಾನೆ. ಪ್ರತಿದಿನ ಶಾಲೆಗೆ ಹೋಗ್ತಾ ಇರ್ತಾನೆ. ಶಾಲೆನಲ್ಲಿ ಯಾವುದೇ ವಿದ್ಯಾರ್ಥಿಗಳ ಜೊತೆನೂ ಬೆರೆಯೋದು ಇಲ್ಲ, ಆಟನೂ ಸರಿಯಾಗಿ ಆಡ್ತಾ ಇರಲ್ಲ, ಯಾವ್ದ್ರ ಕಡೆಗೂ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ. ನಮ್ಮ ಶಾಲೆಗಳಲ್ಲೂ ಎಲ್ಲ ಕೋರ್ಟ್ಗಳಿರುತ್ತಲ್ಲ, ಆ ಕೋರ್ಟ್ ಅಲ್ಲಿ ಆ ಟ್ರ್ಯಾಕ್ ಅಲ್ಲಿ ಓಡಾಡೋದು ನಡೆಯೋದು 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 ಮಾಡ್ತಾ ಇರ್ತಾನೆ. ಇದನ್ನ ಅವ್ರ ದೈಹಿಕ ಶಿಕ್ಷಕರು ಗಮನಿಸ್ತಾ ಇರ್ತಾರೆ. ಏನಪ್ಪ ಈ ಹುಡುಗ ಯಾವಾಗ್ಲೂ ನಡೆಯೋದು ನಡೆಯೋದು ಮಾಡ್ತಾ ಇರ್ತಾನಲ್ಲ, ಅವನ್ನ ಯಾವ್ದ್ರ ಕಡೆಗೂ ಇಂಟ್ರೆಸ್ಟೇ ಇಲ್ಲ, ಯಾವ ಮಕ್ಕಳ ಜೊತೆಗೂ ಬೆರೆಯೋದೇ ಇಲ್ವಲ್ಲ, ಇವನ ಒಂದು ವ್ಯಕ್ತಿತ್ವವನ್ನೇ ನಾವು ಧನಾತ್ಮಕವಾಗಿ ರೂಢಿಸ್ಕೋಬಹುದಾ ಅಂತ ಹೇಳ್ಬಿಟ್ಟು ಆ ನಡೆಯೋದನ್ನ ಓಡೋ ಹಾಗೆ ಮಾಡ್ತಾರೆ, ಓಡೋ ಹಾಗೆ ಆ ಟ್ರ್ಯಾಕ್ ಅಲ್ಲಿ ಮಾಡ್ತಾರೆ. ಆಗ ಅವನ್ಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಅವನ್ನ ಕರೆದು ಒಂದ್ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ, ಒಳ್ಳೆ ರೀತಿನಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಅವನ್ನ ಟ್ರ್ಯಾಕ್ ಅಲ್ಲಿ ಓಡೋ ಹಾಗೆ ಮಾಡ್ತಾರೆ. ಆ ಹೀಗೆ ಓಡೋ ಹಾಗೆ ಮಾಡೋದ್ರಿಂದ ಅವನೇನ್ ಮಾಡ್ತಾನೆ, ಕ್ಲಸ್ಟರ್ ಹಂತದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಓಟದ ಸ್ಪರ್ಧೆಗಳಲ್ಲೂ ಅವನು ಪ್ರಥಮ ಬಹುಮಾನವನ್ನ ಗಳಿಸ್ಕೊಂಡು ಅವನು ದೇಶಕ್ಕೆ ಮತ್ತೆ ತಂದೆ ತಾಯಿಗಳಿಗೆ ಉತ್ತಮವಾದಂತಹ ಒಳ್ಳೆ ಹೆಸರನ್ನ ತಂದು ಕೊಡ್ತಾನೆ ಮಕ್ಳ. ಚೆನ್ನಾಗಿದ್ದ ಮಕ್ಳ ಈ ಕತೆ? ಹಾ ಮ್ಯಾಮ್, ಕತೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ವಿಕ್ರಮ್ ನಡೀತಾ ನಡೀತಾ ಎಷ್ಟು ದೊಡ್ಡ ರನ್ನರ್ ಅದ. ಆದ್ರೆ ಮ್ಯಾಮ್ ನಂಗೊಂದು ಸಣ್ಣ ಡೌಟು, ನೀವು ಟ್ರ್ಯಾಕ್ ಅಂತ ಹೇಳಿದ್ರಿ, 200 meters, 600 meters ಅಂತೆಲ್ಲ ಹೇಳಿದ್ರಿ, ಆ ಟ್ರ್ಯಾಕ್ ನ ಹೇಗೆ ಮ್ಯಾಮ್ ಅಳಿಯೋದು? ಆ ಟ್ರ್ಯಾಕ್ಗಳಲ್ಲಿ ಹೇಗೆ ಅಳಿಯೋದು, ಆ ಹಂಚುಗಳನ್ನ ನಾವು ಹೇಗೆ ಅಳಿಯೋದು ಅಂತ ನಾನೀಗ ನಿಮ್ಗೆ ಈ ಒಂದು ಜಿಯೋ ಬೋರ್ಡ್ ಅನ್ನುವಂತ ಪಾಠೋಪಕರಣವನ್ನ ಬಳಸ್ಕೊಂಡು ನಿಮಗೆ ವಿವರಿಸೋದಿಕ್ಕೆ ಇಷ್ಟಪಡ್ತೀನಿ ಮಕ್ಳ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಜಿಯೋ ಬೋರ್ಡ್ ಅಂತ ಕರಿತೀವಿ. ಇದೊಂದು ಕಲಿಕೋಪಕರಣ. ಈ ಸಮಾನ ಅಂತರದಲ್ಲಿ ನಾವು ಮೊಳೆಗಳನ್ನ ಫಿಕ್ಸ್ ಮಾಡ್ಕೊಂಡಿದೀವಿ. ಆ ಫಿಕ್ಸ್ ಮಾಡಿಕೊಂಡು ನಾನೊಂದು ನಾವು ಸಮತಲಾಕೃತಿ ಆಗಿರ್ಬೋದು, ಬಹುಭುಜಾಕೃತಿಗಳನ್ನ ಆಗಿರ್ಬೋದು ಈ ಜಿಯೋ ಬೋರ್ಡ್ ಮೂಲಕ ನಾವು ವಿವರಿಸ್ಬೋದು. ನಾನೀಗ ಇಲ್ಲಿ ಒಂದು ಆಕೃತಿಯನ್ನ ರಚನೆ ಮಾಡಿದ್ದೀನಿ. ಇದ್ ಯಾವ ಆಕೃತಿ ಅಂತ ಹೇಳ್ತೀರಾ ಮಕ್ಳ? ಸ್ವಾಮಿ ಶ್ರೀ ಹೇಳಪ್ಪ. ಮ್ಯಾಮ್ ಇದು ಆಯತಾಕಾರ ಅಲ್ವಾ ಮ್ಯಾಮ್? ವೆರಿ ಗುಡ್. ಇದನ್ನ ನೀವು ನೋಡಿದ ತಕ್ಷಣನೆ ಗೊತ್ತಾಗುತ್ತೆ ಇದೇನಪ್ಪ ಅಂತಂದ್ರೆ ಆಯತಾಕಾರ ಅಂತ. ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಮಕ್ಳ, ಒಂದು ಮಳೆಯಿಂದ ಮತ್ತೊಂದು ಮಳೆಗೆ ಇರೋ ಅಂತರವನ್ನ ನಾವು 1 centimeter ಆಗಿ ಇಟ್ಕೊಂಡಿದೀವಿ. ಈಗ ನೀವು 1 centimeter ಅಂತ ಇಟ್ಕೊಂಡ್ರೆ ಈ ಸ್ಟಾಟ್ ಅನ್ನುವಂತಹ ಪಾಯಿಂಟ್ ಇಂದ ನಾನು ಎಷ್ಟು ಪಾಯಿಂಟ್ಗಳಿಗೆ ಮೊಳೆಗಳಿಗೆ ನಾನು ಆ ರಬ್ಬರ್ ಬ್ಯಾಂಡ್ ಹಾಕಿದೀನಿ ಅಂತ ಲೆಕ್ಕ ಹಾಕಕ್ಕಾಗತ್ತಾ? ಲೆಕ್ಕ ಹಾಕಿ ಹೇಳು ಶ್ರೀ. ಹಾ ಮ್ಯಾಮ್, 1, 2, 3 ಮ್ಯಾಮ್ ಮೊತ್ತವಾಗಿ ಅದು 14 ಮೊಳೆಗಳಿಗೆ ರಬ್ಬರ್ ಬ್ಯಾಂಡ್ ಹಾಕಲ್ಪಟ್ಟಿದೆ ಮ್ಯಾಮ್. ವೆರಿ ಗುಡ್ ಮಕ್ಳ. ನಾವಿಲ್ಲಿ 1 centimeter ಅನ್ನುವಂತಹ ಮೂಲಮಾನವನ್ನ ಬಳಸಿದೀವಿ, ಆದ್ರಿಂದ ಒಟ್ಟು ಎಷ್ಟಾಯ್ತಪ್ಪ ಅಂತಂದ್ರೆ 14 centimeter ಆಯ್ತು. ವೆರಿ ಗುಡ್ ಪುಟ, ತುಂಬಾ ಚೆನ್ನಾಗಿ ಲೆಕ್ಕವನ್ನ ಹೇಳ್ಕೊಟ್ಟಿದ್ಯಾ. ನೆಕ್ಸ್ಟ್ ನಾವು ಇನ್ನೊಂದು ಚಿತ್ರವನ್ನ ನಾವು ಈಗ ನೋಡ್ತಾ ಇದ್ದೀನಿ. ಇದು ಕೂಡ ಅದೇ ರೀತಿ ನಾನು ಇಲ್ಲಿ ಒಂದು ರೇಖಾಕೃತಿಯನ್ನ ರಚನೆ ಮಾಡಿದ್ದೀನಿ. ಇದು ಯಾವ ರೇಖಾಕೃತಿ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತ ಸ್ವಾಮಿ? ವೆರಿ ಗುಡ್ ಪುಟ, ತುಂಬಾ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ಯಾ. ಈ ಚೌಕದಲ್ಲಿ 4 ಬಾಹುಗಳಿದೆ, ಆ ಎಲ್ಲಾ ಬಾಹುಗಳು ಸಮನಾಗಿದೆ. ಈಗ ಇಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ಈ ಸ್ಟಾಟ್ ಅನ್ನುವಂತಹ ಪಾಯಿಂಟ್ ಅನ್ನ ತಗೊಂಡು ಒಂದು ಮೊಳೆಯಿಂದ ಮತ್ತೊಂದು ಮೊಳೆಗೆ ಅಂತರವನ್ನ ಕೂಡ ನಾವಿಲ್ಲಿ ಏನಂತ ತಿಳ್ಕೋಬಹುದು, ಹೇಗೆ ಕನ್ಸಿಡರ್ ಮಾಡಿದೀವಪ್ಪ ಅಂದ್ರೆ 1 centimeter ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಹಾಗೆ ನಾವು ಇಲ್ಲಿ ಎಷ್ಟು ಮೊಳೆಗಳಿಗೆ ನಾನು ಆ ರಬ್ಬರ್ ಬ್ಯಾಂಡ್ ಹಾಕಿದೀನಿ ಅಂತ ಈ ಸ್ಟಾಟ್ ಅನ್ನುವಂತಹ ಪಾಯಿಂಟ್ ಅನ್ನ ತಗೊಂಡು ನೀನ್ ಲೆಕ್ಕ ಹಾಕಿ ಹೇಳಕ್ಕಾಗತ್ತ ಸ್ವಾಮಿ? ಹಾ ಮ್ಯಾಮ್, 1, 2, 3, 4, 5, 6 ಒಟ್ಟು 12 centimeter ಗಳಲ್ವಾ ಮ್ಯಾಮ್? ವೆರಿ ಗುಡ್. ಇದು
ನಾವು ಇಲ್ಲಿ ಒಂದೇ ಒಂದು ಇಲ್ಲಿ ಸೆಂಟಿಮೀಟರ್ ಅಂತ ತಗೊಂಡಿದೀವಿ. ಆದ್ರೆ ನಾವು ಇಲ್ಲಿ ಸೆಂಟಿಮೀಟರ್ ಬದಲು ಇಂಚಸ್ ತಗೊಂಡಿದ್ರೆ ಎಷ್ಟಾಗ್ತಾ ಇತ್ತು ಸ್ವಾಮಿ? 12 ಇಂಚುಗಳಾಗ್ತಿತ್ತು ಮ್ಯಾಮ್. ವೆರಿ ಗುಡ್. ಮೀಟರ್ ತಗೊಂಡಿದ್ರೆ 12 ಮೀಟರ್ ಆಗ್ತಿತ್ತು. ವೆರಿ ಗುಡ್. ಕಿಲೋಮೀಟರ್ ತಗೊಂಡಿದ್ರೆ 12 ಕಿಲೋಮೀಟರ್ಗಳಾಗ್ತಿತ್ತು ಮ್ಯಾಮ್. ವೆರಿ ಗುಡ್. ಮತ್ತೆ ನಾವು ಇಲ್ಲಿ ಇನ್ನ ಒಂದು ಗಮನಿಸಬೇಕು ಸ್ವಾಮಿ, ಏನಪ್ಪಾ ಅಂತಂದ್ರೆ ಇದು ಒಂದೇ ಆಯಾಮದ ಆಕೃತಿ ಆಗಿರೋದ್ರಿಂದ ನಾವು ಒಂದ್ ಸೆಂಟಿಮೀಟರ್ ಗಳಲ್ಲೇ ನಾವು ಈ ಒಂದು ಸುತ್ತಳತೆಯನ್ನ ನಾವು ಹೇಳ್ಬೇಕು. ಸುತ್ತಳತೆ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಸಮತಲಾಕೃತಿಯಲ್ಲಿ ಎಲ್ಲಾ ಬಾಹುಗಳ ಮೊತ್ತವನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಅಥವಾ ಆಕೃತಿಯ ಎಲ್ಲಾ ಬದಿಗಳ ಮೊತ್ತ ಆಗಿರ್ಬೋದು, ಗಡಿಗಳ ಮೊತ್ತ ಆಗಿರ್ಬೋದು, ಅಂಚುಗಳ ಮೊತ್ತ ಆಗಿರ್ಬೋದು, ಒಟ್ನಲ್ಲಿ ಒಂದು ಆಕೃತಿಯ ಎಲ್ಲಾ ಬಾಹುಗಳ ಮೊತ್ತವನ್ನ ನಾವು ಸುತ್ತಳತೆ ಅಂತ ಕರಿತೀವಿ ಮಕ್ಕಳ. ಈಗ ನಾನು ಇನ್ನ ಒಂದು ಆಕೃತಿಯನ್ನ ತೋರಿಸ್ತಾ ಇದ್ದೀನಿ. ಇದು ಯಾವ ಆಕೃತಿ ಅಂತ ಶ್ರೀ ಹೇಳಕ್ಕಾಗುತ್ತಮ್ಮ? ಮ್ಯಾಮ್, ಮೊದಲನೇದೇನೋ ಆಯತ ಆಗಿತ್ತು, ಎರಡನೇದು ಸ್ವಾಮಿ ಚೌಕ ಅಂತ ಹೇಳ್ದ, ಮೂರನೇದು ಇದು ಯಾವ ಆಕೃತಿ ಅಂತ ಗೊತ್ತಾಗ್ತಾ ಇಲ್ವಲ್ಲ ಮ್ಯಾಮ್. ನೋಡಿ ಮಕ್ಕಳ, ಇದನ್ನ ನಾವು ಅನಿಯಮಿತ ಆಕೃತಿ ಅಂದ್ರೆ ನಿರ್ದಿಷ್ಟವಾದ ಆಕಾರ ಇಲ್ಲ ಇದಕ್ಕೆ, ಆದ್ರಿಂದ ಇದನ್ನ ನಾವು ಅನಿಯಮಿತ ಆಕೃತಿ ಅಂತ ಕರಿತೀವಿ. ಆದ್ರೂ ಸಹ ನಾವು ಇಲ್ಲಿ ಒಂದು ಮಳೆಯಿಂದ ಮತ್ತೊಂದು ಮಳೆಗೆ ಇರೋ ಅಂತರವನ್ನ ಈ ಎರಡು ಚಿತ್ರಗಳಲ್ಲಿ ಹೇಗೆ ಅಳತೆ ಮಾಡಿದ್ವೋ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅಳತೆ ಮಾಡಿ ಅದರ ಒಂದು ಸುತ್ತಳತೆಯನ್ನ ನಾವು ಹೇಳ್ಬೋದು. ಇಷ್ಟೇ ಅಲ್ಲ, ನಮ್ಗೆ ಜಿಯೋ ಬೋರ್ಡ್ ಇಲ್ಲ ಅಂದ್ರೂ ಸಹ ನಮ್ ಗ್ರಾಫ್ ಹಾಳೆ ನಮ್ಮ ಎಲ್ಲಾ ಮಕ್ಕಳ ಕೈಯಲ್ಲೂ ಇರುತ್ತೆ, ಎಲ್ಲಾರು ತಂದಿರ್ತಾರೆ ಮಕ್ಕಳ. ಈ ಎಲೆ ಚಿತ್ರ ಆಗಿರ್ಬೋದು, ಅದನ್ನ ನಿರ್ದಿಷ್ಟವಾಗಿ ಅಳತೆ ಮಾಡಕ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಅದ್ರ ಮೇಲೆ ಇಟ್ಟು ಎಷ್ಟು ಸುತ್ತಳತೆ ಇದೆ ಅಂತ ಲೆಕ್ಕ ಹಾಕ್ಬೋದು. ಇಲ್ಲೂ ಸಹ ಸ್ಟಾರ್ಟ್ ಅನ್ನುವಂತಹ ಬಿಂದುವಿನಿಂದ ಸ್ಟಾರ್ಟ್ ಮಾಡಿ ಎಷ್ಟು ಮೊಳೆಗಳಿಗೆ ನಾನು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಅಂತ ನೀನು ಲೆಕ್ಕ ಹಾಕಿ ಹೇಳ್ಬಿಟ. ಮ್ಯಾಮ್, ಇದನ್ನ ಎಣಿಸಿದ್ರೆ ಒಟ್ಟು 14 ಮೊಳೆಗಳಿಗೆ ರಬ್ಬರ್ ಬ್ಯಾಂಡ್ ಹಾಕಲ್ಪಟ್ಟಿದೆ ಮ್ಯಾಮ್. ಹಾಗಿದ್ರೆ 14 ಸೆಂಟಿಮೀಟರ್ ಮ್ಯಾಮ್? ಹೌದು ಹೌದು ಪುಟ್ಟ ಶ್ರೀ, ನೀನು ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ಯಾ. ಒಟ್ಟಾರೆ ಸುತ್ತಳತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಸಮತಲಾಕೃತಿಯ ಎಲ್ಲಾ ಬಾಹುಗಳ ಮೊತ್ತವನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಅಥವಾ ಆವೃತ ಆಕೃತಿಯ ಬದಿಗಳ ಉದ್ದದ ಮೊತ್ತ ಅಂತ ಕೂಡ ನಾವು ಕರಿತೀವಿ. ಬದಿ ಆಗಿರ್ಬೋದು, ಹಂಚಾಗಿರ್ಬೋದು, ಗಡಿ ಆಗಿರ್ಬೋದು, ಈ ರೀತಿಯ ಪದಗಳು, ಸಮನಾರ್ಥಕ ಪದ ಬರುವಂತಹ ಎಲ್ಲದು ಒಟ್ಟಿನಲ್ಲಿ ಒಂದು ಆವೃತ ಆಕೃತಿಯ ಎಲ್ಲಾ ಬದಿಗಳ ಮೊತ್ತವನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳ, ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಆ ಬಿಲ್ಡಿಂಗಿನ ಸುತ್ತಲೂ ಒಂದು ರೇಖೆಯನ್ನ ಹೆಳೆದಿದ್ದಾರೆ, ಅದು ಕಾಂಪೌಂಡ್ ಆಗಿರ್ಬೋದು. ಅಥವಾ ಈ ಆ ಕಾಂಪೌಂಡ್ ಅನ್ನ ನಾವು ಆ ಒಂದು ಆಕೃತಿಯ ಸುತ್ತಳತೆ ಅಂತ ನಾವು ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಮಕ್ಕಳ, ಸುತ್ತಳತೆ ಅಂದ್ರೆ ಅರ್ಥ ಆಯ್ತಪ್ಪ ನಿಮ್ಗೆಲ್ಲ? ಬಹಳ ಚೆನ್ನಾಗಿ ಅರ್ಥ ಆಯ್ತು ಮ್ಯಾಮ್. ಈಗ ನಾನು ಸುತ್ತಳತೆಯನ್ನ ತುಂಬಾ ಅಂದ್ರೆ ಹೆಚ್ಚು ಹೆಚ್ಚು ಸಂಖ್ಯೆ, ಕಡಿಮೆ ಸಂಖ್ಯೆ ಕೊಟ್ಟಾಗ ನೀವು ಸುಲಭವಾಗಿ ಕಂಡಿಡಿತೀರಾ, ಅದೇ ರೀತಿ ಹೆಚ್ಚು ಹೆಚ್ಚು ಸಂಖ್ಯೆಗಳನ್ನ ಕೊಟ್ಟಾಗ ಅದನ್ನ ಕೂಡೋದು ಹೇಗೆ, ಸ್ವಲ್ಪ ನಾವು ಕೆಲವು ತಂತ್ರಗಳನ್ನ ಬಳಸ್ಕೊಂಡು ಯಾವ ರೀತಿ ಸುತ್ತಳತೆಯನ್ನ ಕಂಡಿಡಿಬಹುದು ಅಂತ ನಾನು ಈಗ ಕೆಲವು ತಂತ್ರಗಳನ್ನ ನಿಮ್ಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳ. ಇಲ್ಲಿ ಒಂದು ಆಯತಾಕಾರದ ಒಂದು ಆಕೃತಿಯನ್ನ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ 4 ಬಾಹುಗಳು, 4 ಬಾಹುಗಳನ್ನ ಒಳಗೊಂಡಂತಹ ಆಕೃತಿ ಇದು. ಇದರಲ್ಲಿ 2 ಅಭಿಮುಖ ಬಾಹುಗಳು ಸಮನಾಗಿವೆ, 2 ಜೊತೆ ಅಭಿಮುಖ ಬಾಹುಗಳಿದೆ, ಅವೆರಡು ಸಮನಾಗಿದೆ. ಎ ಮತ್ತೆ 4 ಕೋನಗಳು ಸಹ ಲಂಬರೇಖೆಯಾಗಿದೆ. ಇಲ್ಲಿ ಎ ಬಿಗೆ ಬಿ ಸಿ ಏನಾಗಿದೆ, ಸಮನಾಗಿದೆ. ನಾವು ಈ ಆಯತದಲ್ಲಿ ದೊಡ್ಡ ಬಾಹುವನ್ನ ಹೊಂದಿರೋದನ್ನ ನಾವು ಉದ್ದ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಲೆಂತ್ ಅಂತ ಕರಿತೀವಿ. ಲೆಂತ್ ನ ಮೊದಲನೇ ಅಕ್ಷರವನ್ನ ನಾವು ಉದ್ದ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಆ ಹಳತೆನಲ್ಲಿ ಚಿಕ್ಕದಾಗಿರೋ ಬಾಹುವನ್ನ ನಾವು ಅಡ್ಡ ಅಂತ ಕರಿತೀವಿ.
ಆ ಅಡ್ಡದ ರೇಖೆ ಯಾವ್ದಪ್ಪ ಇಲ್ಲಿ ಅಂತಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಬ್ರೆತ್ ಅಂತ ಕರಿತೀವಿ. ಆ ಬ್ರೆತ್ಗೆ ನಾವು ಡಿ ಅಂತ ಕರಿತೀವಿ, ಬಿ ಅಂತ ಕರಿತೀವಿ ಬ್ರೆತ್. ಈಗ ಅದಕ್ಕೋಸ್ಕರ ನಾವು ಇಲ್ಲಿ ಎರಡು ಲಂಬ ರೇಖೆಗಳಿದೆ ಮತ್ತೆ ಎರಡು ಅಡ್ಡ ರೇಖೆಗಳಿದೆ. ಇದರ ಒಂದು ಸುತ್ತಳತೆಯನ್ನ ನಾವು ಹೇಗ್ ಕಂಡಿಡಿತೀವಪ್ಪ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಅಂತ ಕಂಡಿಡಿತೀವಿ. ಹಾಗಾಗಿ ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ ಅಂತ ನಾವು ಎರಡೆರಡು ಸಲ ಎಲ್ ಅನ್ನ ಮತ್ತೆ ಎರಡೆರಡು ಸಲ ಬಿ ಅನ್ನ ಕಂಡಿಡಿಯೋದ್ರ ಬದಲು ಎರಡು ಕಾಮನ್ ಆಗಿರೋದ್ರಿಂದ ಎರಡನ್ನ ಹೊರಗಡೆ ತಗೊಂಡು ನಾವು ಎಲ್ ಪ್ಲಸ್ ಬಿ ಅಂತ ಅಂದ್ರೆ ಎರಡು ಇಂಟು ಎಲ್ ಪ್ಲಸ್ ಬಿ ಅಂತ ಹಾಕೊಂಡ್ರೆ ಎರಡು ಇಂಟು ಎಲ್ ಮತ್ತು ಬಿ ಗಳ ಮೊತ್ತವನ್ನ ಕೂಡಿ ಎರಡರಿಂದ ಗುಣಿಸಿದಾಗ ಅದರ ಒಂದು ಸುತ್ತಳತೆಯನ್ನ ನಾವು ಕಂಡಿಡಿಬಹುದು ಮಕ್ಕಳ. ಇದೇ ರೀತಿ ನಾವು ಈಗ ಕೆಲವು ಸಂಖ್ಯೆಗಳನ್ನ ಕೊಟ್ಟು ಆ ಒಂದು ಲೆಕ್ಕವನ್ನ ಬಿಡಿಸೋದು ಹೇಗೆ ಸುಲಭವಾಗಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಎ ಬಿ ಎಷ್ಟಿದ್ಯಪ್ಪ ಅಂತಂದ್ರೆ ಮೂರ್ ಸೆಂಟಿಮೀಟರ್ ಇದೆ, ಬಿ ಸಿ ಎಷ್ಟಿದ್ಯಪ್ಪ ಅಂದ್ರೆ ಎರಡ್ ಸೆಂಟಿಮೀಟರ್ ಇದೆ. ಹಾಗಾಗಿ ಇದರ ಸುತ್ತಳತೆಯನ್ನ ಮಾಡ್ತೀರಾ ಮಕ್ಕಳ, ಕಂಡಿಡಿತೀರಾ? ಹಾ ಮ್ಯಾಮ್, ನಾನ್ ಹೇಳಲಾ ಮ್ಯಾಮ್? ಹಾ ಹೇಳ ಪುಟ್ಟ. ಮ್ಯಾಮ್ ಸುತ್ತಳತೆ ಈಗ ಸೂತ್ರ ನೀವು ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಂತ ಹೇಳ್ಕೊಟ್ರಿ. ಈಗ ಉದ್ದ ಮೂರು ಸೆಂಟಿಮೀಟರ್ ಕೊಟ್ಟಿದ್ದೀರಾ, ಅಗಲ ಎರಡು ಸೆಂಟಿಮೀಟರ್ ಕೊಟ್ಟಿದ್ದೀರಾ. ಹಾಗಿದ್ರೆ ಉದ್ದ ಮತ್ತು ಅಗಲನ ಕೂಡಿದ್ರೆ ಐದು ಬರುತ್ತೆ, ಐದು ಇಂಟು ಎರಡು ಹತ್ತಾಗುತ್ತೆ. ಅಂದ್ರೆ ಸುತ್ತಳತೆ ಇದರದ್ದು ಹತ್ತು ಸೆಂಟಿಮೀಟರ್ ಆಗುತ್ತೆ ಅಲ್ವಾ ಮ್ಯಾಮ್? ವೆರಿ ಗುಡ್ ಪುಟ್ಟ. ಸ್ವಾಮಿ ನೀನು ಕಂಡಿಡ್ದಪ್ಪ. ಹಾ ಮ್ಯಾಮ್, ನನಗೂ ಶ್ರೀ ಕೊಟ್ಟಿದ್ದ ಆನ್ಸರೇ ಬಂದಿರೋದು ಮ್ಯಾಮ್. ಹಾ ವೆರಿ ಗುಡ್, ನೀವಿಬ್ರು ಚೆನ್ನಾಗಿ ಭಾಗ ಬಯಸ್ತಾ. ಅದೇ ರೀತಿ ನಾನೀಗ ಇನ್ನೊಂದ್ ಲೆಕ್ಕ ಕೊಡ್ತೀನಿ, ಅದನ್ನ ನೀವ್ ಹೇಗ್ ಮಾಡ್ತೀರಾ ಅಂತ ನೋಡೋಣ. ಇಲ್ಲಿ ಮಕ್ಕಳ ಒಂದು ಆಕೃತಿ ಕಾಣಿಸ್ತಾ ಇದೆ, ಇದು ಯಾವ ಆಕೃತಿ ಅಂತ ಹೇಳಕ್ಕೆ ಸಾಧ್ಯನಾ ಮಕ್ಕಳ? ಮ್ಯಾಮ್ ಇದು ಚೌಕ ಅಲ್ವಾ ಮ್ಯಾಮ್? ಹಾ ವೆರಿ ಗುಡ್ ಮಕ್ಕಳ, ನೀವು ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. ನಮ್ಗೆ ಚೌಕ ಅಂದ ತಕ್ಷಣ ನಮ್ಗೆ ಕಲ್ಪನೆ ಬರುವಂತದ್ದು ನಾಲ್ಕು ಬಾಹುಗಳಿದೆ, ಆ ನಾಲ್ಕು ಬಾಹುಗಳು ಸಮನಾಗಿದೆ, ಮತ್ತೆ ನಾಲ್ಕು ಕೋನಗಳು ಸಹ ಲಂಬ ರೇಖೆಯಲ್ಲೇ ಇದೆ ಅಂತ ತಿಳ್ಕೊಳ್ಳೋಣ. ಹೌದು, ಲಂಬ ರೇಖೆನೆ ಆಗಿರುತ್ತೆ. ಇಲ್ಲಿ ನಾವು ಆ ಚೌಕದಲ್ಲಿ ಎಲ್ಲಾ ಸಮವಾಗಿರೋದ್ರಿಂದ ಬಾಹುಗಳನ್ನ ನಾವು ಎಷ್ಟು ಬಾಹುಗಳಿದೆ, ನಾಲ್ಕು ಇಂಟು ಒಂದು ಬಾಹುವಿನ ಉದ್ದಳತೆಯನ್ನ ತಗೊಂಡ್ರೆ ಅದನ್ನ ನಾವು ಎಸ್ ಅಂತ ಇಟ್ಕೊಂಡ್ರೆ ನಾಲ್ಕು ಇಂಟು ಎಸ್ ಅದರ ಸುತ್ತಳತೆ ಆಗುತ್ತೆ. ನಾಲ್ಕು ಇಂಟು ಒಂದು ಬಾಹುವಿನ ಉದ್ದವನ್ನ ಇಟ್ಕೊಂಡು ಅವೆರಡನ್ನ ಗುಣಿಸಿದಾಗ ನಮ್ಗೆ ಬರೋ ಅಂತಹ ಮೊತ್ತನೇ ಚೌಕದ ಸುತ್ತಳತೆ ಆಗಿರುತ್ತೆ ಮಕ್ಕಳ. ಈಗ ನಾನು ಒಂದು ಬಾಹುವಿನ ಉದ್ದವನ್ನ ಕೊಟ್ಟು ನಿಮಗೆ ಈ ಲೆಕ್ಕವನ್ನ ಹೇಗ್ ಬಿಡಿಸ್ಬೇಕು ಅಂತ ಮಾಡೋಣ ಮಕ್ಕಳ. ಈಗ ನಾನು ಎಸ್ ಒಂದ್ ಬಾಹುವಿನ ಉದ್ದವನ್ನ ಕೊಟ್ಟಿದ್ದೀನಿ, ಅದು ನಾಲ್ಕು ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಈ ಚೌಕದ ಸುತ್ತಳತೆಯನ್ನ ಕಂಡಿಡಿದ್ದೀರಾ ಸ್ವಾಮಿ? ಹಾ ಮ್ಯಾಮ್. ಮ್ಯಾಮ್ ನೀವು ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದೀರಾ, ಹಾಗಾದ್ರೆ ಚೌಕದ ಸುತ್ತಳತೆಯ ಸೂತ್ರವನ್ನು ನಾನು ಬಳಸಿದಾಗ ನಾಲ್ಕು ಇಂಟು ಎಸ್ ಎಸ್ ಜಾಗದಲ್ಲಿ ನಾನು ನಾಲ್ಕು ಹಾಕೋತೀನಿ, ನಾಲ್ಕನ್ನ ನಾಲ್ಕು ಸತಿ ಗುಣಿಸಿದಾಗ ನನಗೆ ಹದಿನಾರು ಸೆಂಟಿಮೀಟರ್ ಗಳು ಬರ್ತವೆ. ಹಾಗಾಗಿ ಚೌಕದ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಅಲ್ವಾ ಮ್ಯಾಮ್? ವೆರಿ ಗುಡ್ ಸ್ವಾಮಿ, ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ಯಾ ಪುಟ್ಟ. ಅದೇ ರೀತಿ ನಾನು ಇಲ್ಲಿ ನಿಮ್ಗೆ ಇನ್ನ ಒಂದ್ ಲೆಕ್ಕನ ಕೊಡ್ತೀನಿ, ಅದು ಯಾವ ರೀತಿ ಬಿಡಿಸ್ತೀರಾ ಅಂತ ನಾನು ನಿಮ್ಗೀಗ ನೋಡ್ತೀನಿ. ಈಗ ನೀನು ನಾನಿಲ್ಲಿ ಒಂದು ಆಯತನ ಕೊಟ್ಟಿದ್ದೀನಿ, ಅದ್ರದ್ದು ಉದ್ದ ಮತ್ತೆ ಹಗ್ಲನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ, ಅದರ ಸುತ್ತಳತೆಯನ್ನ ಕಂಡಿಡಿರಿ ಮಕ್ಕಳ. ಹಾ ಮ್ಯಾಮ್, ನಾನು ಹೇಳ್ತೀನಿ ಮ್ಯಾಮ್ ಇದನ್ನ. ನಿಮ್ಗೆ ಉದ್ದ ಏಳು ಮತ್ತೆ ಅಗಲ ನಲ್ವತ್ತು, ಎರಡು ಇಂಟು ಏಳು ಪ್ಲಸ್ ನಲ್ವತ್ತು ನಲ್ವತ್ತೇಳು, ನಲ್ವತ್ತೇಳು ಇಂಟು ಎರಡು ಮ್ಯಾಮ್ ತೊಂಬತ್ನಾಲ್ಕು ಬರ್ತಿದೆ ಮ್ಯಾಮ್. ತೊಂಬತ್ನಾಲ್ಕು ಸೆಂಟಿಮೀಟರ್ ಅಲ್ವಾ ಮ್ಯಾಮ್? ನಾವು ಲೆಕ್ಕವನ್ನ ಮಾಡ್ಬೇಕಾದಾಗ ಕೆಲವು ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ ಮಕ್ಕಳ. ಏನಪ್ಪ ಅಂತಂದ್ರೆ ನೀನ್ ಸೂತ್ರ ಬಳಸ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ಯ ಪುಟ್ಟ, ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿರೋ ಒಂದ್ ಅಂಶ ಇದೆ, ಅದ್ ಯಾವ್ದಪ್ಪ ಅಂತಂದ್ರೆ ಉದ್ದ ಏಳು ಸೆಂಟಿಮೀಟರ್ ಆಗಿದೆ, ಅಗಲ ನಲ್ವತ್ತು ಎಂ ಎಂ ಅಂದ್ರೆ ಮಿಲಿಮೀಟರ್ ಅಂತ ಕರಿತೀವಿ. ಇವೆರಡು ಒಂದೇ ಮೂಲಮಾನ ಅಲ್ಲ, ಹಾಗಾಗಿ
ನಾವು ಅದನ್ನ ಒಂದೇ ಮೂಲಮಾನದಿಂದ ಅಳೆಯೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅಗಲಕ್ಕ ಸೆಂಟಿಮೀಟರ್ಗಾದ್ರೂ ಪರಿವರ್ತನೆ ಮಾಡ್ಕೋಬೇಕು ಅಥವಾ ಮಿಲಿಮೀಟರ್ಗಾದ್ರೂ ಪರಿವರ್ತನೆ ಮಾಡಿಕೊಂಡು ನಾವು ಒಂದೇ ಆಕಾರದ ಸುತ್ತಳತೆಯನ್ನ ಕಂಡುಹಿಡಿಯುವಾಗ ಕೊಟ್ಟಿರುವ ಅಳತೆಗಳು ಒಂದೇ ಮಾನದಲ್ಲಿ ಇರಬೇಕು. ಇದ್ದಾಗ ಮಾತ್ರ ನಾವು ಲೆಕ್ಕ ಮಾಡಕ್ ಸಾಧ್ಯ. ಹಿಂದೆ ಇದ್ರೆ ಆಗಲ್ಲ. ಮಿಲಿಮೀಟರ್ ಅಳತೆ ಮಾನದಲ್ಲಿ ಕೊಟ್ಟಿರುವ ಅಗಲವನ್ನ ಸೆಂಟಿಮೀಟರ್ಗೆ ಪರಿವರ್ತಿಸಿದ ನಂತರ ಅಥವಾ ಸೆಂಟಿಮೀಟರ್ ಅಳತೆ ಮಾನದಲ್ಲಿ ಕೊಟ್ಟಿರೋ ಉದ್ದವನ್ನ ಮಿಲಿಮೀಟರ್ಗೆ ಪರಿವರ್ತಿಸಿದ ನಂತರನೇ ಸುತ್ತಳತೆಯನ್ನ ಕಂಡಿಡಿಯಂತಾಗುತ್ತೆ ಮಕ್ಕಳ. ಓಕೆ, ನಿಮ್ಗೆ ಇವಾಗ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾವು ಯಾವುದೇ ಒಂದ್ ಲೆಕ್ಕ ಮಾಡ್ಬೇಕಾದ್ರೆ ಈ ಅಂಶಗಳನ್ನ ಗಮನಿಸ್ಕೊಂಡು ನಂತರ ನಾವು ಲೆಕ್ಕ ಮಾಡ್ಬೇಕು ಮಕ್ಕಳ. ಅರ್ಥ ಆಯ್ತಾ ಪುಟ್ಟ ಎಲ್ಲಾರ್ಗುನು? ವೆರಿ ಗುಡ್ ಮಕ್ಕಳ. ಇದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಸುತ್ತಳತೆಯನ್ನ ನಾವು ದಿನನಿತ್ಯದಲ್ಲಿ ಎಷ್ಟೊಂದು ಕಡೆ ನೋಡ್ತಾ ಇರ್ತೀವಿ. ಯಾವಾಗ ಯಾವಾಗಪ್ಪ ಅಂತಂದ್ರೆ ನಾವು ಒಂದು ಕೈತೋಟ ನಿರ್ಮಿಸಿರ್ತೀವಿ, ಅದಕ್ಕೆ ಬೇಲಿ ಹಾಕ್ಬೇಕು ಅಥವಾ ಮುಳ್ಳಿನ ತಂತಿ ಹಾಕ್ಬೇಕು. ಮುಳ್ಳಿನ ತಂತಿ ನಮ್ಗೆ ಎಷ್ಟರ್ಬೇಕು ಅಂತ ಗೊತ್ತಿರಲ್ಲ, ಆಗ ಅದ್ರ ಒಂದ್ರ ಸುತ್ತಳತೆಯ ಪರಿಕಲ್ಪನೆ ನಮ್ಗೆ ಬೇಕು. ಅದೇ ರೀತಿ ನಮ್ಮ ಮನೆಗಳಲ್ಲಿ ಇರುವಂತಹ ಫೋಟೋ ಫ್ರೇಮು, ಅದಕ್ಕೆ ಫ್ರೇಮ್ ಹಾಕಿಸ್ಬೇಕಾದ್ರೂ ಅದರ ಒಂದು ಸುತ್ತಳತೆ ಎಷ್ಟು ಅಂತ ತಿಳ್ಕೋಬೇಕಾಗುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಪಾಯ ಹಾಕ್ಬೇಕು, ಆ ಪಾಯಕ್ಕೆ ನಮ್ಮ ಸೈಟಿನ ಅಳತೆ ಎಷ್ಟಿದೆ, ಅದ್ರ ಸುತ್ತಳತೆ ಎಷ್ಟಿದೆ, ಅಲ್ಲಿ ನಾವು ಕೊಠಡಿಗಳನ್ನ ನಿರ್ಮಿಸ್ಬೇಕಾದ್ರೆ ಎಷ್ಟೆಷ್ಟು ನಿರ್ಮಿಸ್ಬೇಕು ಅಂತ ಬೇಕು. ಅದೇ ರೀತಿ ನಾವು ಕೋರ್ಟ್ಗಳನ್ನ ನಿರ್ಮಿಸ್ಬೇಕಾದ್ರೆ ಯಾವ್ಯಾವ ಕೋರ್ಟ್ಗೆ ಎಷ್ಟೆಷ್ಟು ಅಳತೆ ಇರಬೇಕು, ಉದ್ದ ಎಷ್ಟಿರ್ಬೇಕು, ಅಗ್ಲ ಎಷ್ಟಿರ್ಬೇಕು, ಅದ್ರ ಸುತ್ತಳತೆ ಎಷ್ಟಿರ್ಬೇಕು ಅಂತ ನಮ್ಗೆ ಕೆಲವು ನಿಯಮಗಳಿದೆ. ಅದ್ರ ಪ್ರಕಾರ ನಾವು ನಿರ್ಮಿಸ್ಬೇಕಾದ್ರೂ ಸಹ ನಮ್ಗೆ ಈ ಸುತ್ತಳತೆ ಅನ್ನೋ ಪರಿಕಲ್ಪನೆ ಬೇಕೇ ಬೇಕಾಗುತ್ತೆ ಮಕ್ಕಳ. ಈಗ ನಾನು ನಿಮ್ಗೆ ಒಂದ್ ಹೋಮ್ ವರ್ಕ್ ಕೊಡ್ತೀನಿ ಮಕ್ಕಳ. ನಿಮ್ಗೆಲ್ಲ ಪಾಠ ಚೆನ್ನಾಗಿ ಅರ್ಥ ಆಗಿದ್ಯಾ ಮಕ್ಕಳ? ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಹಾಗಾದ್ರೆ ನೀವು ಮನೆಗಳಿಗೆ ಹೋಗ್ತೀರಾ, ನಿಮ್ ಮನೆಯಲ್ಲಿ ಒಂದು ಕೊಠಡಿಯ ಸುತ್ತಳತೆ ಮತ್ತೆ ವಿಸ್ತೀರ್ಣವನ್ನ ಕಂಡ್ಕೊಂಡ್ ಬನ್ನಿ. ಸುತ್ತಳತೆ ಮಾತ್ರ ಕಂಡ್ಕೊಂಡ್ ಬನ್ನಿ, ಜೊತೆಗೆ ನೀವು ಇನ್ನ ಒಂದು ನಿಮ್ಗೆ ಕನ್ಸಲ್ಲಿ ನಾವು ಕಟ್ಟಕ್ ಆಗದೆ ಇರುತ್ತೆ ಮನೆ, ಆದ್ರೂ ಸಹ ನಮ್ಮ ಒಂದು ಕಲ್ಪನೆನಲ್ಲಿ ಒಂದು ಕೊಠಡಿ, ಆಹಾ ನನ್ ಕೊಠಡಿ ಹೀಗಿರ್ಬೇಕು ಅಂತ ಆಸೆ ಇರುತ್ತೆ, ಆ ಕೊಠಡಿಯ ಸುತ್ತಳತೆಯನ್ನ ಕಂಡಿಡ್ಕೊಂಡು ನಿಮ್ಗೆ ಏನೇನ್ ಬೇಕು ಎಲ್ಲಾ ಚಿತ್ರಗಳನ್ನ ಹಾಕೊಂಡು ಅದ್ರ ಎಲ್ಲಾ ಸುತ್ತಳತೆಗಳನ್ನ ಕಂಡಿಡ್ಕೊಂಡ್ ಬನ್ನಿ ಮಕ್ಕಳ. ಎಲ್ಲಾರ್ಗು ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಾನು ಈ ಮೊದಲನೇ ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ ಮಕ್ಕಳ. ನೀವು ಹೋಮ್ ವರ್ಕ್ ಮಾಡ್ಕೊಂಡ್ ಬನ್ನಿ ಮಕ್ಕಳ. ಥ್ಯಾಂಕ್ ಯು. ಅಮ್ಮ ಅಮ್ಮ, ಅಯ್ಯೋ ನನ್ಗೆ ಅವಾಗ್ಲಿಂದ ಇದು ಹೆಂಗ್ ಮಾಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ಅಮ್ಮ, ನನ್ಗೆ ನಿನ್ನೆ ಇವತ್ತಿನ ಆನ್ಲೈನ್ ಕ್ಲಾಸಲ್ಲಿ ಶಾಂತ ಮ್ಯಾಮು ಹೋಮ್ವರ್ಕ್ ಕೊಟ್ಟಿದಾರಮ್ಮ, ಸುತ್ತಳತೆನ ಕಂಡಿಡಿಬೇಕು. ಯಾವ್ದಾದ್ರು ಒಂದು ಮನೆದು ಅಂದ್ರೆ ನಮ್ಮ ಮನೆಯದ ಯಾವ್ದಾದ್ರು ಒಂದು ಕೊಠಡಿದು ಸುತ್ತಳತೆ ಕಂಡಿಡ್ಕೊಂಡ್ ಬರ್ಬೇಕಂತೆ. ಉದ್ದ ಕಂಡಿಡಿಯಕ್ಕೆ ಸ್ಕೇಲ್ ಇಂದ ಆ ಕಡೆಯಿಂದ ಈ ಕಡೆ ಅಳಿತಾ ಇದೀನಿ, ನಂಗೆ ಗೊತ್ತಾಗ್ತಾ ಇಲ್ಲಮ್ಮ. ಹಾ ಶ್ರೀ, ಇದಕ್ಕೆ ನೀನು ಸ್ಕೇಲ್ ಇಟ್ಕೊಂಡು ಉಪಯೋಗಿಸಿದ್ರೆ ಆಗಲ್ಲಮ್ಮ. ತಾಳು, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಬಟ್ಟೆ ಒರಿಯುವಂತಹ ಟೇಪ್ನ ಕೊಡ್ತೀನಿ, ಟೇಲರಿಂಗ್ ಟೇಪ್ನ ಯೂಸ್ ಮಾಡಿಕೊಂಡು ನಿನ್ನ ಹೋಮ್ವರ್ಕ್ನ ಬೇಗ ಮುಗಿಸ್ಬೋದು. ಹಾ ಅಮ್ಮ, ಹಾಗೆ ಮಾಡ್ತೀನಿ. ಅಮ್ಮ ನೀನು ನಂಗೆ ಹೆಲ್ಪ್ ಮಾಡು ಇಟ್ಕೊಳ್ಳೋದಿಕ್ಕೆ. ಉದ್ದ ಇಷ್ಟು ಆಗಲ್ಲ ಬರ್ಕೊಂಡೆ. ಉದ್ದ ಎಂಟು ಉದ್ದ ಪ್ಲೇಸ್ ಆಗಲ್ಲ. ಹಾ ಮ್ಯಾಮ್, ನಂದು ಹೋಮ್ವರ್ಕ್ ಮುಗೀತು ಅಮ್ಮ. ಹಾ ಶ್ರೀ, ಸರಿ ಆಯ್ತು, ಹೋಗಿ ಆಟ ಆಡ್ಕೊ. ಏ ಸ್ವಾಮಿ, ಹೋಮ್ವರ್ಕ್ ಮಾಡಿದ್ಯಾ ಶಾಂತ ಮ್ಯಾಮ್ ಕೊಟ್ಟಿದ್ದು? ಶ್ರೀ ನಾನು ಮಾಡ್ದೆ ಅಪ್ಪ, ನೀನು ಮಾಡ್ದೆ ಅಲ್ಲ? ನಂಗೆ ಫಸ್ಟ್ ತುಂಬಾನೇ ಕನ್ಫ್ಯೂಸ್ ಆಯ್ತು, ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಸುಮ್ನೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅಪ್ಪ ಕರೆದ್ರು. ಅಪ್ಪ ಕರೆದಾಗ ಅಯ್ಯೋ ನನ್ಗೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಗೊತ್ತಾಗಿ ಅಮ್ಮನ್ನ ಕರ್ಕೊಂಡು ಸಹಾಯ ತಗೊಂಡು ಆ ಹೋಮ್ವರ್ಕ್ ನ ಮುಗಿಸ್ಬಿಟ್ಟೆ. ಒಳ್ಳೇದಾಯ್ತು, ನಾನು ನಮ್ಮ ಅಣ್ಣನ ಸಹಾಯದಿಂದ ನಾನು ಹೋಮ್ವರ್ಕ್ ನ ಬೇಗ ಮಾಡ್ಬಿಟ್ಟೆ ಅಪ್ಪ. ಆದ್ರೆ ಸ್ವಾಮಿ, ಇವತ್ ಯಾಕೋ ಶಾಂತಮ್ಮ ಬರಂಗ್ ಕಾಣ್ತಾ ಇಲ್ವಲ್ಲ ನೋಡು ಸ್ಕ್ರೀನ್ ಅಲ್ಲಿ.
ಅಲ್ಲಿ ಸರ್ ಇದು ರಾಮ್ ಸರ್ದು ಡಿ ಪಿ ಬರ್ತಿದೆ ಅವ್ರದ್ದು ಮೋಸ್ಟ್ಲಿ ಮತ್ತೆ ಅವ್ರ ಆನ್ಲೈನ್ ಕ್ಲಾಸ್ ತಗೋತಾರೆ ಅಂತ ಅನಿಸ್ತದೆ ನನಗೆ. ಸರಿ ಸರಿ ಜಾಯಿನ್ ಆದ್ರು ಅನ್ಸುತ್ತೆ ಸರ್. ಓಕೆ ಸರಿ ಅಪ್ಪ ಸರಿ ಸರಿ. ಗುಡ್ ಆಫ್ಟರ್ನೂನ್ ಮಕ್ಕಳೇ. ಗುಡ್ ಆಫ್ಟರ್ನೂನ್ ಸರ್. ಹೇಗಿದ್ದೀರಿ ಮಕ್ಕಳೇ? ಆರಾಮ್ ಸರ್. ಆಗಿದ್ದೀವಿ ಸರ್. ಓ ಮಕ್ಕಳೇ, ನಿನ್ನೆ ನಿಮ್ಗೆ ಶಾಂತಾ ಮೇಡಮ್ ಕ್ಲಾಸ್ ತಗೊಂಡಿದ್ರು, ಇವತ್ತು ಅವ್ರ ಕ್ಲಾಸ್ ಅನ್ನ ನಾನ್ ತಗೊಳ್ತಾ ಇದ್ದೀನಿ. ನಿಮ್ಗೆ ಮಕ್ಕಳೇ ಶಾಂತಾ ಮೇಡಮ್ ಒಂದಷ್ಟು ಒಗಟುಗಳು ಮತ್ತೆ ಲೆಕ್ಕಗಳನ್ನ ಕೊಟ್ಟಿದ್ರು, ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ರು, ಮಾಡ್ಕೊ ಬಂದಿದ್ದೀರಾ ಮಕ್ಕಳೇ? ಹಾ ಸರ್, ಮಾಡಿದೀವಿ ಸರ್. ವೆರಿ ಗುಡ್ ಮಕ್ಕಳೇ. ನಿನ್ನೆ ಶಾಂತಾ ಮೇಡಮ್ಗೆ ಅವಳಿ ಮಕ್ಕಳ ಕತೆ ಹೇಳ್ತಾ ಒಬ್ಬರ ಕತೆನ ಅಲ್ಲಿಗೆ ಅರ್ಧಕ್ಕೆ ನಿಲ್ಸಿದ್ರು, ಇವತ್ತು ಅವ್ರು ನಿಲ್ಸಿರೋ ಕತೆನ ನಾನು ಮುಂದುವರಿಸ್ತಾ ಇದ್ದೀನಿ. ಅದರಲ್ಲಿ ವೇದನ ಕತೆ. ವೇದ ವಿಕ್ರಮ ಆಗಲ್ಲ, ಇವನು ತುಂಬಾ ಜಾಣ ಹುಡುಗ, ಇವನಿಗೆ ಪೇಂಟಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಬೇರೆ ಬೇರೆ ಕಲರ್ಗಳನ್ನ ಕಾಂಬಿನೇಷನ್ ಮಾಡೋದ್ರಲ್ಲಿ ಇವನು ತುಂಬಾ ಪರಿಣಿತಿಯನ್ನ ಪಡ್ಕೊಂಡಿದ್ದ. ಅವನಿಗೆ ಅದು ಒಂದು ರೀತಿ ತುಂಬಾ ಆಕರ್ಷಣೀಯವಾದ ಆಟ ಆಗಿತ್ತು ಅವನಿಗೆ ಪೇಂಟಿಂಗ್ ಮಾಡೋದು. ಅದನ್ನ ಗಮನಿಸಿದಂತ ತಂದೆನು ಸಹ ಇವನು ಉತ್ಸಾಹಕ್ಕೆ ತಣ್ಣೀರ್ ಎರಿಸದೆ ಪೇಂಟ್ ಕಿತ್ತು, ಕ್ಯಾನ್ವಾಸ್ ಬೋರ್ಡು ಇವುಗಳನ್ನೆಲ್ಲ ತಂದ್ಕೊಟ್ಟಿದ್ರು. ಇವುಗಳನ್ನ ಬಳಸ್ಕೊಂಡು ವೇದ್ ಅದ್ಭುತವಾದ ಪೇಂಟಿಂಗ್ ಅನ್ನ ಮಾಡ್ತಾ ಇದ್ದ. ಅದರಲ್ಲೂ ವೇದ್ ಮಾಡ್ತಕ್ಕಂತ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಹೀಗಿರ್ಬೇಕಾದಾಗ ವೇದ್ ಅವ್ರ ತಂದೆ ಮನೆ ಕಟ್ಟಿಸ್ತಾ ಇದ್ರು. ಆ ಮನೆ ಸಹ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಅದಕ್ಕಿನ್ನೇನು ಪೇಂಟ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ರು. ಆಗ ವೇದ್ ತಂದೆ ಹತ್ರ ಬಂದ್ಬಿಟ್ಟು, ನಮ್ಮ ಮನೆಗೆ ನನ್ನ ರೀತಿನಲ್ಲೇ ಅಂದ್ರೆ ನನಗೆ ಇಷ್ಟಪಡೋ ರೀತಿನಲ್ಲೇ ಬಣ್ಣ ಹೊಡೆಸ್ಬಿಡಿಯಪ್ಪ, ನಮ್ಮ ಮನೆಗೆ ಯಾವ ರೀತಿ ಬಣ್ಣ ಹೊಡೆಸ್ಬೇಕು ಅನ್ನೋದನ್ನ ನಾನೇ ಡಿಸೈನ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾನೆ. ತಂದೆಗೂನು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದಕ್ಕಾಗಿ ಬೇಕಾದಂತ ಹೆಚ್ಚುವರಿಯಾದ ಬಣ್ಣ ಸಲಕರಣೆಗಳು ಎಲ್ಲಾನು ತಂದ್ಕೊಡ್ತಾರೆ. ಇವುಗಳನ್ನ ಬಳಸ್ಕೊಂಡು ವೇದ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ಯಾನ್ವಾಸ್ ಬೋರ್ಡ್ ಅಲ್ಲಿ ಮನೆ ಚಿತ್ರನ ರಚನೆ ಮಾಡಿ ಅದ್ಭುತವಾದಂತ ಕಲರ್ ಕಾಂಬಿನೇಷನ್ ಅನ್ನ ಮಾಡ್ತಾನೆ. ಈ ಮಗನ ಆಸಕ್ತಿಯನ್ನ ಗಮನಿಸಿದ ತಂದೆ ತಮ್ಮ ಮನೆಗೆ ವೇದ ಡಿಸೈನ್ ಮಾಡಿರೋ ರೀತಿನಲ್ಲೇ ಪೇಂಟಿಂಗ್ ಅನ್ನ ಮಾಡಿಸ್ತಾರೆ. ವೇದನ್ಗೂ ಖುಷಿ ಆಗುತ್ತೆ, ತಂದೆ ತಾಯಿಗೂ ಖುಷಿ ಆಗುತ್ತೆ. ಮಕ್ಕಳೇ ನೀವು ನೋಡ್ತಾ ಇದ್ದೀರಿ ಈಗ ವೇದ ಮಾಡಿರ್ತಕ್ಕಂತ ಕಲರ್ ಕಾಂಬಿನೇಷನ್ ಹೇಗಿದೆ ಮಕ್ಕಳೇ? ತುಂಬಾ ಚೆನ್ನಾಗಿದೆ ಸರ್. ಹಾಗೆ ವೇದ ಅದಕ್ಕೆ ಸುಮ್ಮನೆ ಆಗ್ಲಿಲ್ಲ, ಮನೆ ಪೇಂಟಿಂಗ್ ಅಷ್ಟೇ ಅಲ್ಲ ಕ್ಯಾನ್ವಾಸ್ ಬೋರ್ಡ್ ಮೇಲೂ ಅದ್ಭುತವಾದಂತ ಕಲರ್ ಕಾಂಬಿನೇಷನ್ ಮಾಡಿ ಪೇಂಟಿಂಗ್ ಮಾಡ್ತಾನೆ. ಇದ್ರ ಜೊತೆಗೆ ನಾನೀಗ ನಿಮ್ಗೆ ವೇದ್ ಮಾಡಿರ್ತಕ್ಕಂತ ಒಂದ್ ಮೂರು ಪೇಂಟಿಂಗ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಮಕ್ಕಳೇ? ಇವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಹೇಗಿದೆ ಪೇಂಟಿಂಗ್ಸ್ ಅಂತ ಹೇಳ್ತೀರಿ ಅಲ್ವಾ ಮಕ್ಕಳೇ? ಸ್ವಾಮಿ ಏನನ್ನಿಸ್ತು ಸ್ವಾಮಿ ಈ ಪೇಂಟಿಂಗ್ಗಳ ಬಗ್ಗೆ? ಸರ್, ಪೇಂಟಿಂಗ್ಸ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿವೆ ಸರ್. ಸರಿ, ನೀನೇನಮ್ಮ ಹೇಳ್ತೀಯಾ? ಸರ್, ಇದಂತೂ ಒಂದೊಂದು ಚಿತ್ರನೂ ಒಂದೊಂದು ರೀತಿಯಾದಂತಹ ಇದೆ ಸರ್. ಅದ್ರಲ್ಲೂ ಮೂರನೇದ್ರಲ್ಲಂತೂ ಈ ಬಣ್ಣ ಹಚ್ಚಿರೋದಂತೂ ತುಂಬಾನೇ ಅದ್ಭುತವಾಗಿದೆ ಸರ್. ಹೌದು ಮಕ್ಕಳೇ, ಇಲ್ಲಿ ಬಣ್ಣ ಹಚ್ಚಿರ್ತಕ್ಕಂತ ಆಕಾರ, ಆ ಬಣ್ಣಗಳು ಆವರಿಸಿರ್ತಕ್ಕಂತ ಜಾಗ, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಇವುಗಳನ್ನ ಬಳಸ್ಕೊಂಡು ಗಣಿತದ ಪರಿಕಲ್ಪನೆಗಳನ್ನು ಸಹ ನಾವು ಕಲಿಬಹುದಾಗಿರುತ್ತೆ. ಸರ್, ಬಣ್ಣ ತುಂಬೋದ್ರಿಂದನೂ ಇದಕ್ಕೂ ಗಣಿತದಲ್ಲೂ ಏನ್ ಸಂಬಂಧ ಸರ್? ಹೌದು ಮಕ್ಕಳೇ, ನೀವು ಶಾಂತಾ ಮೇಡಮ್ ತರಗತಿನಲ್ಲಿ ಜಿಯೋ ಬೋರ್ಡ್ ನೋಡಿದ್ರಿ, ನಾನೀಗ ಒಂದು ಚುಕ್ಕಿ ಬೋರ್ಡ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಚುಕ್ಕಿ ಹಾಳೆ ಇದು. ಈ ಹಾಳೆನಲ್ಲಿ ನಿಮ್ಗೆ ಇಲ್ಲಿ ಚಿತ್ರ ಕಾಣ್ತಾ ಇದೆಯಾ ಅಲ್ಲ ಮಕ್ಕಳೇ? ಇಲ್ಲಿ ಒಂದು ಆಕಾರಕ್ಕೆ ನಾನು ಬಣ್ಣವನ್ನ ತುಂಬಿದ್ದೀನಿ. ಮಕ್ಕಳೇ, ಇಲ್ಲಿ ಬಣ್ಣ ತುಂಬಿರ್ತಕ್ಕಂತ ಆಕಾರ ಯಾವ್ದು ಅಂತ ಹೇಳ್ತೀರಾ ಸ್ವಾಮಿ? ಆಕಾರ ಯಾವ್ದು ಅಂತ ಹೇಳ್ತೀಯಾ? ಹಾ ಸರ್. ಸರ್, ಇದು ಆಯತ ಅಲ್ವಾ ಸರ್? ವೆರಿ ಗುಡ್ ಸ್ವಾಮಿ. ಈಗಾಗ್ಲೇ ಈ ಆಯತದ ಸುತ್ತಳತೆನು ನೀವು ಕಲ್ತಿರೋದ್ರಿಂದ ಇದ್ರ ಸುತ್ತಳತೆ ಎಷ್ಟಾಗುತ್ತೆ ಅಂತ ಹೇಳ್ತೀಯಾ ಸ್ವಾಮಿ? ಹಾ ಸರ್, ನಾನು ಎಣಿಸ್ಬಿಟ್ಟು ಹೇಳ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ನಾಲ್ಕು, ಸರ್, 14 ಸೆಂಟಿಮೀಟರ್ಗಳು ಬರುತ್ತಲ್ವಾ ಸರ್? ವೆರಿ ಗುಡ್ ಸ್ವಾಮಿ. ಇದು 14 ಸೆಂಟಿಮೀಟರ್ಗಳಷ್ಟು ಇದ್ರ ಸುತ್ತಳತೆ ಇದೆ. ಮಕ್ಕಳೇ, ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, 4 ಚುಕ್ಕಿಗಳು ಆವರಿಸಿರ್ತಕ್ಕಂತ ಭಾಗವನ್ನ ನಾವು ಒಂದು ಬಾಕ್ಸ್
ಅಥವಾ ಒಂದು ಚದರಮಾನ ಅಂತ ಕರೆಯೋದಾದ್ರೆ ಇಲ್ಲಿ ಒಟ್ಟು ಬಣ್ಣ ಆವರಿಸಿರ್ತಕ್ಕಂತ ಭಾಗನ ಲೆಕ್ಕ ಮಾಡಿ ಹೇಳಲಿಕ್ಕೆ ಆಗುತ್ತಾ? ಹಾ ಸರ್, ನಾಲ್ಕು ಚುಕ್ಕಿಗಳು ಸೇರಿ ಒಂದು ಬಾಕ್ಸ್ ಅಂತ ತಗೊಂಡ್ರೆ ಇಲ್ಲಿ ಮೂರು ಆರು ಒಂಬತ್ತು 12 ಬಾಕ್ಸ್ ಗಳಿದಾವೆ ಸರ್. ವೆರಿ ಗುಡ್ ಶ್ರೀ, ಇಲ್ಲಿ 12 ಬಾಕ್ಸ್ಗಳು ಅಂದ್ರೆ 12 ಚದರಮಾನಗಳಷ್ಟು, ಅಂದ್ರೆ ಈ ಆಕೃತಿ 12 ಚದರಮಾನಗಳಷ್ಟು ಸ್ಥಳವನ್ನ ಆಕ್ರಮಿಸ್ಕೊಂಡಿದೆ. ಮುಂದಿನ ಚಿತ್ರ ನೋಡೋಣ ಮಕ್ಕಳೇ. ಸ್ವಾಮಿ, ಇದು ಯಾವ ಆಕಾರ ಅಂತ ನೀನ್ ಹೇಳ್ತೀಯಲ್ವಾ ಇಲ್ಲಿ ಬಣ್ಣ ಹಾಕಿರ್ತಕ್ಕಂಥ ಭಾಗನ? ಹಾ ಸರ್. ಸರ್, ಇದು ಚೌಕ ಅಲ್ವಾ ಸರ್? ಯಾಕಂದ್ರೆ ಎಲ್ಲಾ ಬಾಹುಗಳು ಸಮವಾಗಿದೆ ಅಲ್ವಾ ಸರ್? ಹೌದು ಸ್ವಾಮಿ, ನಾನು ಹಿಂದೆ ಹೇಳದಂತೆ ಇಲ್ಲೂ 4 ಚುಕ್ಕಿಗಳು ಆವರಿಸಿರ್ತಕ್ಕಂಥ ಭಾಗವನ್ನ ಒಂದು ಬಾಕ್ಸ್ ಅಥವಾ ಒಂದು ಚದುರಮಾನ ಅಂತ ಹೇಳೋದಾದ್ರೆ ಇಲ್ಲಿ ಈ ಆಕೃತಿ ಆವರಿಸಿರ್ತಕ್ಕಂಥ ಭಾಗ ಎಷ್ಟು ಅಂತ ಹೇಳ್ತೀಯಾ ಸ್ವಾಮಿ? ಹಾ ಸರ್, 1 2 3 ಸರ್, ಒಟ್ಟಾರೆಯಾಗಿ 9 ಬಾಕ್ಸ್ಗಳಿವೆ ಸರ್ ಇದರಲ್ಲಿ. ಹೌದು ಸ್ವಾಮಿ, ಇದು 9 ಬಾಕ್ಸ್ಗಳಷ್ಟು ಜಾಗವನ್ನು ಆವರಿಸ್ಕೊಂಡಿದೆ. ಹಾಗಾಗಿ ಈ ಆಕೃತಿ ಆವರಿಸಿರ್ತಕ್ಕಂತ ಭಾಗವನ್ನು ನಾವು 9 ಚದುರಮಾನಗಳು ಅಂತ ಕರಿತೀವಿ. ಹಾಗೇನೆ ಈ ಚಿತ್ರ ನೋಡೋಣ ಇಲ್ಲೊಂದು ಮಕ್ಕಳೇ. ಶ್ರೀ, ಈ ಚಿತ್ರನ ಗಮನಿಸ್ತಾ ಇದೀಯಮ್ಮ? ಈ ಚಿತ್ರದಲ್ಲಿ ಬಣ್ಣ ಹಾಕಿರ್ತಕ್ಕಂತ ಭಾಗಗಳನ್ನ ಹೇಳ್ತೀಯಮ್ಮ? ಹಾ ಸರ್, ಇದನ್ನ ನೋಡ್ತಿದ್ದಂಗೆ ಇದು ಅನಿಯಮಿತ ಆಕೃತಿ ಅಂತ ಮ್ಯಾಮ್ ಹೇಳಿದ್ದು ನೆನಪಿಗೆ ಬರ್ತಿದೆ ಸರ್. ಹಾಗೆ ಇದರ ಜೊತೆಗೆ ನೀವು ಹೇಳಿರೋ ಪ್ರಕಾರ ನೋಡೋದಾದರೆ 1 2 3 4 5 ಒಟ್ಟಾರೆ 9 ಬಾಕ್ಸ್ಗಳಿದ್ದಾವೆ ಸರ್. ವೆರಿ ಗುಡ್ ಶ್ರೀ, ಇದು 9 ಬಾಕ್ಸ್ಗಳಷ್ಟು ಆವರಿಸ್ಕೊಂಡಿದೆ ಮಕ್ಕಳೇ. ಇದು ಹೇಗೆ ಅಂದ್ರೆ, ಹೀಗೆ ಈ ಅನಿಯಮಿತ ಆಕೃತಿಗಳನ್ನ ಕೊಟ್ಟಾಗ ನಮ್ಗೆ ಗೊತ್ತಿರ್ತಕ್ಕಂತ ಆಕೃತಿಗಳಾದಂತ ಆಯತ ಚೌಕಗಳಾಗಿ ವಿಭಾಗಿಸ್ಕೊಂಡು ಅವಳು ಆವರಿಸಿರ್ತಕ್ಕಂಥ ಜಾಗವನ್ನ ನಾವು ಕಂಡಿಡಿಬಹುದಾಗಿರುತ್ತೆ ಮಕ್ಕಳೇ. ಇಲ್ಲಿ ನಾವೇನ್ ಕಲ್ತ್ವಿ ಅಂದ್ರೆ, ಒಂದು ಆಕೃತಿ ಆವರಿಸಿರ್ತಕ್ಕಂಥ ಸ್ಥಳನ ನಾವು ನೋಡ್ತಾ ಬಂದ್ವಿ. ಹೀಗೆ ಒಂದು ಆಕೃತಿ ಆವರಿಸಿರ್ತಕ್ಕಂಥ ಸ್ಥಳವನ್ನ ನಾವು ಆ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ. ಈ ವಿಸ್ತೀರ್ಣವನ್ನ ನಾವು ಚದುರಮಾನಗಳಲ್ಲಿ ಹೇಳ್ತೀವಿ. ಈಗ ಈ ನಾವು ಇಲ್ಲಿ ಒಂದು ಆಕೃತಿನ ನೋಡೋಣ ಮಕ್ಕಳೇ. ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಒಂದು ಚೌಕಾಕಾರವಾಗಿ ಕಾಣ್ತಾ ಇದೆಯಲ್ಲ ಸ್ವಾಮಿ? ಈ ಚೌಕಾಕಾರದ 4 ಬದಿಗಳು 1 ಸೆಂಟಿಮೀಟರ್ ಉದ್ದವನ್ನ ಹೊಂದಿದವೆ. ಹಾಗಾಗಿ ಈ ಚೌಕಾಕಾರದ ಬಾಕ್ಸ್ ನ ಸುತ್ತಳತೆ ಎಷ್ಟಾಗುತ್ತೆ ಶ್ರೀ? ಸರ್, ಎಲ್ಲಾ ಒಂದೇ ಆಗಿರೋದ್ರಿಂದ ಇದು 4 ಸೆಂಟಿಮೀಟರ್ ಆಗುತ್ತೆ ಸರ್. ವೆರಿ ಗುಡ್ ಶ್ರೀ, ಇದಕ್ಕೆ ಬಣ್ಣ ಹಾಕಿದಾಗ ಇದರ ಉದ್ದ 1 ಸೆಂಟಿಮೀಟರ್ ಇದೆ, ಅಗಲ 1 ಸೆಂಟಿಮೀಟರ್ ಇದೆ. ಇದರದ ಬಣ್ಣ ಹಾಕಿರ್ತಕ್ಕಂಥ ಭಾಗವನ್ನ ನಾವು ಈ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ. 1 × 1 = 1 ಸ್ಕ್ವೇರ್ ಸೆಂಟಿಮೀಟರ್, ಅಥವಾ ಇದನ್ನೇ ನಾವು 1 ಸೆಂಟಿಮೀಟರ್ ಸ್ಕ್ವೇರ್ ಅಂತಾನು ಹೇಳ್ತೀವಿ. ಈ 1 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದೇನಿದೆ, ಇದು ವಿಸ್ತೀರ್ಣದ ಮೂಲಮಾನ ಅಥವಾ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ದ ಏರಿಯಾ ಅಂತ ಕರಿತೀವಿ. ಅಂದ್ರೆ ವಿಸ್ತೀರ್ಣದ ಮೂಲಮಾನ 1 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಮಕ್ಕಳೇ. ಈಗ ಇಲ್ಲಿ ಒಂದು ಚಿತ್ರವನ್ನ ಗಮನಿಸೋಣ. ಇಲ್ಲಿ ಇದು ಯಾವ ಆಕಾರವಾಗಿ ಕಾಣ್ತಾ ಇದೆ ಸ್ವಾಮಿ? ಇದು ಸರ್, ಇದು ಆಯತನೇ ಅಲ್ವಾ ಸರ್? ಇದು ಆಯತಾಕಾರವಾಗಿದೆ, ಇದರ ಉದ್ದ 5 ಸೆಂಟಿಮೀಟರ್ ಇದೆ. ನಾವಿದನ್ನ 5 ಕಂಬಸಾಲುಗಳಾಗಿ ವಿಂಗಡಿಸೋಣ. ಅಂದ್ರೆ ನಾವು 4 ಗೆರೆಗಳನ್ನ ಎಳೆಯುವ ಮೂಲಕ ಇದು 5 ಭಾಗಗಳಾಗಿ ಮಾಡಬಹುದು. ಅಂದ್ರೆ 5 ಕಂಬಸಾಲುಗಳಾಗಿ ಮಾಡಿದ್ವಿ. ಇಲ್ಲಿ 1 ಕಂಬಸಾಲಿನಿಂದ ಇನ್ನೊಂದು ಕಂಬಸಾಲಿಗೆ ಇರತಕ್ಕಂತ ಅಂತರ 1 ಸೆಂಟಿಮೀಟರ್ ಆಗಿದೆ. ಹಾಗೆ ಎಲ್ಲ ಏನಿದೆ, ಇದನ್ನ ನಾವು 4 ಸಮಭಾಗಗಳಾಗಿ ಮಾಡೋಣ. 3 ಗೆರೆಗಳನ್ನ ಎಳೆಯೋದ್ರ ಮೂಲಕ ನಾವು 4 ಸಮಭಾಗ ಮಾಡಿದ್ದೀವಿ. ಇಲ್ಲೂ ಸಹ 2 ಅಡ್ಡ ಸಾಲುಗಳ ಮಧ್ಯೆ ಇರ್ತಕ್ಕಂತ ಅಂತರ 1 ಸೆಂಟಿಮೀಟರ್ ಆಗಿದೆ. ಹೀಗೆ ಇಲ್ಲಿ ನಮ್ಗೆ 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ ಇರ್ತಕ್ಕಂತ 20 ಚಿಕ್ಕ ಚೌಕಗಳು ನಮ್ಗೆ ಸಿಕ್ತಿದೆ. 20 ಚೌಕಗಳು, ಪ್ರತಿ ಚೌಕವೂ ಸಹ 1 ಸೆಂಟಿಮೀಟರ್ ಸ್ಕ್ವೇರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹಾಗಾಗಿ ಈ ಆಯತಾಕಾರದ ಒಟ್ಟು ವಿಸ್ತೀರ್ಣ
ಇಪ್ಪತ್ತು ಚದರ ಸೆಂಟಿಮೀಟರ್ಗಳು ಅಂದ್ರೆ ಇಪ್ಪತ್ತು ಚದರ ಸೆಂಟಿಮೀಟರ್ಗಳು. ಇದನ್ನ ನಾವು ಸುಲಭೀಕರಿಸಿ ಸೂತ್ರ ಕಳವಡಿಸದೇ ಆದಾಗ ಆಯತದ ವಿಸ್ತೀರ್ಣವು ಉದ್ದ ಇಂಟು ಅಗಲಮಾನಗಳು ಅಂದ್ರೆ ಉದ್ದ ಐದು ಸೆಂಟಿಮೀಟರ್ ಇದೆ, ಅಗಲ ನಾಲ್ಕು ಸೆಂಟಿಮೀಟರ್ ಇದೆ. ಉದ್ದ ಇಂಟು ಅಗಲ ಅಂದ್ರೆ ಐದು ಇಂಟು ನಾಲ್ಕು ಇಪ್ಪತ್ತು ಸ್ಕ್ವೇರ್ ಸೆಂಟಿಮೀಟರ್. ಇದು ಈ ಆಯತದ ವಿಸ್ತೀರ್ಣ ಆಗಿದೆ. ಹೀಗೆ ಆಯತದ ವಿಸ್ತೀರ್ಣವನ್ನ ನಾವು ಮಕ್ಕಳೇ ಸೂತ್ರಕ್ಕೆ ಅಳವಡಿಸ್ತಾ ಹೋದಾಗ ಒಂದು ವೇಳೆ ಆಯತದ ಉದ್ದ ಎಲ್ ಸೆಂಟಿಮೀಟರ್ ಅಥವಾ ಎಲ್ ಮೀಟರ್ ಆಗಿದ್ರೆ, ಅಗಲ ಬಿ ಸೆಂಟಿಮೀಟರ್ ಆಗಿದ್ದಾಗ ಅದರ ವಿಸ್ತೀರ್ಣದ ಸೂತ್ರ ಹೀಗಿರುತ್ತೆ. ಏರಿಯಾ ಎ ಇಸ್ ಈಕ್ವಲ್ ಟು ಅಂತ, ಅಥವಾ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಚದುರಮಾನಗಳಾಗಿರುತ್ತೆ. ಇನ್ನು ಒಂದು ಚೌಕವನ್ನು ನಾವು ನೋಡ್ತೀವಿ, ಚೌಕದ ವಿಸ್ತೀರ್ಣವನ್ನು ನಾವು ಹೇಗಪ್ಪ ಸೂತ್ರಕ್ಕೆ ಅಳವಡಿಸೋದು ಅಂದಾಗ, ಇದು ಒಂದು ಚೌಕಾಕಾರ ಕಾಣ್ತಾ ಇದೆಯಲ್ವಾ ಮಕ್ಕಳೇ, ಇದರ ಒಂದು ಬಾಹು ಎಸ್ ಸೆಂಟಿಮೀಟರ್ನಷ್ಟಿದ್ರೆ, ಇದು ಪ್ರತಿ ನಾಲ್ಕು ಬಾಹುಗಳು ಸಹ ಎಸ್ ಸೆಂಟಿಮೀಟರ್ನಷ್ಟು ಅಳತೆಯನ್ನು ಹೊಂದಿರುತ್ತವೆ. ಚೌಕದ ವಿಸ್ತೀರ್ಣ ಉದ್ದ ಇಂಟು ಅಗಲ ಚದುರಮಾನಗಳು ಅಂದ್ರೆ ಎಸ್ ಇಂಟು ಎಸ್ ಎಸ್ ಸ್ಕ್ವೇರ್ ಚದುರಮಾನಗಳಾಗಿರುತ್ತೆ. ಮಕ್ಕಳೇ ಇಲ್ಲಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತ ಸೂತ್ರ, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತ ಸೂತ್ರನ ನಾವು ಕಲ್ತ್ಕೊಂಡಿ ಅಲ್ವಾ? ಅರ್ಥ ಆಗಿದೆಯಾ ಮಕ್ಕಳ? ಸರ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನೀವು ಆಯತದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣಕ್ಕೆ ಸೂತ್ರಗಳು ಕೊಟ್ರಿ, ನಮ್ಗೆ ಲೆಕ್ಕ ಮಾಡೋದಕ್ಕೆ ಬಹಳ ಸುಲಭವಾಗಿ ಈಗ ನಾವು ಮಾಡಬಹುದು. ವೆರಿ ಗುಡ್ ಮಕ್ಕಳೇ. ಈಗ ಒಂದು ಸಮೀಕ್ಷಾ ಪ್ರಶ್ನೆ. ಸ್ನೇಹಿತರೆ, ನಿಮ್ಮಲ್ಲೂ ಈ ಪ್ರಶ್ನೆ ಡಿಸ್ಪ್ಲೇ ಆಗ್ತಾ ಇದೆ. ಈ ಪ್ರಶ್ನೆ, ವಿಕ್ರಮ್ ಮತ್ತು ವೇದನ ಕಥೆಯಲ್ಲಿರುವ ಪರಿಕಲ್ಪನೆ ಏನು ಅಂತ. ಅದರಲ್ಲಿ ಎರಡು ಆಪ್ಷನ್ಗಳಿದೆ. ವಿಕ್ರಮ್ನ ಕಥೆ ಸುತ್ತಳತೆ ಬಗ್ಗೆ ಹೇಳುತ್ತೆ, ವೇದನ ಕಥೆ ವಿಸ್ತೀರ್ಣದ ಬಗ್ಗೆ ಹೇಳುತ್ತೆ. ವೇದನ ಕಥೆ ಸುತ್ತಳತೆ ಬಗ್ಗೆ ಹೇಳಿದ್ರೆ ವಿಕ್ರಮ್ನ ಕಥೆ ವಿಸ್ತೀರ್ಣದ ಬಗ್ಗೆ ಹೇಳುತ್ತೆ. ಇವುಗಳಲ್ಲಿ ಯಾವ ಆಪ್ಷನ್ ಸರಿ ಇದೆ ಅನ್ನೋದನ್ನ ನೀವು ಸಬ್ಮಿಟ್ ಕೊಟ್ರೆ, ಆನ್ಸರ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡೋದಕ್ಕೆ ಕೋರ್ತಾ ಇದ್ದೀನಿ. ಮಕ್ಕಳೇ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಲ್ವಾ? ಹಾ ಸರ್, ನಾವು ಮಾಡ್ತಾ ಇದೀವಿ ಸರ್. ಇನ್ನ ಶ್ರೀ ಟ್ರೈ ಮಾಡ್ತಿಲ್ಲ ಅನ್ಸುತ್ತೆ. ಶ್ರೀ ಯಾಕಮ್ಮ? ಸರ್ ಅವ್ನ್ ಸುಳ್ಳು ಹೇಳ್ತಾ ಇದ್ದಾನೆ ಸರ್, ನಾನ್ ರೆಡಿ ಆಗ್ಬಿಟ್ಟಿದ್ದೀನಿ ಸರ್. ವೆರಿ ಗುಡ್ ಮಕ್ಕಳೇ. ಸ್ವಾಮಿ ನಿನ್ನ ಉತ್ತರ ಏನ್ ಹೇಳ್ತೀಯಾ? ಸರ್ ನನ್ನ ಉತ್ತರ ಹೇಳೋದಾದ್ರೆ, ನನಗನ್ಸದ ಮಟ್ಟಿಗೆ ಸುತ್ತಳತೆ ಪರಿಕಲ್ಪನೆಯನ್ನು ಹೇಳ್ಕೊಡುವಾಗ ವಿಕ್ರಮ್ನ ಕಥೆ ಮೂಲಕ ಹೇಳ್ಕೊಟ್ರು, ಮತ್ತೆ ನೀವು ವಿಸ್ತೀರ್ಣದ ಪರಿಕಲ್ಪನೆಯನ್ನು ಹೇಳ್ಕೊಡುವಾಗ ವೇದನ ಕಥೆ ಮೂಲಕ ಹೇಳ್ಕೊಟ್ರಿ. ಸೊ ಆಪ್ಷನ್ ಏನೇ ಅಲ್ವಾ ಸರ್ ಕರೆಕ್ಟ್ ಆನ್ಸರ್? ತುಂಬಾ ಜನ ಇದೆಯಾ ಸ್ವಾಮಿ, ಅಂದ್ರೆ ನಿನ್ನ ಆಪ್ಷನ್ ಸರಿಯಾಗಿದೆ. ಶ್ರೀ ನೀನೇನ್ ಹೇಳ್ತೀಯಮ್ಮ? ಸರ್ ನಂದು ಅದೇ ಆನ್ಸರ್ ಆಗಿತ್ತು ಸರ್, ವಿಕ್ರಮ್ ಸುತ್ತಳತೆ ಮತ್ತು ವೇದ ವಿಸ್ತೀರ್ಣ. ವೆರಿ ಗುಡ್ ಮಕ್ಕಳೇ. ಮಕ್ಕಳೇ ನಾವೀಗ ದೈನಂದಿನ ಜೀವನದಲ್ಲಿ ವಿಸ್ತೀರ್ಣವನ್ನ ಎಲ್ಲೆಲ್ಲಿ ನೋಡ್ತೀವಿ ಅನ್ನೋದ್ರ ಬಗ್ಗೆ ಹೋಗೋಣ. ಮೊದಲನೇದಾಗಿ ಮಕ್ಕಳೇ, ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತ ನೆಲಹಾಸು ಅಥವಾ ಕಾರ್ಪೆಟ್ ಏನಿದೆ, ನಮ್ಮ ಮನೆಗೆ ಯಾವ ಕಾರ್ಪೆಟ್ ಸೂಕ್ತ ಆಗುತ್ತೆ, ಎಷ್ಟು ಅಳತೆಯ ಕಾರ್ಪೆಟ್ ಸೂಕ್ತ ಆಗುತ್ತೆ, ಜೊತೆಗೆ ಒಂದು ಚದರ ಅಡಿ ಕಾರ್ಪೆಟ್ನ ರೇಟ್ ಎಷ್ಟಿರುತ್ತೆ ಅನ್ನೋದನ್ನ ಅವಲಂಬಿಸಿ ನಾವು ಕಾರ್ಪೆಟ್ ನ ಮನೆಗೆ ತರ್ತೀವಿ. ಅಂದ್ರೆ ಕಾರ್ಪೆಟ್ ತರುವಾಗ್ಲೂ ಸಹ ವಿಸ್ತೀರ್ಣ ನಮ್ಗೆ ಅನುಕೂಲಕ್ಕೆ ಬರುತ್ತೆ. ಹಾಗೇನೆ ನಮ್ಮ ರೈತರು ಹೊಲಗದ್ದೆಗಳನ್ನ ಬೆಳೆಗಳನ್ನ ಬೆಳಿಬೇಕಾದಾಗ ಇಷ್ಟು ಗುಂಟೆನಲ್ಲಿ ಇಷ್ಟು ಎಕ್ಟೇರ್ ಎಕರೆಗಳಲ್ಲಿ ಇಂತಿಂಥ ಬೆಳೆ, ಹಾಗೆ ಇಷ್ಟು ಎಕ್ಟೇರ್ನಲ್ಲಿ ಇಂತಿಂಥ ಬೆಳೆ ಅನ್ನೋದನ್ನ ಇಲ್ಲೂ ಸಹ ನಮ್ಗೆ ವಿಸ್ತೀರ್ಣ ಉಪಯೋಗಕ್ಕೆ ಬರುತ್ತೆ. ಹಾಗೆ ನಮ್ಮ ದೇಶದ ಭೂಪಟವನ್ನ ವಿವಿಧ ರೀತಿಯ ಭೂಪಟಗಳನ್ನ ನೋಡ್ತಾ ಹೋದಾಗ ಅದರಲ್ಲಿ ನಮ್ಮ ದೇಶದಲ್ಲಿ ಮರುಭೂಮಿ ಎಷ್ಟು ಪ್ರದೇಶವನ್ನ ಆವರಿಸ್ಕೊಂಡಿದೆ, ಎಷ್ಟು ಪ್ರದೇಶದಲ್ಲಿ ಕಾಡುಗಳಿದೆ, ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ರೀತಿಯ ಎಂತೆಂತ ಬೆಳೆಗಳನ್ನ ಎಷ್ಟೆಷ್ಟು ಜಾಗಗಳಲ್ಲಿ ಬೆಳೀತಾರೆ ಅನ್ನೋದ್ರ ಬಗ್ಗೆ ಇಲ್ಲೂ ಸಹ ನಾವು ವಿಸ್ತೀರ್ಣ ನಮ್ಗೆ ಕೆಲ್ಸಕ್ಕೆ ಬರುತ್ತೆ. ಹಾಗೇನೆ ನಾವು ಮನೆ ಕಟ್ಟಬೇಕಾದಾಗ ನಮ್ಮ ಸೈಟ್ ನ ಅಳತೆ ಎಷ್ಟಿದೆ, 30-40 30-50 ಅಥವಾ 60-40, ಅದ್ರ ಜೊತೆಗೆ ಮಕ್ಕಳೇ ನಮ್ಮ ಹಾಲ್ ಎಷ್ಟು ವಿಸ್ತೀರ್ಣವನ್ನು ಹೊಂದಿರ್ಬೇಕು, ಆಮೇಲೆ ರೂಮ್
ಅಡಿಗೆ ಮನೆ ಹೀಗೆ ವಿವಿಧ ರೀತಿಯಲ್ಲಿ ಹಾಸು ಒಕ್ಕಾಗಿ ವಿಸ್ತೀರ್ಣ ಅನ್ನೋದು ನಮ್ಮ ಜೀವನದ ಜೊತೆ ಸೇರ್ಕೊಂಡಿದೆ. ಇನ್ನು ಮಕ್ಕಳ ಈಗ ಚಟುವಟಿಕೆ ಯಾವುದೇ, ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ನಿಮ್ ಜೊತೆ ಒಂದಿಷ್ಟು ಬೆಂಕಿ ಕಡ್ಡಿಗಳನ್ನ ಇತ್ಕೊಂಡಿರಿ ಅಂತ. ಸ್ನೇಹಿತರೆ, ಹೂ ಸಹ ಅಷ್ಟೇ, ಬೆಂಕಿ ಕಡ್ಡಿಗಳು ಅಥವಾ ಇಯರ್ ಬಡ್ಸು ಅಥವಾ ಒಂದೇ ಸಮ ಅಳತೆ ಇರ್ತಕ್ಕಂತ ಪೊರಕೆ ಕಡ್ಡಿಗಳನ್ನ ಇಟ್ಕೊಂಡು ತರಗತಿನಲ್ಲಿ ಮಕ್ಕಳಿಗೂ ಸಹ ಈ ಚಟುವಟಿಕೆಯನ್ನ ಮಾಡಿಸ್ಬೋದಾಗಿರುತ್ತೆ. ಮಕ್ಕಳೇ ಕೇಳಿಸ್ಕೊಳ್ತಾ ಇದ್ದೀರಿ ಅಲ್ವಾ ಸ್ವಾಮಿ ಮತ್ತೆ ಶ್ರೀ? ಮಕ್ಕಳೇ, ನಿಮ್ಮಲ್ಲಿರ್ತಕ್ಕಂತ ಬೆಂಕಿ ಕಡ್ಡಿಗಳಲ್ಲಿ 12 ಬೆಂಕಿ ಕಡ್ಡಿಗಳನ್ನ ಎತ್ಕೊಳ್ಳಿ. 12 ಬೆಂಕಿ ಕಡ್ಡಿ ಮಾತ್ರ ಎತ್ಕೋಬೇಕು. ಸರಿ ಸರ್. ಎತ್ಕೊಂಡ್ರ ನಿಮ್ಗೆ ಇಷ್ಟ ಬಂದ ರೀತಿನಲ್ಲಿ ಒಂದು ಆಕೃತಿಯನ್ನ ಜೋಡಣೆ ಮಾಡಿ. ಅದು ಯಾವ ಆಕಾರದಲ್ಲಾದ್ರೂ ಇರ್ಲಿ, ಅದೊಂದು ಆವೃತ ಆಕೃತಿ ಆಗಿರ್ಲಿ. ಜೋಡಿಸ್ತಾ ಇದ್ದೀರಾ ಮಕ್ಳೇ? ವೆರಿ ಗುಡ್, ವೆರಿ ವೆರಿ ಗುಡ್, ತುಂಬಾ ಚೆನ್ನಾಗಿ ಜೋಡಿಸ್ತಾ ಇದ್ದೀರಿ. ಸರ್, ನಂದ್ ಇನ್ನೇನ್ ಮುಗಿತಾ ಬಂತು, ಮುಗ್ದೋಯ್ತು ಸರ್. ವೆರಿ ಗುಡ್ ಶ್ರೀ ಸ್ವಾಮಿ, ಇಬ್ರು ಚೆನ್ನಾಗಿ ಜೋಡಿಸಿದಿರಿ. ಶ್ರೀ, ನೀನ್ ಜೋಡಿಸಿರ್ತಕ್ಕಂತ ಆಕೃತಿ ಯಾವ ಆಕಾರದಲ್ಲಿದೆ ಅಂತ ಹೇಳ್ತೀಯಮ್ಮ? ಸರ್, ನಾನು ಚೌಕಾಕಾರವಾಗಿ ಮಾಡಿದೆ ಸರ್. ಎಕ್ಸಲೆಂಟ್ ಅಮ್ಮ. ಈಗ ಹಾಗಿದ್ರೆ ಈ ಆಕೃತಿ ಸುತ್ತಳತೆ ಹೇಳ್ತೀಯ ಪುಟ್ಟ? ಸರ್, ಇದರದ್ದು ಸುತ್ತಳತೆ 12 ಅಂದ್ರೆ ಬೆಂಕಿ ಕಡ್ಡಿಗಳು ಅಂತ ತಗೊಂಡ್ರೆ 12 ಬೆಂಕಿ ಕಡ್ಡಿಗಳಾಗತ್ತೆ ಸರ್. ಶ್ರೀ, ನಾನಿಲ್ಲಿ ಒಂದು ಬೆಂಕಿ ಕಡ್ಡಿ ಉದ್ದ 1 ಸೆಂಟಿಮೀಟರ್ ಅಂತಾನೆ ಇಟ್ಕೊಳ್ಳೋಣ. 1 ಸೆಂಟಿಮೀಟರ್ ಇದ್ದಾಗ ಅದ್ರ ಸುತ್ತಳತೆ ಎಷ್ಟಾಗುತ್ತೆ ಪುಟ? ಆಗ 12 ಸೆಂಟಿಮೀಟರ್ ಆಗುತ್ತೆ ಸರ್. ವೆರಿ ಗುಡ್ ಪುಟ್ಟ. ಸ್ವಾಮಿ, ನೀನೇನಪ್ಪ ಪ್ಲಸ್ ಆಕಾರವಾಗಿ ಜೋಡಿಸ್ಬಿಟ್ಟಿದ್ಯಾ? ಹಾ ಸರ್, ನಂಗೆ ಪ್ಲಸ್ ಈ ಆಕಾರ ತುಂಬಾ ಇಷ್ಟ ಸರ್. ಇದು ಡಾಕ್ಟರ್ ಶಾಪ್ ಗಳೆಲ್ಲ ಅಂಗಡಿಗಳ ಮುಂದೆ ಎಲ್ಲ ಇರುತ್ತಲ್ವಾ ಸರ್? ಅಂದ್ರೆ ನಿನ್ ಉದ್ದೇಶ ಏನು, ಡಾಕ್ಟರ್ ಗೀಕ್ ಆಗ್ಬೇಕು ಅಂತ ಇದೀಯಾ? ಹೌದು ಸರ್, ನಾನು ದೊಡ್ಡನಾದ್ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಇದ್ದೀನಿ ಸರ್. ವೆರಿ ಗುಡ್ ಸ್ವಾಮಿ. ಓ, ನೀನ್ ಜೋಡಿಸಿರ್ತಕ್ಕಂತ ಈ ಆಕೃತಿ ಭಿನ್ನವಾಗಿದೆ. ಇದ್ರ ಸುತ್ತಳತೆ ಎಷ್ಟು ಅಂತ ಹೇಳ್ತೀಯಾ ಸ್ವಾಮಿ? ಹಾ ಸರ್, ಸರ್ 12 ಬೆಂಕಿ ಕಡ್ಡಿಗಳು ಬಳಸಿರೋದ್ರಿಂದ, ಮತ್ತೆ ನೀವ್ ಆಗ್ಲೇ ಹೇಳಿದ್ರಿ 1 ಬೆಂಕಿ ಕಡ್ಡಿಯನ್ನ ನಾನು 1 ಸೆಂಟಿಮೀಟರ್ ಅಂತ ತಗೊಂಡಾಗ, ಸೊ ನನ್ನ ಆಕೃತಿಗೂ ಶ್ರೀ ಆಕೃತಿಗೆ ಬಂದಂತ ಉತ್ತರನೇ ಆಗುತ್ತೆ ಅಂದ್ರೆ 12 ಸೆಂಟಿಮೀಟರ್ಗಳೇ ಅಲ್ವಾ ಸರ್? ವೆರಿ ಗುಡ್ ಸ್ವಾಮಿ. ಶ್ರೀ, ಈಗ ನೀ ರಚನೆ ಮಾಡಿರ್ತಕ್ಕಂತ ಆಕೃತಿಯ ವಿಸ್ತೀರ್ಣನ ಹೇಳಲಿಕ್ಕೆ ಆಗುತ್ತಾ ಅಮ್ಮ? ಹಾ ಸರ್, ನೀವು ಸೂತ್ರ ಹೇಳ್ಕೊಟ್ಟಿರೋ ಪ್ರಕಾರ ಬಾಹು ಇಂಟು ಬಾಹು ಇದು 9 ಚದರ ಸೆಂಟಿಮೀಟರ್ ಆಗುತ್ತೆ ಸರ್. ವೆರಿ ಗುಡ್ ಶ್ರೀ. ಸ್ವಾಮಿ, ನಿನ್ನ ಆಕೃತಿಯ ವಿಸ್ತೀರ್ಣವನ್ನ ಹೇಳ್ತೀಯಪ್ಪ? ಹಾ ಸರ್. ಸರ್, ಈ ನನ್ನ ಆಕೃತಿ ಬಂದ್ಬಿಟ್ಟು ನೀವ್ ಆಗ್ಲಿ ಹೇಳ್ದಂಗೆ, ನೀವು ಶಾಂತ ಮ್ಯಾಮ್ ಹೇಳ್ದಂಗೆ, ಇದು ಅನಿಯಮಿತ ಆಕೃತಿ. ಹಾಗಾಗಿ ಯಾವ್ದೇ ಸೂತ್ರವನ್ನು ನಾನು ಅಳವಡಿಸಕ್ ಆಗಲ್ಲ. ಅದಕ್ಕೆ ನೀವು ಮೊದ್ಲೇ ಹೇಳ್ಕೊಟ್ರಲ್ಲ, 4 ಚುಕ್ಕಿಗಳು ಸೇರಿದ್ರೆ ಒಂದು ಬಾಕ್ಸ್ ಆಗುತ್ತೆ ಅಂತ. ಆ ಪರಿಕಲ್ಪನೆ ಮೇಲೆ ನಾನು ಹೇಳೋದಾದ್ರೆ 5 ಬಾಕ್ಸ್ಗಳಾಗಿ ನಾನು ಡಿವೈಡ್ ಮಾಡ್ಕೋಬಹುದು. ಹಾಗಾಗಿ 5 ಚದರ ಸೆಂಟಿಮೀಟರ್ ಆಗುತ್ತೆ ಸರ್ ಈ ಆಕೃತಿಯ ವಿಸ್ತೀರ್ಣ. ವೆರಿ ಗುಡ್ ಸ್ವಾಮಿ. ಹೀಗೆ ಅನಿಯಮಿತ ಆಕೃತಿಗಳಿದ್ದಾಗ ನಮ್ಗೆ ಗೊತ್ತಿರ್ತಕ್ಕಂತ ಚೌಕ ಅಥವಾ ಆಯತಗಳಾಗಿ ವಿಭಾಗಿಸಿ ಆ ಆಕೃತಿಯ ವಿಸ್ತೀರ್ಣವನ್ನ ನಾವು ತುಂಬಾ ಸುಲಭವಾಗಿ ಕಂಡುಹಿಡಿಬಹುದು. ಮಕ್ಕಳೇ, ಇಲ್ಲಿ ನೀವು ಗಮನಿಸಿದ್ರಿ, ಇಬ್ರೂ ಬಳಸಿರ್ತಕ್ಕಂಥದ್ದು 12 ಬೆಂಕಿ ಕಡ್ಡಿಗಳನ್ನೇ. ಅಂದ್ರೆ ಈ ಎರಡೂ ಆಕೃತಿಗಳ ಸುತ್ತಳತೆ 12 ಸೆಂಟಿಮೀಟರೇ ಆಗಿದೆ. ಆದ್ರೆ ವಿಸ್ತೀರ್ಣಗಳು, ಒಂದು ಆಕೃತಿದು 9 ಚದರ ಸೆಂಟಿಮೀಟರ್ ಇದ್ರೆ ಇನ್ನೊಂದು ಆಕೃತಿದು 5 ಚದರ ಸೆಂಟಿಮೀಟರ್ ಇದೆ. ಹೀಗೆ ಬೇರೆ ಬೇರೆ ಆಕೃತಿಗಳಲ್ಲಿ ಒಂದೇ ಸುತ್ತಳತೆ ಇದ್ರೂ ಸಹ ವಿಸ್ತೀರ್ಣಗಳು ಬದಲಾಗ್ತಾ ಇರುತ್ತೆ. ಅದಕ್ಕೆ ನಾವೀಗ ಒಂದು ಉದಾಹರಣೆಯನ್ನು ನೋಡೋಣ. ಸುತ್ತಳತೆ ಮಕ್ಕಳೇ, ಸುತ್ತಳತೆ 36 ಸೆಂಟಿಮೀಟರ್ ಇರತಕ್ಕಂತ ಒಂದು ಆಯತವನ್ನ ಅದರ ಗರಿಷ್ಠ ವಿಸ್ತೀರ್ಣ ಬರೋ ರೀತಿನಲ್ಲಿ ಯಾವ ರೀತಿ ನಾವು ಜೋಡಿಸಬಹುದು? ಅಂದ್ರೆ ಅದರ ಸುತ್ತಳತೆ 36 ಸೆಂಟಿಮೀಟರೇ ಬರಬೇಕು, ವಿಸ್ತೀರ್ಣ ಗರಿಷ್ಠ ಮಟ್ಟದಲ್ಲಿ ಬರಬೇಕು. ಅಂದ್ರೆ ಅದ್ರ ವಿಸ್ತೀರ್ಣ ಎಷ್ಟಾಗ್ಲಿಕ್ಕೆ ಸಾಧ್ಯ ಇದೆ? ಎಲ್ರು ಟ್ರೈ ಮಾಡ್ತಾ ಇದ್ದೀರಿ ಅಲ್ವಾ ಸ್ನೇಹಿತರೆ? ಮಕ್ಕಳೇ, ನೀವು ಸಹ ಮಾಡ್ತಾ ಇದ್ದೀರಿ? ಹಾ ಸರ್. ಹಾ ಮಾಡಿ. ಸುತ್ತಳತೆ 36 ಸೆಂಟಿಮೀಟರ್ ಇರುತ್ತೆ, ಅದು ಆಯತ. ವಿಸ್ತೀರ್ಣ ಗರಿಷ್ಠ ಮಟ್ಟದಲ್ಲಿ ಬರ್ಬೇಕಾದ್ರೆ
ಯಾವ ರೀತಿ ನಾವು ಜೋಡಿಸ್ಬೇಕು. ನೀವು 36 ಬೆಂಕಿ ಕಡ್ಡಿಗಳನ್ನೇ ಬಳಸ್ಕೋಬಹುದು. ಸರ್, ನಾನು ಎಲ್ಲಾ ರೀತಿಯಾದಂತಹ ಸಂಖ್ಯೆಗಳನ್ನ ಹಾಕಿ ನೋಡಿದಾಗ ನನಗೆ ಗರಿಷ್ಠ ಅನ್ನೋದಾದ್ರೆ ಒಂದು ಅಂದ್ರೆ ಉದ್ದ 10 ಮತ್ತೆ ಅಗಲ 8 ಇರುವಂತದ್ದು ವಿಸ್ತೀರ್ಣ 80 ಚದರ ಸೆಂಟಿಮೀಟರ್ ಆಗುತ್ತೆ ಸರ್. ಅದೇನಾ ಸರ್ ಕರೆಕ್ಟ್? ಹಾ ಶ್ರೀ, ಅದು ಕರೆಕ್ಟ್ ಇದೆ. ನೀನ್ ಮಾಡಿರೋದು ಮುಂದೆ ನೋಡೋಣ. ಸ್ವಾಮಿ ಏನ್ ಮಾಡಿದಾನೆ ಅಂತ ನೋಡೋಣ. ಸ್ವಾಮಿ ನೀನೇನ್ ಮಾಡಿದ್ಯಪ್ಪ? ಸರ್, ನೀವು ಗರಿಷ್ಠ ವಿಸ್ತೀರ್ಣ ಅಂತ ಹೇಳಿದಾಗ ನಾನೇನ್ ಮಾಡಿದೆ ಅಂದ್ರೆ 9 ಸೆಂಟಿಮೀಟರ್ ಉದ್ದ 9 ಸೆಂಟಿಮೀಟರ್ ಅಗಲ ತಗೊಂಡು ನಾನು ಆಗ ಹಂಗ ತಗೊಂಡಾಗ 81 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಉಳ್ಳ ಚೌಕವನ್ನು ನಾನು ಪಡ್ಕೊಳ್ತೀನಿ ಸರ್. ವೆರಿ ಗುಡ್ ಸ್ವಾಮಿ. ಶ್ರೀ, ನೀನು ಈ ರೀತಿ ಯೋಚನೆ ಮಾಡಬಹುದಲ್ಲಮ್ಮ. ಅಂದ್ರೆ ನಾವು ಗರಿಷ್ಠ ಉಷ್ಣತೆಯನ್ನ ಪಡಿತಕ್ಕಂತ ಸಂದರ್ಭದಲ್ಲಿ ಚೌಕವೂ ಸಹ ಒಂದು ಆಯತವೇ ಆಗಿರುತ್ತೆ. ಯಾಕೆಂದ್ರೆ ಆಯತದ ಒಂದು ಗುಣ ನಾವೇನ್ ಹೇಳ್ತೀವಿ, 4 ಕೋನಗಳು 90 ಡಿಗ್ರಿ ಇರ್ತಕ್ಕಂತ ಆವೃತಾಕೃತಿಯೇ ಆಯತ ಅಂತ. ಇಲ್ಲಿ ಚೌಕದ 4 ಕೋನಗಳು 90 ಡಿಗ್ರಿನೇ ಇರುತ್ತೆ. ಹೀಗೆ ನಾವು ಗರಿಷ್ಠ ವಿಸ್ತೀರ್ಣವನ್ನ ಪಡಿಬೇಕಾದಾಗ ಚೌಕವನ್ನೂ ಸಹ ಒಂದು ಆಯತ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಸ್ವಾಮಿ ಕೊಟ್ಟಿರ್ತಕ್ಕಂತ ಉತ್ತರ ಸಮಂಜಸವಾಗಿದೆ. ಇದಕ್ಕೆ ಸ್ನೇಹಿತರೆ ಇನ್ನೂ ಒಂದಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಹೋದಾಗ ಈ 36 ಸೆಂಟಿಮೀಟರ್ ಸುತ್ತಳತೆ ಇರ್ತಕ್ಕಂತ ಹಲವಾರು ಆಕೃತಿಗಳನ್ನು ನಾವು ರಚನೆ ಮಾಡ್ತಾ ಹೋಗ್ಬೋದು. ಅದಕ್ಕೆ ನಾನು ಇಲ್ಲಿ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಉದ್ದ 17, ಅಗಲ 1 ಸೆಂಟಿಮೀಟರ್ ಇರೋ ಅಂತೇನು ನಾವು ಆಯತವಾಗಿ ಜೋಡಿಸ್ಬೋದು. ಆವಾಗ ಅದ್ರ ಸುತ್ತಳತೆ ಮಾತ್ರ 36 ಸೆಂಟಿಮೀಟರ್ ಇರುತ್ತೆ, ಅದ್ರ ವಿಸ್ತೀರ್ಣ 17 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಹೀಗೆ 16 × 2, 15 × 3, 14 × 4, 13 × 5, 12 × 6, 11 × 7, 10 × 7, ಹೇಗೆ 9 × 9 ರೂಪದಲ್ಲಿ ಜೋಡಿಸಿದಾಗ ನಮ್ಗೆ ಗರಿಷ್ಠ ವಿಸ್ತೀರ್ಣ ಪಡಿಬಹುದು. ಅರ್ಥ ಆಗಿದೆಯಾ ಮಕ್ಕಳೇ? ಈಗ ಮಕ್ಕಳೇ ಒಂದು ಸಿಮ್ಯುಲೇಷನ್ ಇದೆ. ಈ ಸಿಮ್ಯುಲೇಷನ್ ಬಳಸ್ಕೊಂಡು ನಾವು ಮಕ್ಕಳು ಆಟದ ಮೂಲಕ ಆಡ್ತಾ ತಮ್ಮನ್ನ ತಾವೇ ಅಸೆಸ್ಮೆಂಟ್ ಮಾಡ್ಕೊಳ್ಳೋದಾಗಿರುತ್ತೆ. ಇದರಲ್ಲಿ 6 ಲೆವೆಲ್ಗಳಿರುತ್ತೆ. ಅದರಲ್ಲಿ ನಾವು 1ನೇ ಲೆವೆಲ್ ಅನ್ನ ಈಗ ಆಯ್ಕೆ ಮಾಡ್ಕೊಳ್ಳೋಣ. 1ನೇ ಲೆವೆಲ್ ನಾವು ಆಯ್ಕೆ ಮಾಡ್ಕೊಂಡಾಗ ಇಲ್ಲಿಗೆ ನಮ್ಗೆ ಒಂದು ಗುರಿ ಬಂದಿದೆ. ಏರಿಯಾ 32 ಚದರ ಸೆಂಟಿಮೀಟರ್ ಇರಬೇಕು ಅಂತ. ಇಲ್ಲಿ ಅದ್ರ ಕೆಳಗಡೆ ಬ್ಲಾಕ್ಸ್ ಇದೆ, ಅವುಗಳನ್ನು ನಾವು ಜೋಡಿಸ್ತಾ ಹೋಗೋಣ. 4 ಚದರಮಾನಗಳು 8, 8 × 4 = 12, 12 × 4 = 16, ಆಕಾರ ಯಾವ್ದಾದ್ರೂ ಇರ್ಲಿ, 16 × 2 = 18, 18 × 4 = 22, 22 × 4 = 26, 26 × 2 = 28, 28 × 2 = 30, 32. ನಮ್ಮ ಉತ್ತರ ಸರಿಯಾಗಿದೆ. ಹೀಗೆ ಬೇರೆ ಬೇರೆ ಲೆವೆಲ್ಗಳನ್ನ ಬಳಸ್ಕೊಂಡು ನಾವು ನಮ್ಮನ್ನ ನಾವೇ ಅಸೆಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಆಟ ಮಕ್ಕಳಿಗೆ ಮಜಾನ ಕೊಡೋದ್ರಿಂದ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಮಕ್ಕಳೇ, ನಾವು ಬೆಂಕಿ ಕಡ್ಡಿನ ಅಲ್ಲಿಗೆ ಬಿಡಬೇಡ. ಮಕ್ಕಳೇ, 3 ಬೆಂಕಿ ಕಡ್ಡಿಗಳಿಂದ ಆವೃತ ಆಗಿರ್ತಕ್ಕಂತ ಆಕೃತಿನ ನಾವು ತ್ರಿಭುಜ ಅಂತ ಕರಿತೀವಿ. ಹಾಗೆ 4 ಬೆಂಕಿ ಕಡ್ಡಿಗಳಿಂದ ಆವೃತವಾಗಿರ್ತಕ್ಕಂತ ಆಕೃತಿ ಚತುರ್ಭುಜ, 5 ಬೆಂಕಿ ಕಡ್ಡಿಗಳಿಂದ ಆವೃತವಾದರೆ ಪಂಚಭುಜ, ಷಡ್ಭುಜ, ಸಪ್ತಭುಜ, ಅಷ್ಟಭುಜ. ಹೀಗೆ ಬೆಂಕಿ ಕಡ್ಡಿಗಳನ್ನ ಹೆಚ್ಚು ಮಾಡ್ತಾ ಹೋದಂತೆ ನಾವು ಅತಿ ಹೆಚ್ಚು ಬೆಂಕಿ ಕಡ್ಡಿಗಳನ್ನ ಬಳಸಿದಾಗ ಇಲ್ಲಿ ಬರ್ತಾ ಇದೆಯಲ್ವಾ ಮಕ್ಕಳೇ, ಇದು ಯಾವ ಆಕಾರವಾಗಿ ಕಾಣುತ್ತಮ್ಮ ಶ್ರೀ? ಇದು ಸರ್ ಹೆಚ್ಚು ಹೆಚ್ಚು ಕಡ್ಡಿಗಳನ್ನ ಬಳಸ್ತಾ ಇದ್ದಂಗೆನೆ ಅದು ವೃತ್ತಾಕಾರವಾಗಿ ಬದಲಾಗ್ತಾ ಇದೆ ಸರ್. ವೆರಿ ಗುಡ್ ಶ್ರೀ. ಅಂದ್ರೆ ಮಕ್ಕಳೇ, ನಾವಿಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ವೃತ್ತ ಅನ್ನೋದು ಆವೃತ ವಕ್ರರೇಖೆಯಿಂದ ಆಗಿದ್ರು ಸಹ ಅದೂ ಸಹ ಹಲವಾರು ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದಲೇ ಆಗಿದೆ ಅಂತ. ಈಗ ನಾವು ಈ ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡೋಣ. ಮಕ್ಕಳೇ, ಇದಕ್ಕಾಗಿ ಒಂದು ಚಟುವಟಿಕೆ ಮಾಡೋಣ. ಈಗ ಆ ಚಟುವಟಿಕೆಗೆ ನಿಮ್ಮ ಹತ್ರನೇ ಇರ್ತಕ್ಕಂತ ಯಾವ್ದಾದ್ರು 2 ವೃತ್ತಾಕಾರದ ವಸ್ತುಗಳನ್ನ ತಗೊಳ್ತೀರಾ? ಸರ್ ತಗೊಂಡ್ಲಿ ಸರ್.
ತಗಂಡ್ರಾ ಶ್ರೀ ಏನಮ್ಮ ತಗಂಡೆ ಸರ್ ನಾನು ನೋಡ್ದೆ ಕೈಯಲ್ಲಿ ಬಳೆ ಇತ್ತು ಬಳೆನೇ ತಗೊಂಡೆ ಸರ್ ತುಂಬಾ ಜಾಣ ಇದೆಯಾ ಶ್ರೀ ಸ್ವಾಮಿ ನೀನೇನಪ್ಪ ಹುಡುಕ್ತಾ ಇದೀಯಾ ಸರ್ ನನ್ನ ಸ್ಟಡಿ ಟೇಬಲ್ ಮೇಲೇನೆ ಗಡಿಯಾರ ಇದೆ ಸರ್ ಆ ಗಡಿಯಾರನೇ ತಗೊಂಡ್ಬಿಟ್ಟೆ ಸರ್ ನಾನು ನೀನ್ ಇನ್ನೂ ಜಾಣ ಇದೆಯಾ ಬಿಡು ಅಲ್ಲೇ ಹುಡುಕ ಬಿಟ್ರಿ ಇಬ್ರು ಈಗ ಮಕ್ಳೆ ಆ ಎರಡು ವಸ್ತುಗಳನ್ನ ನೀವೇನ್ ತಗೊಂಡಿದ್ದೀರಿ ಒಂದು ದಾರನ ತಗೊಂಡು ಆ ಎರಡು ವಸ್ತುಗಳ ಸುತ್ತಲೂ ಒಂದು ಸುತ್ತು ದಾರನ ಸುತ್ತಿ ನಂತರ ಆ ದಾರವನ್ನ ತೆಗೆದು ಸ್ಕೇಲ್ ಸಹಾಯದಿಂದ ಅಳಿರಿ ಮಾಡ್ತಾ ಇದ್ದೀರಾ ಮಕ್ಳೆ ಹಾ ಸರ್ ಸರ್ ನನಗೆ ಅಳದಾಗ 22 ಬಂತು ಸರ್ 22 ಸೆಂಟಿಮೀಟರ್ ಫಾಸ್ಟ್ ಇದೆಯಾ ಶ್ರೀ ಅಂದ್ರೆ ಬಳೆಯ ಸುತ್ತಲೂ ಸುತ್ತಿದ ಒಂದು ಸುತ್ತು ದಾರದ ಉದ್ದ 22 ಸೆಂಟಿಮೀಟರ್ ಇದೆಯಾ ವೆರಿ ಗುಡ್ ಸ್ವಾಮಿ ಸರ್ ನನಗೆ 44 ಸೆಂಟಿಮೀಟರ್ ಗಳು ಬಂದಿದೆ ಸರ್ ಅಂದ್ರೆ ಗಡಿಯಾರದ ಸುತ್ತಲೂ ಸುತ್ತಿರತಕ್ಕಂತ ದಾರದ ಉದ್ದ 44 ಸೆಂಟಿಮೀಟರ್ ಇದೆ ವೆರಿ ಗುಡ್ ಮಕ್ಕಳೇ ಹೀಗೆ ಮಕ್ಕಳೇ ಈ ವಸ್ತುವಿನ ವೃತ್ತಾಕಾರದ ವಸ್ತುವಿನ ಸುತ್ತಲೂ ಸುತ್ತಿರತಕ್ಕಂತ ಆ ದಾರದ ಅಳತೆ ಏನಿದೆ ಅದು ಆ ವೃತ್ತಾಕಾರದ ಪರಿಧಿ ಅಂತ ಅನ್ನಿಸ್ಕೊಳ್ಳುತ್ತೆ ಅದನ್ನ ನಾವು ಸರ್ಕಂಫರೆನ್ಸ್ ಅಂತಲೂ ಕರಿತೀವಿ ಅದನ್ನ ಸಿ ಅನ್ನ ಅಕ್ಷರದಿಂದನು ಸಹ ನಾವು ಸೂಚಿಸ್ತೀವಿ ಮಕ್ಕಳೇ ಈಗ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ನೀವು ತಗೊಂಡಿರ್ತಕ್ಕಂಥ ವಸ್ತುಗಳನ್ನ ಒಂದು ಪೇಪರ್ ಮೇಲಿಟ್ಟು ಪೆನ್ಸಿಲ್ ಸಹಾಯದಿಂದ ಆ ಸುತ್ತಲೂ ಒಂದು ಗೆರೆನ ಎಳಿರಿ ಹಾಗೇನೆ ಎಳೆದಿರ್ತಕ್ಕಂತ ಗೆರೆಗೆ ಕತ್ತರಿಸ್ಕೊಳ್ಳಿ ವೃತ್ತಾಕಾರದ ಪೇಪರ್ಗಳು ನಿಮ್ಗೆ ಸಿಗುತ್ತೆ ಸುತ್ತಲೂ ಪೆನ್ಸಿಲ್ ಅಲ್ಲಿ ಎಳಿತಾ ಇರ್ತೀರಲ್ವಾ ಅದನ್ನ ನಾವು ವೃತ್ತಾಕಾರದ ಆದಿ ಅಂತಾನು ಕರಿತೀವಿ ಅದು ಅದರ ಪರಿಧಿ ಆಗಿರುತ್ತೆ ಅಲ್ವಾ ಸ್ವಾಮಿ ಹಾ ಸರ್ ಆಯ್ತಾ ಮಕ್ಕಳೇ ಕಟ್ ಮಾಡಿದ್ದು ಪೇಪರ್ ಅನ್ನ ಹಾ ಸರ್ ಆಯ್ತು ಈಗ ಮಕ್ಕಳೇ ಆ ಪೇಪರ್ ಅನ್ನ ಮಧ್ಯಕ್ಕೆ ಸರಿಯಾಗಿ ಮಡಚಿ ಮಡಚಿದ್ರ ಹಾ ಸರ್ ಹಾ ಸರ್ ಆ ಮಡಚಿದಾಗ ಮಧ್ಯದಲ್ಲಿ ಒಂದ್ ಗೆರೆ ಮೂಡಿದೆಯಲ್ಲ ಮಕ್ಕಳೇ ಆ ಗೆರೆ ಉದ್ದವನ್ನ ಅಳಿರಿ ನನಗೆ ಸರ್ 7 ಸೆಂಟಿಮೀಟರ್ ಅಷ್ಟು ಬರ್ತದೆ ಸರ್ ಓ ಅಂದ್ರೆ ಮಡಿಸಿದಾಗ ಪೇಪರ್ ನಲ್ಲಿ ಮೂಡಿರ್ತಕ್ಕ ಮಧ್ಯಕ್ಕೆ ಮಡಿಸಿದಾಗ ಪೇಪರ್ ನಲ್ಲಿ ಮೂಡಿರ್ತಕ್ಕಂತ ಗೆರೆ 7 ಸೆಂಟಿಮೀಟರ್ ಇದೆ ವೆರಿ ಗುಡ್ ಶ್ರೀ ಸ್ವಾಮಿ ಅದೆಷ್ಟು ಬರುತ್ತಪ್ಪ ಸರ್ ನನಗೆ 14 ಸೆಂಟಿಮೀಟರ್ಗಳು ಸರ್ ನನಗೆ 14 ಸೆಂಟಿಮೀಟರ್ಗಳು ಬಂತು ಸರ್ ವೆರಿ ಗುಡ್ ಮಕ್ಕಳೇ ಹೀಗೆ ವೃತ್ತಾಕಾರದ ವಸ್ತುವನ್ನ ಮಡಿಸಿದಾಗ ಅಲ್ಲಿ ಮೂಡ್ತಕ್ಕಂತ ಗೆರೆ ಮಧ್ಯಕ್ಕೆ ಮಡಿಸಿದಾಗ ಮೂಡ್ತಕ್ಕಂತ ಗೆರೆ ಏನಿದೆ ಅದನ್ನ ಆ ವೃತ್ತದ ವ್ಯಾಸ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅದನ್ನ ಡಯಾಮೀಟರ್ ಅಂತ ಹೇಳ್ತೀವಿ ಅದನ್ನ ಟಿ ಎನ್ ಅಕ್ಷರದಿಂದ ಸೂಚಿಸ್ತೀವಿ ಮಕ್ಕಳೇ ಶ್ರೀ ಈಗ ನೀನ್ ಬಳಸಿರ್ತಕ್ಕಂತ ವೃತ್ತದ ಪರಿಧಿ 22 ಸೆಂಟಿಮೀಟರ್ ಇದೆ ವ್ಯಾಸ 7 ಸೆಂಟಿಮೀಟರ್ ಇದೆ ಹಾಗೆ ಸ್ವಾಮಿ ತಗೊಂಡಿರ್ತಕ್ಕಂತ ಆಕೃತಿಯ ಪರಿಧಿ 44 ಸೆಂಟಿಮೀಟರ್ ಇದೆ ವ್ಯಾಸ 14 ಸೆಂಟಿಮೀಟರ್ ಇದೆ ಈಗ ಮಕ್ಕಳೇ ಪರಿಧಿಯನ್ನ ವ್ಯಾಸದಿಂದ ಭಾಗಿಸಿ ಗೊತ್ತಾಯ್ತಾ ಮಕ್ಕಳೇ ಯಾವ್ದನ್ನ ಯಾವ್ದ್ರಿಂದ ಭಾಗಿಸ್ಬೇಕು ಅಂತ ಸ್ವಾಮಿ ನೀನ್ ಯಾವ್ದನ್ನ ಯಾವ್ದ್ರಿಂದ ಭಾಗಿಸ್ತೀಯಪ್ಪ ಸರ್ ನಾನು 14 ಭಾಗಿಸ್ಬೇಕು ಸರ್ ವೆರಿ ಗುಡ್ ಸ್ವಾಮಿ ಶ್ರೀ ನೀನಮ್ಮ ನಾನು 22 7 ಭಾಗಿಸ್ತಾ ಇದ್ದೀನಿ ಸರ್ ಭಾಗಿಸ್ಬಿಡ್ರಿ ಎಷ್ಟು ಬಂತು ಮಕ್ಕಳೇ ಸರ್ ಇದು ದಶಮಾಂಶದಲ್ಲಿ ಬರ್ತಾ ಇದೆ ಸರ್ ಆದ್ರೂ ಪರವಾಗಿಲ್ಲಮ್ಮ ಎಷ್ಟು ಬಂತು ಅಂತ ಹೇಳು ಶ್ರೀ 3.14 ಅಂತ ಬರ್ತಾನೆ ಇದೆ ಸರ್ ಓ ಅಂದ್ರೆ ಇನ್ನೂ ಭಾಗಾಕಾರ ಮುಂದುವರಿತಾ ಇದೆ ಅಂತ ಆಯ್ತು ಸ್ವಾಮಿ ನಿಂದ ಎಷ್ಟಪ್ಪ ಬಂದಿದೆ ಸರ್ ನನಗೂ 3.141 ಅಂತ ಬರ್ತಿದೆ ಸರ್ ವೆರಿ ಗುಡ್ ಮಕ್ಕಳೇ ಹೀಗೆ ಇದು ಕೊನೆಗೊಳ್ಳದ ಭಾಗಾಕಾರ ಆಗಿರುತ್ತೆ ಮಕ್ಕಳೇ ಇದೇ ರೀತಿ ನಾವು ವೃತ್ತಾಕಾರದ ಹಲವಾರು ವಸ್ತುಗಳನ್ನ ತಗೊಂಡು ಅದರ ಪರಿಧಿಯನ್ನ ಕಂಡುಕೊಂಡು ಅದರ ವ್ಯಾಸದಿಂದ ಭಾಗಿಸಿದಾಗ ನಮ್ಗೆ ಇದು ಒಂದು ಸ್ಥಿರಾಂಕ ಬರುತ್ತೆ ಇದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ತುಂಬಾ ಸುಲಭವಾಗಿ ಹೇಳ್ಬೋದು ಅಂದ್ರೆ ಶ್ರೀ ನೀನ್ ಬಳಸಿರ್ತಕ್ಕಂತ ಬಳೆಯ ಪರಿಧಿ 22 ಇದೆ ವ್ಯಾಸ 7 ಸೆಂಟಿಮೀಟರ್ ಇದೆ ಹಾಗಾಗಿ ಇದರ ಇದು ಒಂದು 22 ಆಗುತ್ತೆ ಇಲ್ಲಿ ಸ್ವಾಮಿ ಮಾಡಿರ್ತಕ್ಕಂತ ಲೆಕ್ಕವನ್ನೂ ಸಹ ಸುಬ್ರೂಪಕ್ಕೆ ತಂದಾಗ ಇದು ಸಹ 7 22 ಕೊಡುತ್ತೆ ಹೀಗೆ
ಹಲವಾರು ಅಳತೆಯ ವೃತ್ತಗಳನ್ನ ತಗೊಂಡು ಪರಿಧಿಯನ್ನ ವ್ಯಾಸದಿಂದ ಭಾಗಿಸ್ತಾ ಬಂದ್ರೆ ನಮ್ಗೆ 7/22 ಸಿಗುತ್ತೆ. ಅದು ಅದಕ್ಕಾಗಿ ನಾವು ಇದನ್ನ ಒಂದು ಸ್ಥಿರಾಂಕ ಅಂತ ಕರಿತೀವಿ. ಇದು ಯಾವಾಗ್ಲೂ ಯಾವುದೇ ಋತುಕ್ಕಾದ್ರೂ ಸ್ಥಿರವಾಗಿರುತ್ತೆ. ಇದನ್ನ ನಾವು ಪೈನಿಂದ ಸೂಚಿಸ್ತೀವಿ. ಹಾಗಾಗಿ ಪೈನ ಬೆಲೆ 7/22 ಆಗಿರುತ್ತೆ. ಈ ಒಂದು ಕಲ್ಪನೆಯನ್ನ ತಗೊಂಡು ನಾವು ಸಿ ಇಸ್ ಈಕ್ವಲ್ ಟು ನಾವು ಪೈ ಇಸ್ ಈಕ್ವಲ್ ಟು ಸಿ ಬೈ ಡಿ ಒಂದು ಸೂತ್ರ, ಹಾಗೇನೆ ಸಿ ಇಸ್ ಈಕ್ವಲ್ ಟು 2π, ಹೀಗೆ ವೃತ್ತಕ್ಕೆ ಸಂಬಂಧಿಸಿದಂತ ಹಲವಾರು ಸೂತ್ರಗಳನ್ನ ಮತ್ತೆ ಲೆಕ್ಕಗಳನ್ನ ಅಂದ್ರೆ ಪರಿಧಿ, ವ್ಯಾಸ, ತ್ರಿಜ್ಯ ಇವುಗಳನ್ನ ತುಂಬಾ ಚೆನ್ನಾಗಿ ಕಂಡುಹಿಡಿಬಹುದಾಗಿರುತ್ತೆ. ಪರಿಧಿ ಪೈ, ವ್ಯಾಸ ಇಸ್ ಈಕ್ವಲ್ ಟು ಪೈ, ಇದ್ರ ಬೆಲೆ ಇದಾಗಿರುತ್ತೆ. ಹಾಗೇನೆ ಪರಿಧಿಯ ಸುತ್ತಳತೆಯ ಸೂತ್ರ ನಮ್ಗೆ ಇಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಸೂತ್ರವೂ ಸಹ ನಮ್ಗಿದು ಸಿಗುತ್ತೆ. ಹೇಗ್ ಬಂತು ಇದು ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣದ ಸೂತ್ರ ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ನೀವು ಕಲಿತೀರ ಮಕ್ಕಳೇ. ಈಗ ಒಂದು ಸಮೀಕ್ಷಾ ಪ್ರಶ್ನೆ. ಸ್ನೇಹಿತರೆ, ನೀವು ಎಲ್ಲರೂ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಾನು ಒಂದು ಆಕೃತಿಗೆ ಬಣ್ಣವನ್ನ ಹಾಕಿದ್ದೀನಿ. ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇನೆ, ಬಣ್ಣ ಹಾಕಿರ್ತಕ್ಕಂತ ಆಕೃತಿ ಆಕೃತಿಯ ಸುತ್ತಳತೆ ಏನು ಮತ್ತೆ ಅದರ ವಿಸ್ತೀರ್ಣ ಏನು ಅನ್ನೋದೇ ಆಗಿದೆ. ಇಲ್ಲಿ 4 ಆಪ್ಷನ್ಗಳು ಬರ್ತಾ ಇದೆ. ವಿಸ್ತೀರ್ಣ 18 ಚದರ ಮೂಲಮಾನ, ಸುತ್ತಳತೆ 13 ಮೂಲಮಾನ. ಎರಡನೇ ಆಪ್ಷನ್ ಇದೆ, ವಿಸ್ತೀರ್ಣ 18 ಮೂಲಮಾನ, ಸುತ್ತಳತೆ 13 ಚದರ ಮೂಲಮಾನ. ಮೂರನೇ ಆಪ್ಷನ್ ಇದೆ, ವಿಸ್ತೀರ್ಣ 13 ಚದರ ಮೂಲಮಾನ, ಸುತ್ತಳತೆ 18 ಚದರ ಮೂಲಮಾನ. ನಾಲ್ಕನೇ ಆಪ್ಷನ್ ಸಹ 13 ಮೂಲಮಾನ, ಸುತ್ತಳತೆ 18 ಚದರ ಮೂಲಮಾನ. ಈಗ ನಿಮ್ಮ ಉತ್ತರ ಏನ್ ಬಂದಿದೆ ಅಂತ ಹೇಳ್ತೀರಾ ಮಕ್ಕಳೇ? ಶ್ರೀ, ಏನಮ್ಮ ಹೇಳ್ತೀಯ, ನಿನ್ನ ಉತ್ತರ ಏನಮ್ಮ ಬಂದಿದೆ? ಹಾ ಸರ್, ನೀವು ಹೇಳಿರೋ ಹಾಗೆ ಚುಕ್ಕಿಗಳನ್ನ ಇಟ್ಕೊಂಡು ಬಾಕ್ಸ್ ತರ ನೋಡ್ಕೊಂಡು ಅದ್ರ ಜೊತೆಗೆ ನೀವು ಸಂಖ್ಯೆಗಳನ್ನ ಕೂಡ ಕೊಟ್ಟಿದ್ದೀರಾ ಸರ್. ಸೊ ಆ ಕ್ಲೂ ಇಂದ ನೋಡೋದಾದ್ರೆ ಫಸ್ಟ್ ನಾನು ವಿಸ್ತೀರ್ಣನ ಕಂಡಿಡ್ಕೊಂಡೆ, ಆಮೇಲೆ ಸುತ್ತಳತೆನ ಕಂಡಿಡ್ಕೊಂಡೆ ಸರ್. ಸುತ್ತಳ ವಿಸ್ತೀರ್ಣನ ಫಸ್ಟ್ ಲೆಕ್ಕ ಹಾಕ್ಬೇಕಾದ್ರೆ 13 ಬಾಕ್ಸ್ಗಳಿದ್ವು, ಆದ್ರಿಂದ 13 ಚದರ ಮೂಲಮಾನ ಆಗತ್ತೆ. ಹಾಗೆ ಸುತ್ತಳತೆ ಮೇಲಿರೋ ಸಂಖ್ಯೆಗಳನ್ನ ಎಲ್ಲದನ್ನು ಕೂಡಿದಾಗ ನಂಗೆ 18 ಬಂತು, ಅದಕ್ಕೆ 18 ಮೂಲಮಾನ ಆಯ್ತು. ಸೊ ವೆರಿ ಗುಡ್ ಶ್ರೀ, ವೆರಿ ಗುಡ್ ಶ್ರೀ. ಸ್ವಾಮಿ, ನಿಂದೇನಪ್ಪ ಬಂದಿದೆ? ಸರ್, ನಂದು ಅದೇ ಉತ್ತರ ಬಂದಿದೆ ಸರ್. ನಾನು ಮೊದಲಿಗೆ ಸುತ್ತಳತೆಯನ್ನು ಕಂಡಿಡ್ಕೊಂಡ್ಬಿಟ್ಟೆ ಸರ್. ಸೊ ಸುತ್ತಳತೆ ಬಂದ್ಬಿಟ್ಟು 18 ಮೂಲಮಾನಗಳಾಯ್ತು, ವಿಸ್ತೀರ್ಣ ಬಂದ್ಬಿಟ್ಟು 13 ಚದರ ಮೂಲಮಾನಗಳಾಯ್ತು ಸರ್. ವೆರಿ ಗುಡ್ ಮಕ್ಕಳೇ, ನಿಮ್ಮ ಉತ್ತರಗಳು ತುಂಬಾ ಸಮಂಜಸವಾಗಿದೆ. ಮಕ್ಕಳೇ, ನಾವಿಲ್ಲಿ ಇನ್ನೊಂದನ್ನ ಅರ್ಥ ಮಾಡ್ಕೋಬೇಕು. ಈ ವಿಸ್ತೀರ್ಣ ಅನ್ನೋದು 2 ಆಯಾಮಗಳನ್ನ ಒಳಗೊಂಡಿರುತ್ತೆ, ಉದ್ದ ಮತ್ತು ಅಗಲ ಅನ್ನೋದನ್ನ. ಮಕ್ಕಳೇ, ಇಲ್ಲಿಗೆ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮಕ್ಕಳ. ಗುಡ್ ಮಾರ್ನಿಂಗ್. ಇಲ್ಲಿ ನಾನು ಸುತ್ತಳತೆ ಬಗ್ಗೆ ಹೇಳಿದ್ದೆ ಸರ್, ವಿಸ್ತೀರ್ಣದ ಬಗ್ಗೆ ಹೇಳಿದ್ರು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ ಮಕ್ಕಳ? ಹಾ ಮ್ಯಾಮ್, ನನಗೊಂದು ಡೌಟ್ ಮಾತ್ರ ತುಂಬಾ ಇದೆ ಮ್ಯಾಮ್. ನೀವು ಸುತ್ತಳತೆ ಹೇಳ್ಕೊಟ್ರಿ ಸರ್, ವಿಸ್ತೀರ್ಣ ಹೇಳ್ಕೊಟ್ರು, ಈ ಎರಡು ಪರಿಕಲ್ಪನೆಗಳಿಗೆ ಏನಾದ್ರು ಸಂಬಂಧ ಇದೆಯಾ ಮ್ಯಾಮ್? ಸ್ವಾಮಿ, ನೀನ್ ವೆರಿ ಗುಡ್ ಕ್ವಶನ್ಸ್ ಕೇಳಿದ್ಯಾ. ಸುತ್ತಳತೆ ಮತ್ತೆ ವಿಸ್ತೀರ್ಣದ ಬಗ್ಗೆ ನೇರವಾದಂತಹ ಸಂಬಂಧ ಯಾವುದು ಇಲ್ಲ. ಆದ್ರೆ ಸುತ್ತಳತೆ ಮತ್ತೆ ವಿಸ್ತೀರ್ಣಕ್ಕೆ ಹೆರಾನ್ ಅನ್ನುವಂತಹ ಒಬ್ಬ ಗಣಿತಜ್ಞ ಇದ್ದಾರೆ. ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ, ತ್ರಿಭುಜದ ಸುತ್ತಳತೆ ಮತ್ತೆ ವಿಸ್ತೀರ್ಣಕ್ಕೆ ಒಂದು ಸಹಸಂಬಂಧದ ಸೂತ್ರವನ್ನ ಕಂಡುಹಿಡಿದಿದ್ದಾರೆ. ಇದನ್ನ ನಾವು ಒಂದು ತ್ರಿಭುಜವನ್ನ ತಗೊಂಡು ಹೇಗೆ ಸುತ್ತಳತೆ ಮತ್ತೆ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು, ಆ ಸಂಬಂಧವನ್ನ ಹೇಗ್ ಕಲ್ಪಿಸಿದರೆ ಅಂತ ನಾನು ಈ ಪಿಪಿಟಿ ಮೂಲಕ ತೋರಿಸ್ಕೊಡ್ತೀನಿ ನೋಡಿ ಮಕ್ಕಳ. ಈಗ ತ್ರಿಭುಜದ ಸುತ್ತಳತೆ ಅಂದ್ರೆ a+b+ ಮಾನಗಳು. ತ್ರಿಭುಜದ ವಿಸ್ತೀರ್ಣ ಅಂದ್ರೆ 1/2 ಪಾದ × ಎತ್ತರ. 1/2 ಪಾದನ ನಾವು ಬಿ ಅಂತ ಕರಿತೀವಿ, ಎತ್ತರನ ನಾವು ಹೆಚ್ ಅಂತ ಚದರ ಮಾನಗಳಲ್ಲಿ ತಿಳಿಸ್ತೀವಿ. ಅದೇ ರೀತಿ ತ್ರಿಭುಜದ ಸುತ್ತಳತೆ ಅಂತಂದ್ರೆ ಈಗ 3 ಬಾಹುಗಳ
ಮೊತ್ತ ಅಂತ ಗೊತ್ತು. ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಬಂದಾಗ ಅರ್ಧ ಇಂಟು ಪಾದ ಇಂಟು ಎತ್ತರ ಮಾನಗಳು ಅಂತಾನು ಗೊತ್ತು. ತ್ರಿಭುಜದ ವಿಸ್ತೀರ್ಣವನ್ನ ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಚದರ ಮಾನಗಳು ಅಂತ ಕರಿಬಹುದು. ಈ ರೀತಿ ನಾವು ಈ ರೀತಿ ನಾವು ಕೆಲವು ಸಂದರ್ಭಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ತ್ರಿಭುಜದ ಸುತ್ತಳತೆಯನ್ನ ಕಂಡುಹಿಡಿತೀವಿ. ಇಲ್ಲಿ ಎ ಬಿ ಮತ್ತು ಸಿಗಳು ತ್ರಿಭುಜದ ಬಾಹುಗಳಾಗಿವೆ, ಎಸ್ ಅನ್ನೋದು ಅರ್ಧ ಸುತ್ತಳತೆ ಆಗಿದೆ. ಅಂದ್ರೆ ತ್ರಿಭುಜದ ಅರ್ಧ ಸುತ್ತಳತೆ ಎಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ, ಅದು ಬಾಹುವಿನ ಅಳತೆಗಳು. ಅದನ್ನ ಎರಡರಿಂದ ಭಾಗಿಸಿದಾಗ ನಮಗೆ ಅದರ ಒಂದು ಒಟ್ಟು ಸುತ್ತಳತೆ ಸಿಗುತ್ತೆ ಮಕ್ಕಳ. ಇದನ್ನ ನಾವು ಎಂತಹ ಸಂದರ್ಭದಲ್ಲಿ ಬಳಸ್ತೀವಪ್ಪ ಅಂತಂದ್ರೆ ತ್ರಿಭುಜದ ಎತ್ತರವನ್ನ ನಾವು ಸರಳವಾಗಿ ಕಂಡಿಡಿಯೋಕೆ ಸಾಧ್ಯ ಆಗದೆ ಇರುವಂತಹ ಸಂದರ್ಭದಲ್ಲಿ ಈ ಸೂತ್ರವನ್ನ ಬಳಸ್ಕೊಂಡು ನಾವು ಅದ್ರ ಸುತ್ತಳತೆಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಮಕ್ಕಳ. ಅರ್ಥ ಆಯ್ತಪ್ಪ? ಹಾ ಮ್ಯಾಮ್ ಅರ್ಥ ಆಯ್ತು. ಮ್ಯಾಮ್ ತ್ರಿಭುಜಕ್ಕೇನೋ ಹೇಳ್ಬಿಟ್ರಿ, ಬೇರೆ ಆಕೃತಿಗಳಿಗೆಲ್ಲ ಹೇಗ್ ಮಾಡೋದು ಮ್ಯಾಮ್? ಹಾ ಅದೇ ರೀತಿ ಬೇರೆ ಆಕೃತಿಗಳಿಗೂ ಸಹ ನಾವು ಕಂಡುಹಿಡಿಬಹುದು. ಯಾವ ರೀತಿ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸ್ವಾಮಿ ಇದು ಯಾವ ಆಕೃತಿ ಅಪ್ಪ? ಮ್ಯಾಮ್ ಇದು ಆಯತ ಅಲ್ವಾ ಮ್ಯಾಮ್? ಸರಿ, ನಿನ್ ಉತ್ತರ ಕೂಡ ಸರಿಯಾಗಿದೆ ಪುಟ. ಆದ್ರೆ ಇದನ್ನ ನಾವು ಚತುರ್ಭುಜ ಅಂತಾನು ಕರಿತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾಲ್ಕು ಭುಜಗಳನ್ನ ಒಳಗೊಂಡಿರುವಂತಹ ಆಕೃತಿಯನ್ನ ನಾವು ಚತುರ್ಭುಜ ಅಂತ ಕರಿತೀವಿ. ಈ ಚತುರ್ಭುಜವನ್ನ ಎಷ್ಟು ತ್ರಿಭುಜಗಳಾಗಿ ವಿಂಗಡಿಸಿದೀವಿ ನೋಡಿ ಹೇಳಕ್ಕಾಗತ್ತಪ್ಪ? ಎರಡು ತ್ರಿಭುಜಗಳಾಗಿ ವಿಂಗಡಿಸಿದೀವಿ. ವೆರಿ ಗುಡ್, ತುಂಬಾ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ಯಾ. ಅದೇ ರೀತಿ ಇಲ್ಲಿ ನಾನು ಪಕ್ಕದಲ್ಲಿ ಇನ್ನೂ ಒಂದ್ ಚಿತ್ರ ತೋರಿಸ್ತಾ ಇದ್ದೀನಿ. ಈ ಚಿತ್ರ ಇದು ಯಾವ ಆಕೃತಿ ಅಂತ ಹೇಳಕ್ಕಾಗುತ್ತ ಶ್ರೀ? ಹಾ ಮ್ಯಾಮ್, ಇದು ಪಂಚಭುಜಾಕೃತಿ, ಹಾಗೆ ಇದು ಮೂರು ತ್ರಿಭುಜಗಳಾಗಿ ವಿಂಗಡಿಸಿದೆ ಮ್ಯಾಮ್. ವೆರಿ ಗುಡ್, ಐದು ಭುಜಗಳನ್ನ ಅಥವಾ ಐದು ಬಾಹುಗಳನ್ನ ಒಳಗೊಂಡಿರೋ ಆಕೃತಿಯನ್ನ ನಾವು ಪಂಚಭುಜಾಕೃತಿ ಅಂತ ಕರಿತೀವಿ. ಇದರಲ್ಲಿ ನಾವು ಮೂರು ಬಾಹುಗಳನ್ನ ಮೂರು ತ್ರಿಭುಜಗಳಾಗಿ ವಿಂಗಡಿಸಿದೀವಿ. ಅದೇ ರೀತಿ ಇನ್ನೊಂದು ಚಿತ್ರವನ್ನ ತೋರಿಸ್ತೀನಿ. ಆ ಚಿತ್ರ ಎಷ್ಟು ಬಾಹುಗಳನ್ನ ಒಳಗೊಂಡಿದೆ, ಅದು ಯಾವ ಆಕೃತಿ ಅಂತ ಹೇಳಪ್ಪ ಸ್ವಾಮಿ? ಇದು ಆರು ಬಾಹುಗಳಿದೆ, ಸೊ ಇದು ಷಡ್ಭುಜ ಆಕೃತಿ, ಮತ್ತು ಇಲ್ಲಿ ನಾವು ನಾಲ್ಕು ತ್ರಿಭುಜಗಳಾಗಿ ವಿಂಗಡಿಸಿದೀವಿ ಅಲ್ವಾ ಮ್ಯಾಮ್? ವೆರಿ ಗುಡ್, ಸರಿಯಾದ ಉತ್ತರವನ್ನೇ ಕೊಟ್ಟಿದ್ಯಾ. ಅದೇ ರೀತಿ ಇನ್ನೊಂದು ಚಿತ್ರವನ್ನ ತೋರಿಸ್ತೀನಿ. ಅದನ್ನ ಯಾವ ಆಕೃತಿ ಮತ್ತೆ ಎಷ್ಟು ತ್ರಿಭುಜಗಳಾಗಿ ವಿಂಗಡಿಸಿದೀವಿ ಅಂತ ನೀನ್ ಹೇಳು ಶ್ರೀ. ಮ್ಯಾಮ್ ಕೊನೆಯದಾಗಿ ಅದು ಎಂಟು ಬಾಹುಗಳಿದಾವೆ, ಅಷ್ಟಭುಜಾಕೃತಿ ಅಲ್ವಾ ಮ್ಯಾಮ್? ವೆರಿ ಗುಡ್, ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ಯಾ. ಎಂಟು ಬಾಹುಗಳನ್ನ ಒಳಗೊಂಡ ಆಕೃತಿನೇ ಅಷ್ಟಭುಜಾಕೃತಿ. ಇದು ಎಷ್ಟು ತ್ರಿಭುಜಗಳಾಗಿ ವಿಂಗಡಿಸಿದೀವಿ ಇದರಲ್ಲಿ? ಒಂದು ಎರಡು ಮೂರು ನಾಲ್ಕು ಐದು ಆರು ತ್ರಿಭುಜಗಳಾಗಿ ವಿಂಗಡಿಸಿದೆ ಮ್ಯಾಮ್. ವೆರಿ ಗುಡ್, ಸರಿಯಾದ ಉತ್ತರವನ್ನ ಕೊಟ್ಟಿದ್ಯಾ. ಇದೇ ರೀತಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ತ್ರಿಭುಜಕ್ಕೂ ಮತ್ತೆ ಅದರ ಒಂದು ಸುತ್ತಳತೆಗೂ ಯಾವ ರೀತಿ ಸಂಬಂಧವನ್ನ ಹೊಂದಿದೆ ಅಂತ ತಿಳ್ಕೊಳ್ಳೋಣ. ಎಲ್ಲಾ ಬಾಹುಭುಜಾಕೃತಿಗಳನ್ನ ನಿರ್ದಿಷ್ಟ ಸಂಖ್ಯೆಯ ತ್ರಿಭುಜಗಳಾಗಿ ಗುರುತಿಸಿ ಅದರ ಸುತ್ತಳತೆಯನ್ನ ಬಳಸ್ಕೊಂಡು ಹೆರಾಮ್ನ ಸೂತ್ರದಿಂದ ಈ ವಿಸ್ತೀರ್ಣವನ್ನ ಕಂಡಿಡಿಯಬಹುದು. ಮತ್ತೆ ನಾವು ಇನ್ನಾ ಒಂದ್ ಪಾಯಿಂಟ್, ಈ ಹೆರಾಮ್ ಸೂತ್ರವು ಒಂದು ಆಕಾರದ ವಿಸ್ತೀರ್ಣ ಮತ್ತೆ ಸುತ್ತಳತೆಯ ಸಂಬಂಧವನ್ನ ಕೂಡ ಇದು ಕಲ್ಪಿಸುತ್ತೆ ಮಕ್ಕಳ. ಹಾಗೇನೆ ನೋಡಿ ಮಕ್ಕಳ, ನಾವು ಬರೀ ಗಣಿತಕ್ಕೆ ಅಲ್ಲ, ಇನ್ನೂ ಎಷ್ಟೋ ವಿಷಯದಲ್ಲಿ ಕೂಡ ಈ ಸಹಸಂಬಂಧವನ್ನ ನಾವು ಕಂಡುಹಿಡಿಯಬಹುದು ಮಕ್ಕಳ. ಹಾ ಮ್ಯಾಮ್, ಈ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಹಾಗಾದ್ರೆ ಈ ಗಣಿತಜ್ಞ ಹೆರಾನ್ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತೀರಾ ಮ್ಯಾಮ್? ಹಾ ನೋಡಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ಯಪ್ಪ. ಇವನ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋರು ಹೆಸರು ಏನಪ್ಪ ಅಂತಂದ್ರೆ ಹೆರಾನ್ ಅನ್ನುವಂತವ್ರು. ಇವರು ಒಬ್ಬ ಗಣಿತಜ್ಞ, ಇವರು ನಮ್ಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹೆರಾನ್ ಸುಮಾರು ಕ್ರಿಸ್ತ ಶಕ 10ರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದ್ರು. ಅವರನ್ನ ಅನ್ವಯಿಕ ಗಣಿತದ ಬಗ್ಗೆ ಕೆಲಸ ಮಾಡಿದ್ದಾರೆ. ಇವರನ್ನ ನಾವು ಗಣಿತೀಯ ಭೌತಶಾಸ್ತ್ರದ ಎನ್ಸೈಕ್ಲೋಪೀಡಿಯಾ ಅಂತ ಕೂಡ ಇವರನ್ನ ನಾವು ಕರಿತೀವಿ.
ಅವರ ಜ್ಯಾಮಿತಿಯ ಕೆಲಸಗಳು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಬಗ್ಗೆ ಇದ್ದು ಅದನ್ನು ಮೂರು ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಹೆರಾನ್ ರವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ ಮೂರು ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನ ಕೂಡ ನಿರೂಪಿಸಿದ್ದಾರೆ. ಮಕ್ಕಳ ಎಷ್ಟೊಂದು ವಿಷಯನ ಕಲ್ತ್ಕೊಂಡ್ರಿ ಅಲ್ವಾ ಮಕ್ಕಳ? ಹಾ ಮ್ಯಾಮ್, ಈ ಗಣಿತಜ್ಞ ನಮ್ಗೆ ತುಂಬಾ ಎಂತ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರಲ್ವಾ ಮ್ಯಾಮ್. ಇದೇ ರೀತಿ ಇನ್ನ ಉಳಿದ ಗಣಿತಜ್ಞರು ಹಾಗೂ ಮತ್ತೆ ಈ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ಮಹತ್ವಗಳ ಬಗ್ಗೆ ಏನಾದರೂ ತಿಳಿಸ್ಕೊಡ್ತೀರಾ ಮ್ಯಾಮ್? ನೋಡಿ ಮಕ್ಕಳ, ಬರೀ ನಾವು ಗಣಿತವನ್ನ ಗಣಿತ ಕ್ಷೇತ್ರದೇ ಅಲ್ಲ, ಇತಿಹಾಸಕ್ಕೆ ಕೂಡ ಇದ್ರ ಬಗ್ಗೆ ನಮ್ಗೆ ಎಷ್ಟೊಂದು ಮಾಹಿತಿಗಳು ಸಿಗುತ್ತೆ. ನಾವು ಗಣಿತವನ್ನ ಗಣಿತಕ್ಕೆ ಅಷ್ಟೇ ಸೀಮಿತವಾಗಿ ಇಟ್ಕೊಂಡಿಲ್ಲ, ಅದಕ್ಕೆ ನಾವು ಇತಿಹಾಸಕ್ಕೂ ಕೂಡ ಸಂಬಂಧವನ್ನ ಕಲ್ಪಿಸ್ಕೊಂಡಿದೀವಿ. ಅದ್ ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಮಕ್ಕಳ, ಒಂದ್ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದ್ ಯಾವ್ದು ಅಂತ ಗುರುತಿಸಿ ಹೇಳಕ್ಕಾಗುತ್ತಪ್ಪ? ಮ್ಯಾಮ್, ಇದು ಈಜಿಪ್ಟಿನ ಪಿರಮಿಡ್ ಅಲ್ವಾ ಮ್ಯಾಮ್? ವೆರಿ ಗುಡ್, ಸರಿಯಾಗಿ ಗುರುತಿಸಿದ್ಯ ಪುಟ್ಟ. ಇದು ವಿಸ್ತೀರ್ಣ ಮತ್ತು ಪರಿಕಲ್ಪನೆಗಳ ಬಗ್ಗೆ ಪ್ರಾಚೀನ ಜಗತ್ತಿನಲ್ಲಿ ಕಳೆದ ಶತಮಾನಗಳಲ್ಲಿ ಅನೇಕ ಪ್ರಾಯೋಗಿಕ ಅನ್ವಯಗಳನ್ನ ಹೊಂದಿದೆ. ಅದರಲ್ಲಿ ಈಜಿಪ್ಟ್ನ ಗೀಜಗದ ಪಿರಮಿಡ್ಗಳು ಅಂತ ಕರೀತಾರೆ ಇದನ್ನ. ಸುಮಾರು ಕ್ರಿಸ್ತಪೂರ್ವ 2500 ಇದನ್ನ ನಿರ್ಮಿಸಿದ್ರು. ಗೀಜಗದ ಪಿರಮಿಡ್ಗಳು ವಾಸ್ತುಶಿಲ್ಪ ಮತ್ತು ಎರಡು ಆಯಾಮದ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಈ ಸೂತ್ರಗಳನ್ನ ಬಳಸ್ಕೊಂಡು ವಿಸ್ತೀರ್ಣವನ್ನ ಕಂಡುಹಿಡಿತಾ ಇದೆ ಅಂತ ನಮ್ಮ ಇತಿಹಾಸದಲ್ಲಿ ಪ್ರತೀತಿ ಇದೆ. ಕ್ರಿಸ್ತಪೂರ್ವ 100 ಚೀನಿಯರಿಗೆ ಎರಡು ಆಯಾಮದ ವಿಸ್ತೀರ್ಣವನ್ನ ಹೇಗೆ ಲೆಕ್ಕ ಹಾಕ್ಬೇಕು ಅಂತ ಕೂಡ ಈ ಒಂದು ಹೆರಾನ್ ಸೂತ್ರ ತುಂಬಾ ಸಹಾಯ ಮಾಡಿದೆ. ಮಕ್ಕಳ, ಪಕ್ಕದಲ್ಲಿ ಇನ್ನೊಂದ್ ಚಿತ್ರ ತೋರಿಸ್ತಾ ಇದ್ದೀನಿ, ಇದ್ ಯಾವ ಚಿತ್ರ ಅಂತ ಹೇಳಕ್ಕಾಗತ್ತ ಸ್ವಾಮಿ? ಮ್ಯಾಮ್, ಇದು ಇತಿಹಾಸದಲ್ಲಿ ಮೇಡಮ್ ಹೇಳಿದ ಗ್ಯಾಪ್ ಇದೆ ಮ್ಯಾಮ್, ಇದು ಸಿಂಧು ಕಣಿವೆ ನಾಗರಿಕತೆಯ ಮಹಾಸ್ಥಾನದ ಘಟ್ಟ ಅಲ್ವಾ ಮ್ಯಾಮ್? ವೆರಿ ಗುಡ್, ನಿನ್ಗೆ ಇತಿಹಾಸದ ಬಗ್ಗೆನೂ ತುಂಬಾ ಆಸಕ್ತಿ ಇದೆ ಅನ್ಸುತ್ತೆ ಅಲ್ವಾ ಸ್ವಾಮಿ? ಹಾ ಮ್ಯಾಮ್. ತುಂಬಾ ಚೆನ್ನಾಗಿ ಗುರುತಿಸಿದ್ಯಾ. ಇದನ್ನ ನಾವು ಸಿಂಧು ಹರಪ್ಪ ಮತ್ತು ಮಹೇಂಜದಾರೋದಲ್ಲಿ ಬರುವಂತಹ ಸಿಂಧು ನಾಗರಿಕತೆಯ ಅವಶೇಷಗಳಲ್ಲಿ ಕಂಡು ಬರುವ ಮಹಾಸ್ನಾನ ಘಟ್ಟ ಅಂತ ಕರಿತೀವಿ. ಇದು ಕ್ರಿಸ್ತಪೂರ್ವ 3 ಈ ಸ್ನಾನಘಟ್ಟವನ್ನ ನಿರ್ಮಿಸಲಾಗಿತ್ತು ಅಂತ ಪುರಾತತ್ವ ಪುರಾವೆಗಳು ಸೂಚಿಸ್ತವೆ. ಇದು ಮಹಾಸ್ನಾನಘಟ್ಟ ಪ್ರಾಚೀನ ಪ್ರಪಂಚದ ಅತ್ಯಂತ ಹಿಂದಿನ ಸಾರ್ವಜನಿಕ ನೀರಿನ ತೊಟ್ಟಿ ಅಂತ ಕೂಡ ಕರೀತಾರೆ. ಇದು ಎಷ್ಟು ಮೀಟರ್ ಇತ್ತಪ್ಪ ಉದ್ದ ಅಂತಂದ್ರೆ 11.88 × 7.01 ಅಳತೆಯನ್ನ ಹೊಂದಿತ್ತು. ಅಗಲ ಎಷ್ಟಪ್ಪ ಇತ್ತು ಅಂತಂದ್ರೆ 2.4 ಆಳವನ್ನ ಹೊಂದಿತ್ತು. ಇದರಲ್ಲಿ ನೀರನ್ನ ತುಂಬಿಸ್ತಾ ಇದ್ರಲ್ಲ ಮಕ್ಕಳ, ಅದು ಸೋರಿಕೆ ಆಗ್ಬಾರ್ದು ಅಂತ ಆ ಸೋರಿಕೆಯಾಗದಂತಹ ಇಟ್ಟಿಗೆಗಳನ್ನ ಬಳಸಿ ಇದನ್ನ ನಿರ್ಮಿಸಿದ್ರು ಅಂತ ನಮ್ಮ ಇತಿಹಾಸ ಹೇಳುತ್ತೆ ಮಕ್ಕಳ. ಈಗ ನಿಮ್ಗೆ ಪಕ್ಕದಲ್ಲಿ ಇನ್ನೊಂದು ಚಿತ್ರ ತೋರಿಸ್ತೀನಿ, ಈ ಚಿತ್ರ ಯಾವ್ದು ಅಂತ ಹೇಳ್ಬೇಕು ಶ್ರೀ? ಇದನ್ನ ನೀನ್ ಯಾವ ಚಿತ್ರ ಅಂತ ಹೇಳ್ತೀಯಮ್ಮ? ತಂಜಾವೂರ್ ದೇವಸ್ಥಾನನ ಮ್ಯಾಮ್ ಇದು? ಇದು ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಇದು ಎಲ್ಲಿದ್ಯಪ್ಪ ಅಂತಂದ್ರೆ ತಮಿಳ್ನಾಡಿನ ತಂಜಾವೂರಿನ ಕಾವೇರಿ ನದಿ ದಡದಲ್ಲಿದೆ. ಇದು ಶಿವನಿಗೆ ಅರ್ಪಿತವಾದಂತಹ ಹಿಂದೂ ದೇವಾಲಯ. ಇದು ಕ್ರಿಸ್ತಶಕ 1003 and 1010 ತಮಿಳುನಾಡಿನ ರಾಜರಾಜ ಚೋಳ ನಿರ್ಮಿಸಿದ್ರು. ಅವರ ಸಮಕಾಲೀನರೆಲ್ಲ ಇದನ್ನ ಇನ್ನೂ ಉತ್ತಮ ಪಡಿಸಿದ್ರು. ಮತ್ತೆ ಈ ದೇವಾಲಯದಲ್ಲಿ ಯುನೆಸ್ಕೋದಲ್ಲಿ ಕೂಡ ವಿಶ್ವ ಪರಂಪರೆನಲ್ಲಿ ಕೂಡ ಒಂದು ಸ್ಥಾನವನ್ನ ಪಡ್ಕೊಂಡಿದೆ. ಅಷ್ಟೇ ಅಲ್ದಿರ, ಮಧ್ಯಾಹ್ನದ ಸಮಯದಲ್ಲಿ ಈ ಗೋಪುರದ ನೆರಳು ನೆಲದ ಮೇಲೆ ಬೀಳದಂತೆ ನಿರ್ಮಿಸಿದ್ದಾರೆ ಮಕ್ಕಳ. ಅಷ್ಟೇ ಅಲ್ಲ, ವಿಶ್ವದ ಮೊದಲ ಅಮೃತ ಶಿಲೆಯಿಂದ ನಿರ್ಮಿಸಿದ ದೇವಾಲಯ ಅನ್ನುವಂತಹ ಖ್ಯಾತಿಯನ್ನ ಕೂಡ ಇದು ಪಡ್ಕೊಂಡಿದೆ ಮಕ್ಕಳ. ಇಷ್ಟೊಂದು ವಿಷಯ ನೋಡಿ ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಇನ್ನೊಂದ್ ಚಿತ್ರ ತೋರಿಸ್ತೀನಿ, ಇವ್ರು ಯಾರು ಅಂತ ಗುರ್ಸಕ್ ಸಾಧ್ಯನಾ ಮಕ್ಕಳ? ಇವರು ಕೆಪ್ಲರ್ ಅಲ್ವಾ ಮ್ಯಾಮ್? ವೆರಿ ಗುಡ್, ಇವರ ಪೂರ್ತಿ ಹೆಸರು ಜೋಹಾನ್ಸ್ ಕೆಪ್ಲರ್ ಅಂತ. ಇವರು
ಸಾವಿರದ ಐನೂರ ಎಪ್ಪತ್ತೊಂದರಿಂದ ಸಾವಿರದ ಆರುನೂರ ಮೂವತ್ತರವರೆಗೆ ಜೀವಿಸಿದ್ರು. ಇವರು ಅಂಡಾಕೃತಿ ಮತ್ತು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಬಳಸಿಕೊಂಡು ಗ್ರಹಗಳು ಸೂರ್ಯನಿಗೆ ಪ್ರದಕ್ಷಿಣೆ ಹಾಕುವ ಅವುಗಳ ಕಕ್ಷೆಯ ಭಾಗಗಳ ವಿಸ್ತೀರ್ಣವನ್ನ ಅಳೆಯುವುದು ಹೇಗೆ ಅಂತ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ಇರೋಂತವ್ರು ಯಾರು ಅಂತ ಹೇಳಕ್ ಆಗುತ್ತಾ ಸ್ವಾಮಿ? ನೋಡಿ ಹೇಳಪ್ಪ. ಮ್ಯಾಮ್ ಇವ್ರು ಯಾರಿಗೆ ಗೊತ್ತಿಲ್ಲ ಮ್ಯಾಮ್, ಇವರು ಇವರು ಸರ್ ಐಸಾಕ್ ನ್ಯೂಟನ್ ಅಲ್ವಾ ಮ್ಯಾಮ್? ವೆರಿ ಗುಡ್. ಇವ್ರ ಹೆಸರು ಐಸಾಕ್ ನ್ಯೂಟನ್. ಇವರು ನಮ್ಗೆ ನಮ್ಮ ಮನುಕುಲಕ್ಕೆ ಏನು ಕೊಡುಗೆಗಳನ್ನ ನೀಡಿದಾರಪ್ಪ ಅಂತಂದ್ರೆ, ಇವರು ಕಲನಶಾಸ್ತ್ರಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆಗಳನ್ನ ನೀಡಿದ್ದಾರೆ. ಕಲನಶಾಸ್ತ್ರ ಅಂದ್ರೆ ಏನಪ್ಪ ಅಂತಂದ್ರೆ, ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಲ್ಕುಲಸ್ ಅಂತ ಕರಿತೀವಿ. ಇವರು ವಿಸ್ತೀರ್ಣದ ಪರಿಕಲ್ಪನೆಯನ್ನ ಬಳಸ್ಕೊಂಡು ಗಣಿತದ ಒಂದು ಹೊಸ ಕೊಡುಗೆಯನ್ನ ಈ ಕಲನಶಾಸ್ತ್ರಕ್ಕೆ ಕೊಟ್ಟಿದ್ದಾರೆ. ಬೀಜ ಗಣಿತದ ಪ್ರಮೇಯದೊಂದಿಗೆ ಸಂಬಂಧ, ರೂಪಾಕೃತಿಗಳ ಅಧ್ಯಯನ, ಗಣಿತ ಶಾಸ್ತ್ರದ ಮೂಲಕ ಬೀಜ ಗಣಿತದ ಬಗೆಹರಿಸಲಾಗದ ಕೆಲವು ಸಮಸ್ಯೆಗಳನ್ನ ಹೇಗೆ ಪರಿಹಾರ ಕಂಡ್ಕೋಬೇಕು ಅಂತ ಇವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮಕ್ಕಳ ಇಷ್ಟೊಂದು ವಿಷಯನ ನಾವು ಇತಿಹಾಸದಲ್ಲಿ ಕೂಡ ನಾವು ತಿಳ್ಕೊಳ್ಬಹುದು. ಮಕ್ಕಳ ಅರ್ಥ ಆಯ್ತಾ ಮಕ್ಕಳ? ಮ್ಯಾಮ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದೀರಿ ಮ್ಯಾಮ್ ಇವರುಗಳ ಬಗ್ಗೆ. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್ ಮಕ್ಕಳ. ನೀವ್ ಇಷ್ಟೊಂದು ವಿಷಯ ತಿಳ್ಕೊಂಡ್ರಲ್ಲ, ಈಗ ನಾನೊಂದ್ ಎರಡು ಒಗಟನ್ನ ಕೇಳ್ತೀನಿ. ಆ ಒಗಟು ಯಾವ್ದು ಅಂತ ನೀವ್ ಬರ್ಕೊಳ್ಳಿ ಮಕ್ಕಳ. ನಾಳೆ ಉತ್ತರ ಬರ್ಕೊಂಡು ನನಗ್ ಬಂದ್ ತೋರಿಸ್ಬೇಕು. ಓಕೆ. ಒಂದನೇದು ಒಗಟು ಯಾವ್ದಪ್ಪ ಅಂತಂದ್ರೆ, ಒಂದೇ ಸರಳ ರೇಖೆಯನ್ನು ಎಳೆಯುವ ಮೂಲಕ ಆಯತವನ್ನು ಒಂದೇ ವಿಸ್ತೀರ್ಣದ ಎರಡು ತುಂಡುಗಳಾಗಿ ವಿಭಾಗಿಸಿ. ಇನ್ನೊಂದ್ಸಲ ಹೇಳ, ಒಂದೇ ಸರಳ ರೇಖೆಯನ್ನು ಎಳೆಯುವ ಮೂಲಕ ಆಯತವನ್ನು ಒಂದೇ ವಿಸ್ತೀರ್ಣದ ಎರಡು ತುಂಡುಗಳಾಗಿ ವಿಭಾಗಿಸಿ. ಹಾಗಾದ್ರೆ ಅದ್ಯಾವುದು ಅಂತ ನೀವು ಮಾಡಿ ತೋರಿಸಿ ಮಕ್ಕಳ. ಈಗ ಎರಡನೇ ಒಗಟು, ಕೇವಲ ಮೂರು ಸರಳ ರೇಖೆಗಳನ್ನು ಎಳೆಯುವ ಮೂಲಕ ಒಂದು ಆಯತವನ್ನು ಒಂದೇ ವಿಸ್ತೀರ್ಣದ ನಾಲ್ಕು ತುಂಡುಗಳಾಗಿ ವಿಭಾಗಿಸಿ. ಎರಡನೇ ಪ್ರಶ್ನೆ ಒಗಟು ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ, ಕೇವಲ ಮೂರು ಸರಳ ರೇಖೆಗಳನ್ನು ಎಳೆಯುವ ಮೂಲಕ ಒಂದು ಆಯತವನ್ನು ಒಂದೇ ವಿಸ್ತೀರ್ಣದ ನಾಲ್ಕು ತುಂಡುಗಳಾಗಿ ವಿಭಾಗಿಸಿ. ಈ ಎರಡು ಪ್ರಶ್ನೆಗಳಿಗೂ ಅಥವಾ ಒಗಟುಗಳಿಗೂ ನಾಳೆ ಉತ್ತರ ಬರ್ಕೊಂಡ್ ಬನ್ನಿ ಮಕ್ಕಳ. ಮತ್ತೆ ನೀವು ಇಷ್ಟೊತ್ತರಿಗೂ ಸುತ್ತಳತೆ ಅಂದ್ರೆ ಏನು, ವಿಸ್ತೀರ್ಣ ಅಂದ್ರೆ ಏನು ಅಂತೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಯೋಚಿಸ್ಬಿಟ್ಟು ಇದು ಸರಿನಾ, ಆಗುತ್ತಾ ಆಗಲ್ವಾ ಅಂತ ಹೇಳಿ ಮಕ್ಕಳ. ಈಗ ನಾನು ಒಂದು ನಿಯಮವನ್ನ ಹೇಳ್ತೀನಿ ಅಥವಾ ಒಂದು ಕೊಟೇಶನ್ ಹೇಳ್ತೀನಿ ನೋಡಿ. ನಾವು ಒಂದೇ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಹೊಂದಿರುವ ಒಂದು ಆಕೃತಿಯನ್ನು ಕಂಡುಕೊಳ್ಳಬಹುದೇ? ಎರಡನೇದು, ನಾವು ಒಂದೇ ವಿಸ್ತೀರ್ಣದ ಆದರೆ ವಿಭಿನ್ನ ಸುತ್ತಳತೆಯನ್ನು ಹೊಂದಿರುವ ಆಕೃತಿಗಳ ಗಣವನ್ನು ಕಂಡುಕೊಳ್ಳಬಹುದೇ? ನಾವು ಒಂದೇ ಸುತ್ತಳತೆಯ ಆದರೆ ವಿಭಿನ್ನ ವಿಸ್ತೀರ್ಣಗಳನ್ನು ಹೊಂದಿರುವ ಆಕೃತಿಗಳ ಗಣವನ್ನು ಕಂಡುಕೊಳ್ಳಬಹುದೇ? ನೋಡಿ, ನಿಮ್ಗೆ ರಾಮ್ ಸರ್ ಇದೆಲ್ಲಾ ಪ್ರಶ್ನೆಗಳಿಗೆ ಪರಿಕಲ್ಪನೆಗಳಿಗೆ ತಕ್ಕಂತ ಚಟುವಟಿಕೆ ಮಾಡಿಸಿದ್ದಾರೆ ಮಕ್ಕಳ. ನೀವು ಅದ್ರ ಬಗ್ಗೆ ಯೋಚಿಸಿ ಉತ್ತರಿಸಿ. ಓಕೆನಾ ಮಕ್ಕಳ? ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಈಗ ನಾನು ಈ ಅವಧಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈಗ ನಿಮ್ನ ಮತ್ತೆ ನಾವು ನಾಳೆ ಸಿಗೋಣ ಮಕ್ಕಳ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸರ್ ತರಗತಿ ಹೇಗಿತ್ತು ಸರ್? ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಿನ್ನೆ ಮಕ್ಕಳು ತುಂಬಾ ಉತ್ಸುಕರಾಗಿದ್ರು ಮೇಡಮ್. ನೀವು ಅರ್ಥ ಮಾಡಿದ್ರಲ್ವ ಕತೆ, ಆ ಕತೆನ ಕೇಳೋ ಉತ್ಸಾಹ ಮಕ್ಕಳಲ್ಲಿತ್ತು. ಹಾಗೆ ನೀವು ಕೊಟ್ಟಿರ್ತಕ್ಕಂತ ಒಗಟುಗಳು ಲೆಕ್ಕಗಳನ್ನ ತುಂಬಾ ಚೆನ್ನಾಗಿ ಬಿಡಿಸಿದ್ರು ಮೇಡಮ್. ಒಟ್ಟಾರೆ ನಿಮಗಂತೂ ತುಂಬಾ ಖುಷಿ ಕೊಡ್ತು ಶಾಂತ ಮೇಡಮ್. ಇದೆ ಮೇಡಮ್, ಇದು ಲಾಕ್ ಡೌನ್ ಸಮಯ ಆಗಿರೋದ್ರಿಂದ ಮಕ್ಕಳು ಮನೇಲಿ ಇರ್ತಾರೆ. ಮಕ್ಕಳು ಮನೇಲಿ ಇರ್ಬೇಕಾದಾಗ ಮೊದಲನೇದಾಗಿ ತಮ್ಮ ಸುತ್ತಮುತ್ತ ಇರ್ತಕ್ಕಂತ ಜಾಗಗಳನ್ನ ಅಳೆದು ಅವುಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನ ಗೊತ್ತು ಮಾಡ್ತಕ್ಕಂಥದ್ದು. ಹಾಗೇನೆ ಎರಡನೇದಾಗಿ ಈ ಕೆಲವೊಂದು ವಿಡಿಯೋಗಳು ಒಂದಷ್ಟು ಸಿಮ್ಯುಲೇಷನ್ಗಳನ್ನ ತರಗತಿ ಕೋಣೆಗೂ ಒಯ್ದು ಮಕ್ಕಳಿಗೆ ಸುಲಲಿತವಾಗಿ ಕಲಿಯೋ ರೀತಿ ನಾವು ಪ್ರೇರೇಪಿಸಬಹುದಾಗಿರುತ್ತೆ.
ನಮಗೆ ನಿತ್ಯ ಜೀವನದಲ್ಲಿ ನೋಡ್ತಕ್ಕಂತ ಆಯತಾಕೃತಿಗಳು ಮತ್ತೆ ವರ್ಗಾಕೃತಿಗಳು ಹಾಗೆ ವೃತ್ತಾಕೃತಿಗಳ ವಿಸ್ತೀರ್ಣ ಮತ್ತೆ ಸುತ್ತಳತೆಯನ್ನ ಕಂಡಿಡಿಯೋದ್ರ ಮೂಲಕ ಮಕ್ಕಳಿಗೆ ಚೆನ್ನಾಗಿ ಮನವರಿಕೆ ಮಾಡಿಸಬಹುದು ಮೇಡಮ್. ಹೇಗೆ ಅಸೆಸ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀರಾ ಸರ್? ಹೌದು ಮೇಡಮ್, ತುಂಬಾ ಚೆನ್ನಾಗಿ ಅಸೆಸ್ ಮಾಡ್ಲಿಕ್ಕೆ ಮಕ್ಕಳಿಗೆ ಆಟ ಅಂದ್ರೆ ತುಂಬಾ ಇಷ್ಟ. ಆಟದ ಮೂಲಕನೂ ಸಹ ಮಕ್ಕಳನ್ನ ನಾವು ಕೆಲವನ್ನ ಅಸೆಸ್ ಮಾಡಬಹುದು. ಹೇಗೆ ಅಂದ್ರೆ, ಮೊದಲನೇದಾಗಿ ಎರಡು ದಾಳಗಳನ್ನ ತಗೊಂಡು ಒಂದು ದಾಳವನ್ನ ಆಯತ ಇದು ಒಂದು ದಾಳವನ್ನ ಉದ್ದ ಅಂತಲೂ ಇನ್ನೊಂದು ದಾಳವನ್ನ ಅಗಲವಂತಲೂ ಪರಿಗಣಿಸಿ ದಾಳಗಳನ್ನ ಉರುಳಿಸ್ತಾ ಅಲ್ಲಿ ಬಂದಿರ್ತಕ್ಕಂಥ ದಾಳದ ಮೇಲೆ ಬಂದಿರತಕ್ಕಂತ ನಂಬರ್ಗಳಿಗೆ ಪೂರಕವಾದಂತ ಆಯತ ಅಥವಾ ಚೌಕಗಳನ್ನ ಗ್ರಹ ಪಾಳೆ ಮೇಲೆ ಬಣ್ಣ ಹಾಕ್ತಾ ಹೋದಾಗ ಮಕ್ಕಳು ಹೇಗೆ ಆಯತ ಮತ್ತೆ ಚೌಕಗಳನ್ನ ಬಣ್ಣ ತುಂಬಿ ಯಾವ ಮಗು ಹೆಚ್ಚು ಭಾಗವನ್ನ ತುಂಬಿರುತ್ತೋ ಬೇಗ ಆ ಮಗು ಗೆದ್ದಂತಾಗುತ್ತೆ. ಚೌಕಾಕಾರದ ಹಾಳೆನಲ್ಲಿ ನಾವು ವಿವಿಧ ಅಳತೆಯ ಲೆಕ್ಕಗಳನ್ನು ಕೊಟ್ಟು ಉದ್ದ ಅಗಲಗಳನ್ನು ಕೊಟ್ಟು ಆ ಲೆಕ್ಕಗಳನ್ನ ಮಕ್ಕಳು ತಮಗೆ ಗೊತ್ತಿರ್ತಕ್ಕಂಥ ಅನಿಮೇಷನ್ಸು ಕೈ ಕಾಲು ತಲೆ ಹೀಗೆ ವಿವಿಧ ಅನಿಮೇಷನ್ಗಳನ್ನ ಮಾಡೋದ್ರ ಮೂಲಕನೂ ಸಹ ಪ್ರತ್ಯೇಕೆ ಮಕ್ಕಳು ಈ ಚಿತ್ರ ನೋಡ್ತಾ ಇದೀನಿ ಅಲ್ವಾ, ಈ ರೀತಿ ಮಾಡ್ತಾ ಬಂದಂತ ಆನಿಮೇಟೆಡ್ ಆಕೃತಿಗಳನ್ನ ನಾವು ಪ್ಯಾನಲ್ ಬೋರ್ಡ್ ನಲ್ಲಿ ಹಾಕೋದ್ರ ಮೂಲಕ ಮಕ್ಕಳಿಗೂ ಖುಷಿ ಆಗುತ್ತೆ, ಕಲಿಕೆಯ ದೃಢೀಕರಣನು. ಸ್ನೇಹಿತರೆ, ನಾವು ಇದುವರೆಗೂ ಅಂದ್ರೆ ನಾವು ಬೆಳೆದು ಬಂದ ಅಂದ್ರೆ ನಮ್ಮ ಕಲಿಕೆಯ ಪಯಣ ಹೇಗಿತ್ತು ಅಂತ ನೋಡೋಣ. ಮೊದಲನೇದಾಗಿ ಆಯತದ ಸುತ್ತಳತೆ, ಆಯತದ ವಿಸ್ತೀರ್ಣ, ಹಾಗೆ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನ ಕಂಡಿಡಿತಕ್ಕಂತ ಸೂತ್ರಗಳು, ಚೌಕ, ಚೌಕದ ಸುತ್ತಳತೆ, ಚೌಕದ ವಿಸ್ತೀರ್ಣ, ಹಾಗೆ ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಂಡಿಡಿತಕ್ಕಂತ ಸೂತ್ರಗಳು, ಅನಿಯಮಿತ ಆಕೃತಿಗಳು ಕೊಟ್ಟಾಗ ಅನಿಯಮಿತ ಆಕೃತಿಗಳನ್ನ ನಿಯಮಿತ ಆಕೃತಿಗಳಾದಂತ ಆಯತ ಮತ್ತೆ ಚೌಕಗಳಾಗಿ ಪರಿಗಣಿಸ್ಕೊಂಡು ವಿಭಾಗಿಸ್ಕೊಂಡು ಅವುಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡಿಡಿಯೋದ್ರ ಜೊತೆಗೆ ವೃತ್ತ, ವೃತ್ತದ ಸುತ್ತಳತೆ ಹಾಗೂ ವಿಸ್ತೀರ್ಣಗಳನ್ನು ಸಹ ಕಂಡಿಡಿಯೋದನ್ನ ನಾವು ಕಲ್ತಿದ್ದೀವಿ. ಈಗ ನಮ್ಗೆ ಮುಖ್ಯವಾಗಿ ಒಂದು ಪರಿಕಲ್ಪನಾ ನಕ್ಷೆಯನ್ನು ನಾವು ನೋಡಿದಾಗ ನಾವು ಇಲ್ಲಿ ಮುಖ್ಯವಾಗಿ ಎರಡು ರೀತಿಯ ಆಕೃತಿಗಳನ್ನು ನೋಡ್ತೇವೆ, ಒಂದು ನಿಯಮಿತ ಆಕೃತಿಗಳು ಮತ್ತೊಂದು ಅನಿಯಮಿತ ಆಕೃತಿಗಳು. ನಿಯಮಿತ ಆಕೃತಿಗಳಲ್ಲಿ ವೃತ್ತಗಳು, ತ್ರಿಭುಜಗಳು, ಆಯತ, ಎಲ್ಲಾ ರೀತಿಯ ಚತುರ್ಭುಜಗಳು ಮತ್ತೆ ಬಹುಭುಜ ಆಕೃತಿಗಳು ಬಂದ್ರೆ, ಅನಿಯಮಿತ ಆಕೃತಿಗಳಲ್ಲಿ ನಾವಿಲ್ಲಿ ಸೂಚಿಸಿದಂತೆ ಬೇರೆ ಬೇರೆ ಅನಿಯಮಿತ ಆಕೃತಿಗಳನ್ನು ಸಹ ನಮ್ಗೆ ಗೊತ್ತಿರ್ತಕ್ಕಂಥ ನಿಯಮಿತ ಆಕೃತಿಗಳಾದಂತ ಚೌಕ ಆಯತಗಳಾಗಿ ವಿಭಾಗಿಸ್ಕೊಂಡು ನಾವು ಅವುಗಳ ಸುತ್ತಳತೆ ಮತ್ತು ವಿಸ್ತೀರ್ಣದ ಕಲ್ಪನೆಯನ್ನ ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಓಡಿಸಬಹುದಾಗಿರುತ್ತೆ. ಥ್ಯಾಂಕ್ ಯು ಎಲ್ಲ ರಿಸೋರ್ಸ್ ಪರ್ಸನ್ ಗೆ ತುಂಬಾ ಧನ್ಯವಾದ. ರಾಮಚಂದ್ರಪ್ಪ ಸರ್ ಅವರು, ಶ್ರೀಮತಿ ಶಾಂತಾ ಮೇಡಮ್ ಅವರು, ಶ್ರೀದೇವಿ ಅವರು, ಸ್ವಾಮಿ ಅವರು ಈ ಕ್ಷೇತ್ರ ಗಣಿತ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಸ್ನೇಹಿತರೆ, ಇನ್ನು ಕೆಲವು ಸಂಪನ್ಮೂಲಗಳನ್ನು ನಾವು ಟೀಚೋಪಿಯಾ ಆಪ್ ಅಲ್ಲಿ ಸಹ ಪಡಿಬಹುದು. ಇದು ಒಂದು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯಿಂದ ಕ್ರಿಯೇಟ್ ಮಾಡಿರುವಂತಹ ರಿಸೋರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಆಪ್ ರೂಪದಲ್ಲಿ ಬರುತ್ತೆ, ಇನ್ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ, ಲಾಂಚ್ ಆಗುತ್ತೆ. ಆಗ ನಾವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ತರಗತಿಗಳಿಗೆ ಈ ರೀತಿಯ ಆಕ್ಟಿವಿಟೀಸ್ ಅನ್ನ ನಾವು ನಮ್ಮ ತರಗತಿಯಲ್ಲಿ ಬಳಸ್ಕೋಬಹುದು. ಟೀಚೋಪಿಯಾ ಆಪ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್, ಆರ್ಟ್ ಇಂಟಿಗ್ರೇಟೆಡ್ ಆಗಿರುವಂತಹ ಲೆಸನ್ ಪ್ಲಾನ್ಸ್ 5E ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಸಿಗ್ತವೆ. ಈ ಲೆಸನ್ ಪ್ಲಾನ್ಸ್ ಜೊತೆಲ್ಲೇ ವರ್ಕ್ ಶೀಟ್ಸ್ ಆಗಿರುತ್ತೆ, ಸಿಮ್ಯುಲೇಷನ್ಸ್ ಇರುತ್ತೆ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮಾಡ್ಯೂಲ್ಸ್ ಇರುತ್ತೆ. ಇವೆಲ್ಲ ತರಗತಿಗಳಿಗೂ ಅಂತಂದ್ರೆ 4, 5, 6 ತರಗತಿಗೆ ಇಂಗ್ಲಿಷ್, ಮ್ಯಾಥ್ ಮತ್ತೆ ಸೈನ್ಸ್ ಸಂಬಂಧಪಟ್ಟಿರುವಂತಹ ರಿಸೋರ್ಸಸ್ ಅನ್ನ ನಾವು ಅಲ್ಲಿಂದ ತಗೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದಾಗಾದ್ರೆ ಈ ದಿನ ನಾವು ಕ್ಷೇತ್ರ ಗಣಿತದ ಬಗ್ಗೆ ತಿಳ್ಕೊಂಡ್ವಿ. ಈ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಆಕ್ಟಿವಿಟೀಸ್ ಅನ್ನ ನಾವು 4ನೇ ತರಗತಿಯ ಅಧ್ಯಾಯ 1 ಸರಳ ರೇಖಾಕೃತಿಗಳು, ಸುತ್ತಳತೆ ಮತ್ತು ವಿಸ್ತೀರ್ಣ ಅಲ್ಲಿ ನಾವು 3 ಪಾಠ ಯೋಜನೆಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ತರಗತಿಗಳಿಗೆ ಬಳಸ್ಕೋಬಹುದು. ಅದೇ ರೀತಿಯಲ್ಲಿ 2ನೇದಾಗಿ ನಾವು ನೋಡಿದ್ರೆ 5ನೇ ತರಗತಿಯಲ್ಲಿ ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ 2 ಪಾಠ ಯೋಜನೆಗಳಲ್ಲಿ ಅಲ್ಲಿ ಸಿಗುತ್ತೆ ನಮ್ಗೆ. 6ನೇ ತರಗತಿಯಲ್ಲಿ ಅಧ್ಯಾಯ 10
ಕ್ಷೇತ್ರ ಗಣಿತ ನಾಲ್ಕು ಪಾಠ ಯೋಜನೆಗಳು ಅಲ್ಲಿ ನಮ್ಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ಏಳನೇ ತರಗತಿಯಲ್ಲಿ ಅಧ್ಯಾಯ 11 ಸುತ್ತಳತೆ ಮತ್ತು ವಿಸ್ತೀರ್ಣ ಆರು ಪಾಠ ಯೋಜನೆಗಳು ನಮ್ಗೆ ಅಲ್ಲಿಂದ ಸಿಗುತ್ತೆ. ನಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಟೀಚೋಪೇ ಆಪಲ್ ಅಲ್ದೇನೆ ಇದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಅಲ್ಲಿ ಸಹ ಅಪ್ಲೋಡ್ ಆಗಿರುತ್ತೆ. ನಾವೇನು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಲ್ಲ ಅದನ್ನು ಸಹ ಅಪ್ಲೋಡ್ ಆಗ್ತಾ ಇದೆ. ಇದು ಪ್ರೋಸೆಸ್ ಅಲ್ಲಿದೆ. ಸೊ ನೆಕ್ಸ್ಟ್ ಮಂತ್ ಗೆಲ್ಲ ಅದು ಕಂಪ್ಲೀಟ್ ಆಗಿರುತ್ತೆ. ಆಗ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ತರಗತಿಗಳಿಗೆ ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಕೋಟ್ ಅನ್ನ ನೆನಪಾಗ್ತಿದೆ ಸ್ನೇಹಿತರೆ. ಜಾನ್ ಕಾರ್ಲ್ ಫ್ರೆಡ್ರಿಚನ್ ಅವ್ರು ಹೇಳಿದ್ದಾರೆ. ಇವರು ಜರ್ಮನ್ ಮ್ಯಾಥಮೆಟಿಷಿಯನ್ ಆಗಿದ್ರು. ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಅಲ್ಲಿ ಇವರ ಕಾಂಟ್ರಿಬ್ಯೂಷನ್ ತುಂಬಾ ಅಪಾರವಾಗಿತ್ತು. ಇವ್ರು ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಇಸ್ ದ ಕ್ವೀನ್ ಆಫ್ ಸೈನ್ಸ್ ಅಂಡ್ ದ ನಂಬರ್ ಥಿಯರಿ ಇಸ್ ದ ಕ್ವೀನ್ ಆಫ್ ಮ್ಯಾಥಮೆಟಿಕ್ಸ್ ಅಂತ. ಸೊ ನಂಬರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ಬ್ರಾಂಚಸ್ ಅಲ್ಲೂ ಅಂತ ಹೇಳ್ತಾ ಇಲ್ಲಿಗೆ ಎರಡನೇ ತರಬೇತಿ ಮುಕ್ತಾಯವಾಗ್ತಿದೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.